व्याख्या मुद्रां करसरसिजैः पुस्तकं शंखचक्रे बिभ्रद्भिन्नस्फटिकरुचिरे पुंडरीके निषण्णः अम्लानश्रीरमृतविषधेरं शुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निचकरकमले दक्षिणे दण्डमग्र्यम् सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेशप्रणतविभवा यावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जय आद्य शिष्यं हृषीकेशं विष्णुतीर्थं महामुनिं पद्मनाभं नरहरिं जनार्दनमहं भजे उपेन्द्रं वामनमुनिं रामतीर्थमधोक्षजं मध्वशिष्यान्यतिश्रेष्ठान्नवैतान् प्रणमाम्यहम् ऋग्वेदसंहितां सार्थां यस्त्रिवारमधीतवान् श्रीपूर्णप्रज्ञमुखतः सत्यतीर्थमहं भजे लिकुचान्वयसञ्जातः पण्डितार्यस्त्रिविक्रमः श्रीमध्वप्रेमपाकोऽयं पातु नस्तत्त्ववर्त्मनि नारायणः पण्डितार्यश्रीमध्वविजयप्रदः त्रैविक्रमार्यदासस्तु पातां श्रीमध्ववर्त्मनि तपो विद्या विरक्त्यादि सद्गुणौघाकरानहं वादिराज गुरुन्वन्दे हयग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् सर्वेन्द्रियाभिमानिस्थ मुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम् विपाकं कर्मणां दृष्ट्वा योनिकोटिषु दुस्तरं चतुर्भिरपि वर्णैश्च सेव्यो धर्मो निरंतरम् देवद्युति तन्न एदुरुगडे इरुवंतह आ केट्ट जन्मवन्न हिंदे माडिद तप्पिगागी पिशाच जन्मदल्ली इरुवंतह ಒಬ್ಬ ಋತ್ವಿಜನನ್ನು ಮಾತನಾಡಿಸ್ತಾ ಈ ಸಮಸ್ಯೆಯ ಪರಿಹಾರಕ್ಕಾಗಿ ತಾನು ಹಿಂದೆ ಕೇಳಿದ ನೋಡಿದ ಕಥೆಯನ್ನು ಉಲ್ಲೇಖಿಸಿ ಒಬ್ಬ ಇದೇ ಥರ ನಿನ್ನ ಹಾಗೆಯೇ ಶರೀರವನ್ನು ದುರುಪಯೋಗಪಡಿಸಿಕೊಂಡ ಪರಿಣಾಮವಾಗಿ ಪಡೆದ ಪಿಶಾಚ ಜನ್ಮ ಎದುರಾದಾಗ ಅವನೂ ಒಬ್ಬ ಹಿರಿಯ ಸಜ್ಜನನನ್ನು ಭೇಟಿಯಾಗಿ ಹೇಗೆ ಬಿಡುಗಡೆಯಾದ ಅನ್ನುವ ಸಂಗತಿಯನ್ನು ಹೇಳ್ತಾ ಇದ್ದ ಅವನು ಇದನ್ನೆಲ್ಲ ಯಾಕೆ ಆ ಕಥೆಯ ಮೂಲಕ ಮತ್ತೆ ಈ ಪಿಶಾಚಕ್ಕೆ ಹೇಳ್ತಾ ಇದ್ದಾನೆ ಅಂದರೆ ಯಾವಾಗಲೂ ಒಂದು ಘಟನೆಯನ್ನು ನಾವು ಇನ್ನೊಂದು ಘಟನೆಯ ಜೊತೆಗೆ ಹೋಲಿಸಿ ನೋಡಿ ಅದೇ ಥರದ ಉತ್ತರ ನಿನಗೆ ಇಲ್ಲಿಂದ ಸಿಗುತ್ತೆ ಅಂತ ತೋರಿಸಿಕೊಡೋದು ಮುಖ್ಯ ಆಗುತ್ತೆ ಈಗ ಒಬ್ಬ ರಾಜನ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಹೊರಟಾಗ ಯಾರೋ ಒಬ್ಬ ವೈದ್ಯನ ಕಥೆ ಹೇಳಿ ಅವನ ಸಮಸ್ಯೆಗೆ ಪರಿಹಾರ ಹೇಳಲಿಕ್ಕೆ ಬರುವುದಿಲ್ಲ ಒಬ್ಬ ರಾಜನಿಗೆ ರಾಜಕಾರಣದ ಸಮಸ್ಯೆ ಬಂದಾಗ ಹಿಂದೆ ಇದೇ ಥರ ರಾಜಕಾರಣದಲ್ಲಿ ಏನಾಯಿತು ಗೊತ್ತಾ ಅಂತ ಶುರು ಮಾಡಿ ಹೇಳಿದ್ರೇ ಆ ಕಥೆ ರಿಲೆವೆಂಟ್ ಅನಿಸುತ್ತೆ ಕಥೆಯಿಂದ ಅವನಿಗೆ ಏನಾದರೂ ಒಂದು ಮೆಸೇಜ್ ಸಿಗುತ್ತೆ ಹಾಗಾಗಿ ಕಥೆಯೊಳಗೊಂದು ಹೋದ ಸಂವಾದ ಇದು ಆ ಅಂದರೆ ನಮಗೆ ಇಲ್ಲಿ ಈ ಕಥೆಯನ್ನು ಕೇಳುವಾಗ ಇರಬೇಕಾದ ಎಚ್ಚರ ಏನು ಅಂದರೆ ನಾವು ಕಥೆಯಿಂದ ಎಲ್ಲೋ ತಪ್ಪಿಸಿಕೊಂಡು ಹೋಗ್ಬಿಡಬಾರ್ದು ಒಂದು ಅಧ್ಯಯನ ಮಾಡುವವನಿಗೆ ಬೇಕಾದ ಬಹಳ ಮುಖ್ಯವಾದ ಗುಣ ಏನು ಅಂತಂದರೆ
ತಾನೇನು ಕೇಳ್ತಾ ಇದ್ದೇನೆ ಅಂತನ್ನುವುದು ಎಲ್ಲಿಂದ ಬಂತು, ಹೇಗೆ ಬಂತು, ಯಾವಾಗ ಬಂತು ಅಂತ ಅವನನ್ನು ಶಿಷ್ಯನನ್ನು ಪರೀಕ್ಷೆ ಮಾಡುವುದೇ ಹಿಂದೆ ಗುರುಕುಲದಲ್ಲಿ ಒಂದು ಕ್ರಮ. ಗುರುಕುಲಕ್ಕೆ ಶಿಕ್ಷಣಕ್ಕೆ ಸೇರಿದ ತಕ್ಷಣ ಈಗಲೂ ಸಾಮಾನ್ಯ ಕೇರಳದ ಜಾಗಗಳಲ್ಲೆಲ್ಲ ಜ್ಯೋತಿಷವನ್ನು ಕಲೀಲಿಕ್ಕೆ ಅಂತ ಹೋದವರಿಗೆ ಗುರುಗಳ ಹತ್ರ ಅವರು ಹೋಗಿ ಆತಿಥ್ಯವನ್ನು ಪಡೀತಾರೆ, ಎಲ್ಲ ಆಗತ್ತೆ, ಮಾತಾಡಿಸ್ತಾರೆ, ಕಲೀಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಸುಮ್ಮನೆ ಅವನನ್ನು ಒಂದು ಪರೀಕ್ಷೆ ಮಾಡ್ತಾರೆ. ಅವನು ಊಟಕ್ಕೆ ಕೂತಾಗ ಊಟಕ್ಕೆ ಕೂಡಿಸಿ ತಾವು ಎದುರುಗಡೆ ಕೂತು ಊಟ ಮಾಡಲಿಕ್ಕೆ ಅಂತೆಲೆ ಹಾಕ್ಕೊಂಡು ಒಂದು ಮಾತು ಹೇಳ್ತಾರೆ ಆರಂಭದಲ್ಲಿ. ನೋಡಪ್ಪ, ಏಳುವಾಗ ಜಾಗ್ರತೆ, ತಲೆ ಮೇಲೆ ಕಿಟಕಿ ಬಾಗಿಲು ತೆಗೆದಿದೆ, ಎಚ್ಚರ ಇರಲಿ ಅಂತ ಹೇಳಿ ಅವನು ಬಂದ ಊರು, ತಂದೆ ತಾಯಿಗಳು, ಎಲ್ಲಿ ಕಲ್ತದ್ದು, ಏನೇನು ಹಿನ್ನೆಲೆ ಇದೆ, ಇದೆಲ್ಲವನ್ನು ತಿಳಿತಾರೆ. ಚೆನ್ನಾಗಿ ದಂಡಿಯಾಗಿ ಊಟ ಮುಗಿಯತ್ತೆ. ಊಟ ಮುಗಿದು ಏಳುವಷ್ಟರಲ್ಲಿ ಅವನು ಅಕಸ್ಮಾತ್ ಏಳುವಾಗ ಎಲ್ಲ ಮರೆತು ತಲೆಗೆ ಢಮ್ ಅಂತ ತಾಗಿಸಿಕೊಂಡ ಅಂದರೆ, ಒಂದು ತಲೆ ಮೇಲೆ ಇನ್ನೊಂದು ತಲೆ ಸಣ್ಣದು ಹುಟ್ಟತ್ತೆ ಅಂತ ಆದರೆ ಅವನನ್ನು ಹೇಳ್ತಾರೆ, ನಿನಗೆ ಊಟದ ಮೊದಲು ಹೇಳಿದ್ದೆ ಅಡಿಗೆ ಬಿದ್ದು ಮರ್ತೋಯ್ತು ಅಂತಂದಮೇಲೆ, ನಾನು ಇನ್ನು ಒಂದು ವರ್ಷ ಎಲ್ಲ ಪಾಠ ಮಾಡಿ 2 ವರ್ಷ ಆಗಿ 5 ವರ್ಷ ಆದಮೇಲೆ ಹಳೆಯದೆಲ್ಲ ಮರ್ತೋಯ್ತು, ನಿನಗೇನು ಪಾಠ ಮಾಡಲಿ, ಹೊರಡಪ್ಪ ಮನೆಗೆ ಅಂತ. ಯಾರೋ ಒಬ್ಬ ಶಿಷ್ಯ ಇದು ಗೊತ್ತಿತ್ತು, ಒಮ್ಮೆ ಒಂದು ಸರ್ತಿ ಒಂದು ಕಡೆ ಬಯಸ್ಕೊಂಡಿದ್ದ, ಇನ್ನೊಬ್ಬರ ಹತ್ರ ಹೋಗುವಾಗ ಅದು ನೆನ್ಪಿಟ್ಕೊಂಡಿದ್ದ, ಯಥಾ ಪ್ರಕಾರ ಊಟ ಕೊಡಿಸುವಾಗ ಹಂಗೆ ಹೇಳಿದರು, ಓ ಈ ಪ್ರಶ್ನೆ ಕೇಳ್ತಾರೆ ಅಂತ ಅವ್ನು ರೆಡಿಯಾಗಿ ಕೂತಿದ್ದ. ಅಲ್ಲವ್ರು ಏನು ಮಾಡಿದರು ಅಂದರೆ ಅವನ ಹತ್ರ ಆ ಪ್ರಶ್ನೆ ಕೇಳಲಿಲ್ಲ, ವಿಷಯ ಶುರು ಮಾಡ್ತಾ ಇದ್ರು. ಮೊದಲಿಗೆ ಮಾತಾಡಿದರು 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 ಮಾತಾಡಿದರು, ಮುಗಿದ ಮೇಲೆ ಅಲ್ಲ ಈ ವಿಷಯ ಯಾಕೆ ಶುರುವಾಯಿತು ಹೇಳು ಅಂದರು. ಅವನಿಗೆ ಮೊದಲಿಂದ ಯಾಕೋಸ್ಕರ ಈ ವಿಷಯ ಶುರುವಾಯಿತು ಅಂತ ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವನು ಮಾತಾಡುವ ಭರದಲ್ಲಿ ಮತ್ತೆ ಮತ್ತೆ ಒಳ್ಳೊಳ್ಳೆ ವಿಷಯ ಸಿಕ್ತು ಅಂತೇಳಿ ಚೆನ್ನಾಗಿ ಅದರೊಳಗೆ ಮುಳುಗಿಬಿಟ್ಟಿದ್ದಾನೆ ಮಾತಿನಲ್ಲಿ. ಆದರೆ ಅದು ಯಾಕೆ ಶುರುವಾಯಿತು, ಹೇಗೆ ಶುರುವಾಯಿತು ಮರೆತೋಗ್ಬಿಡ್ತು. ನಾನು ಹೇಳಿದ ಪಾಠದ ಆರಂಭ ಎಲ್ಲಿ ಶುರುವಾಯಿತು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕೆ ನಾನು ಪರೀಕ್ಷೆ ಮಾಡಿದ್ದೆ. ನಿನಗೆ ಬರೀ ಹರಟೆ ಹೊಡೆದ ವಿಷಯದಲ್ಲೇ ಆರಂಭದ ಆಸಕ್ತಿ ಕೊಡೋದ್ರಲ್ಲೇ ಇಲ್ಲ, ಇನ್ನು ಈ ವಿಷಯದಲ್ಲಿ ಎಲ್ಲಿ ಬಂದಿತ್ತು ಅಂತ ಅಂದರೆ, ಇದು ಇಂಥದ್ದು ಇದೊಂದು ಅಂತಲ್ಲ, ಇಂಥದ್ದೇನೇನೋ ಒಂದು ಪರೀಕ್ಷೆ ಇವತ್ತು ನಡೆಯುತ್ತೆ ಅಂದರೆ ಆ ಕಾಲದಲ್ಲಿ ಎಷ್ಟೋ ಕಠಿಣವಾದ ಪರೀಕ್ಷೆಗಳನ್ನು ನಾವು ಕೇಳ್ತೇವೆ. ಅದರ ಉದ್ದೇಶ ಶಿಷ್ಯನನ್ನು ವಿದ್ಯಾ ಜಿಜ್ಞಾಸೆ ಅವನಲ್ಲಿ ಎಷ್ಟು ಇದೆ ಅನ್ನೋದನ್ನು ತಿಳ್ಕೊಂಡ ಮೇಲೆ ಅವನಿಗೆ ಕೊಡಬೇಕಾದ ಸಂಗತಿ ಚೆನ್ನಾಗಿ ಕೊಡಲಿಕ್ಕಾಗತ್ತೆ ಅಂತನ್ನುವ ಒಂದು ಕಾಳಜಿಯಷ್ಟು ಹೊರತು ಆ ಹುಡುಗನನ್ನು ತುಂಬ ಸತಾಯಿಸುವ ಉದ್ದೇಶ ಆಗಿರಲಿಲ್ಲ. ಹಾಗೆಯೇ ಇಲ್ಲಿ ಕಥೆಯನ್ನು ಕೇಳುವಾಗ ನಾವು ತಪ್ಪಿಸಿಕೊಳ್ಳದ ಹಾಗೆ, ಅದು ಮಹಾಭಾರತ ಓದುವಾಗಲೂ ನಮಗೆ ಗೊತ್ತಾಗುತ್ತೆ, ಯಾರದ್ದೋ ಈಗ ಭಗವದ್ಗೀತೆಯೇ ಕೃಷ್ಣ ಅರ್ಜುನರ ಸಂವಾದ ಅಂತ ನಾವು ಹೇಳ್ತೇವೆ, ಅದರದ್ದು ನೇರ ಕೃಷ್ಣಾರ್ಜುನರ ಸಂವಾದ ಅಲ್ಲ, ಅಲ್ಲಿ ಮತ್ತೆ ಸಂಜಯ ಧೃತರಾಷ್ಟ್ರರ ಸಂವಾದ ಅದು. ಅಂದರೆ ಒಂದರೊಳಗೊಂದು ಕಥೆ. ಈಗ ಎಲ್ಲ ನಾವು ಇವತ್ತಿನ ಹೊಸ ಸಿನಿಮಾದ ಜಗತ್ತಿನಲ್ಲಿ ಒಂದರೊಳಗೊಂದು ಕಥೆ ಹೇಳಿ ಎಲ್ಲೋ ಹೊರಗೆ ಬಂದು ನೋಡುಗನನ್ನು ದಿಕ್ಕು ತಪ್ಪಿಸ್ತಾರಲ್ಲ, ಇದು ವ್ಯಾಸರೇ ಹೇಳಿದ್ದು ಹೊರತು ಇದೇನೋ ಹೊಸ ಸಂಗತಿಯನ್ನು ಇವತ್ತು ರಿವೀಲ್ ಮಾಡಿದ ಸಂಗತಿ ಅಲ್ಲ. ಇಂತಹ ನಾಟಕದೊಳಗೊಂದು ನಾಟಕ, ಕಥೆಯೊಳಗೊಂದು ಕಥೆ, ಸಂವಾದದೊಳಗೊಂದು ಸಂವಾದ, ಇದೆಲ್ಲ ಪುರಾಣದಲ್ಲಿ ಕಾಮನ್. ಯಾಕೆ ಇದು ಮಾಡ್ತಾರೆ ಅಂತಂದರೆ, ಓದುಗನಿಗೆ ಎಲ್ಲ ಯಾವ ರೀತಿಯಿಂದ ಕೈಕಾಲು ತಪ್ಪಿಸುವ ಪ್ರಶ್ನೆಗಳನ್ನು ಎದುರಾಳಿ ಯಾರಾದರೂ ಆಡಿದರೂ, ನೀವು ಯಾವ ಪ್ರಶ್ನೆ ಕೇಳ್ತಾ ಇದ್ರಿ, ನನ್ನನ್ನು ಯಾವ ರೀತಿಯಿಂದ ನೀವು ಟ್ಯಾಕಲ್ ಮಾಡ್ತಾ ಇದ್ರಿ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಏನೋ ಪ್ರಶ್ನೆ ಕೇಳಿ ಏನೋ ಕಾಲು ತಪ್ಪಿಸ್ತಾರೆ ಕೆಲವೊಮ್ಮೆ, ಅದರಿಂದ ಏನಾಗುತ್ತೆ ಅಂದರೆ ವಸ್ತುತಃ ವಿಷಯಕ್ಕೆ ಉತ್ತರ ಕೊಡೋದಲ್ಲ, ಅವನು ಕಾಲು ತಪ್ಪಿಸೋದಷ್ಟೇ. ಆ ಕಾಲು ತಪ್ಪಿಸೋದ್ರಿಂದ ಏನಾಗುತ್ತೆ, ಸತ್ಯ ಎಷ್ಟೋ ಸರ್ತಿ ಸೋತು ಹೋಗುತ್ತೆ. ಸತ್ಯ ಗೆಲ್ಲಬೇಕು ಅಂತಂದರೆ ಶಿಷ್ಯನಿಗೆ ಇರಬೇಕಾದ ಆ ಗಮನ, ಓದುವಾಗ ಅಧ್ಯಯನ, ಅದರಲ್ಲಿ ಒಂದು ಸ್ವಲ್ಪವೂ ಹಿಂದಿನ ವಿಷಯದ ಬಗ್ಗೆ ಮರೆಯಾಗಿ ಏನೋ ವಿಷಯ ಬಂತು ಅಂತಂದ ತಕ್ಷಣ ಅಲ್ಲಿದ್ದ ವಿಷಯ ಅವತ್ತಿಗೆ, ಇಲ್ಲಿದ್ದ ವಿಷಯ ನಿನ್ನೆಗೆ, ಇವತ್ತಿದ್ದ ವಿಷಯ ಮತ್ತೆ ಈಗಕ್ಕೆ, ನಾಳೆದ್ದು ನಾಳೆಗೆ ಅಂತ ಅದು ತಪ್ಪಿ ಹೋಗಬಾರದು. ಆ ಕೊಂಡಿಗಳು ಒಂದಕ್ಕೊಂದು ಒಳಗಿನಿಂದ ಸಂಬಂಧ ಇರುತ್ತೆ. ಬಹಳ ಜನ ಹೇಳುವುದು ಈ ಅಧ್ಯಯನದ ಕೊರತೆಯಿಂದಾಗಿ ಮಹಾಭಾರತದ ಕಥೆಗಳಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲ, ಎಲ್ಲೆಲ್ಲೋ ಕಥೆ ಬರುತ್ತೆ ಅಂತ. ಸರಿಯಾಗಿ ಅಧ್ಯಯನ ಮಾಡಿ ನೋಡ್ತಾ ಹೋದರೆ ಎಲ್ಲ ಕಥೆಗಳು ಒಂದು ಇಂಟರ್ಲಿಂಕ್ ಇರುತ್ತೆ. ಮಹಾಭಾರತ ಶುರುವಾಗುವಾಗ ಜನಮೇಜಯನ ಯಾಗ ಅಂತ ನಾವು ಅಂದುಕೊಂಡು ಹೇಳುವುದು, ವಸ್ತುತಃ ಅದಕ್ಕಿಂತ ಮುಂಚೆ ಯಾಗಕ್ಕೆ ಪೂರ್ವದಲ್ಲಿ ಬರುವ ಜರತ್ಕಾರುವಿನ ಕಥೆ ಇರಬಹುದು, ಅಥವಾ ಶೇಷನ ಕಥೆ ಇರಬಹುದು, ಅಥವಾ ವಾಸುಕಿಯ ಕಥೆ ಇರಬಹುದು, ಅಥವಾ ಉತ್ತಂಕನ ಕಥೆ ಇರಬಹುದು, ಅಥವಾ ಜನಮೇಜಯನಿಗೆ ಬಂದ ಅದಕ್ಕಿಂತ ಮೊದಲಿನ ಒಂದು ಶಾಪ ಇರಬಹುದು, ಕದ್ರುವಿನತೆಯ ಕಥೆ ಇರಬಹುದು, ಗರುಡನ ಕಥೆ ಇರಬಹುದು, ಹೀಗೆ ಸುಮಾರು ಒಂದು 16-17 ಕಥೆಗಳು ಬೇರೆ ಬೇರೆಯಾಗಿ ಬಂದದ್ದು, ಕೊನೆಗೆ ಮುಕ್ತಾಯ ಆಗುವುದು ಜನಮೇಜಯನ ಯಾಗದಲ್ಲಿ. ಎಲ್ಲದಕ್ಕೂ ಸಂಬಂಧ ಇದೆ ಆ ಯಾಗದ ಜೊತೆಗೆ, ಯಾಕೆಂದರೆ ಆ ಆಸ್ತಿಕ ಜರತ್ಕಾರುವಿನ ಮಗ, ಆ ಜರತ್ಕಾರುವಿನ ಹೆಂಡತಿ ವಾಸುಕಿಯ ತಂಗಿ, ಆ ವಾಸುಕಿ ಶೇಷ ಬಿಟ್ಟುಕೊಟ್ಟ ಮೇಲೆ ಆ ವಾಸುಕಿಯ ಪದವಿ ನಾಗರಾಜ ಆಗಿ ಮೆರೆದದ್ದು. ಅದರಿಂದಾಗಿಯೇ
ಅಲ್ಲಿ ಈ ಹಾವುಗಳನ್ನು ಕಂಡ್ರೆ ಕೋಪ ಬಂದದ್ದಕ್ಕೆ ಕಾರಣ ಕದ್ರು ಮತ್ತು ವಿನತೆಯ ಕಥೆಯಲ್ಲಿ ವಿನತೆಯನ್ನು ಚೆನ್ನಾಗಿ ಗೋಳೈಕೊಂಡ ಕದ್ರುವಿನ ಕಥೆ. ವಿನತೆಯ ಮಗ ಗರುಡ ಆದ್ರಿಂದಾಗಿ ಆ ಸರ್ಪಗಳನ್ನೆಲ್ಲ ತಾನು ಹಿಂಸಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಮೋಸ ಮಾಡುವ ಸಂದರ್ಭದಲ್ಲಿ ಆ ಕದ್ರುವಿನಿಂದ ಶಾಪಕ್ಕೊಳಗಾಗಿ ಅವರೆಲ್ಲ ಜನಮೇಜನ ಯಾಗದಲ್ಲಿ ಮುಂದೊಂದು ದಿವಸ ನೀವು ಭಸ್ಮಾಗಿ ಹೋಗಿ ಅಂತ ಶಾಪ ಬರುವ ಪ್ರಸಂಗ ಇದೆ. ಯುತ್ತಂಕ ಜನಮೇಜಯನ ಹತ್ತಿರ ಹೋದವ, ನೀನು ನಿನ್ನ ತಂದೆಯ ಸಾವಿನ ಬಗ್ಗೆ ಯೋಚನೆ ಮಾಡದೆ ಹೀಗೆ ಆರಾಮಾಗಿ ಕೂತಿದ್ಯಲ್ವಾ, ಸರ್ಪಗಳನ್ನು ಯಾಗ ಮಾಡು ಅಂತ ಅವನು ತನ್ನ ಗುರುಗಳಿಗೆ ಕೊಡಬೇಕಾದ ಗುರುದಕ್ಷಿಣೆಯನ್ನು ತೆಗೆದುಕೊಂಡು ಹೋಗುವಾಗ ತಕ್ಷಕ ಹಿಂಸೆ ಮಾಡಿದ ಅನ್ನುವ ಕಾರಣಕ್ಕಾಗಿ ತಕ್ಷಕನನ್ನು ಯಾಗದಲ್ಲಿ ಬಲಿ ಕೊಡು ಅಂತ ಕೇಳೋದಕ್ಕೋಸ್ಕರ ಜನಮೇಜನನ್ನು ಪ್ರೋತ್ಸಾಹಿಸಿದ. ಹೀಗೆ ಎಲ್ಲೆಲ್ಲಿಂದ ಕಥೆಗಳು ಹೇಗೆಗೋ ಹೋಗಿ ಕೊನೆಗೆ ಬಂದು ಯಾಗದಲ್ಲಿ ಸೇರಿಕೊಳ್ಳುತ್ತೆ. ಇಲ್ಲಿ ಒಂದು ಅಂತಲ್ಲ, ಹೀಗೆ ಯಾವ ಕಥೆಯನ್ನು ನಾವು ನೋಡಿದಾಗಲೂ ಅದರ ಒಳಗೊಂದು ಇಂಟರ್ಲಿಂಕ್ ಇದೆ. ಅದು ಅಧ್ಯಯನ ಮಾಡುವವನಿಗೆ ಚೆನ್ನಾಗಿ ಮನದಟ್ಟಾದರೆ ಯಾರು ಕಾಲು ತಪ್ಪಿಸಿದ್ರು ಕಾಲು ಎದುರ್ನವನನ್ನು ತಪ್ಪಿಸ್ತಾನೆ ಹೊರತು ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಯಾಕೆ ಇವತ್ತು ಮಹಾಭಾರತದ ಬಗ್ಗೆ ಯಾರಾದರೂ ಆಡಿಕೊಂಡ್ರೆ ನಮ್ಗೆ ಉತ್ತರ ಯಾಕೆ ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂದರೆ ನಮಗೆ ಮಹಾಭಾರತ ಅಂದರೆ ಒಂದು ತುಂಡು ಭೂಮಿಗಾಗಿ ಅಣ್ಣ ತಮ್ಮಂದರು ಜಗಡಾಳಿದ ಕಟೆ ಅಂತ ಅಷ್ಟೇ. ನಾವು ನಮ್ಮ ಭಾಷೆಯಲ್ಲಿ ಅಲ್ಲದೆ ಯಾವುದೋ ಅನುವಾದವನ್ನು ಓದಿ ಅದರಲ್ಲಿರುವ ಸತ್ವವನ್ನೇ ತಿಳ್ಕೊಳ್ಳಿಕ್ಕಾಗದೆ ಅದರಲ್ಲಿರುವ ಅಪೂರ್ವವಾದಂತಹ ನಮ್ಮದೇ ಜನಜೀವನದ ಹಿಂದಿನ ಇತಿಹಾಸ ಅಂತ ಮರೆತು ಓದಿದ್ದರ ಫಲ. ಹಾಗಾಗಿ ಪುರಾಣಗಳು, ರಾಮಾಯಣ, ಭಾರತ ಪ್ರತಿಯೊಂದರ ಹಿಂದೆಯೂ ಒಂದು ದೀರ್ಘವಾದ ಸಮಾಲೋಚನೆ ಇದೆ. ಅದರಲ್ಲಿ ದೀರ್ಘವಾದ ನಮ್ಮ ಬುದ್ಧಿಯನ್ನು ಪ್ರಚೋದಿಸುವಂತಹ, ಚೆನ್ನಾಗಿ ನಮ್ಮನ್ನು ಅಧ್ಯಯನಕ್ಕೆ ಸರಿಯಾಗಿ ತೊಡಗಿಸುವುದಕ್ಕೆ ಬೇಕಾದ ಚುರುಕುತನವನ್ನು ಹುಟ್ಟಿಸುವ ಭಾಗಗಳವು. ಹಾಗೆ ಇಲ್ಲಿ ದೇವದ್ಯುತಿ ಒಬ್ಬ ಪಿಶಾಚನಿಗೆ ಒಂದು ಪಿಶಾಚದ ಹಿಂದಿನ ಕಥೆಯನ್ನೇ ಹೇಳುವ ಮೂಲಕ ಅವನ ಸಮಸ್ಯೆಗೆ ಉತ್ತರವನ್ನು ಕೊಡ್ತಾ ಬಂದ. ಅಲ್ಲಿ ಅವನು ಹೇಳಿದ್ದೇನು ಅಂದರೆ, ಕರ್ಮದ ವಿಪಾಕ ಯಾವುದೋ ಕೆಲವು ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಬ್ಬರನ್ನು ಭೇಟಿಯಾಗುವೇ ಮಾಡುತ್ತೆ. ಯಾಕೆ ಭೇಟಿ? ವಸುತಃ ಅವರು ಅದೇ ಅಕ್ಕಪಕ್ಕದ ಮನೆಯಲ್ಲಿರ್ತಾರೆ 10 ವರ್ಷ, ಆಚೆ ಗೋಡೆಯಲ್ಲಿ ಅವರು, ಈಚೆ ಗೋಡೆಯಲ್ಲಿ ಇವರು, ಆದರೆ ಭೇಟಿನೇ ಆಗಿರಲ್ಲ. ಯಾಕೆಂದರೆ ನಮಗೆ ಬ್ರೇಕಿಂಗ್ ನ್ಯೂಸ್ ಬಂದರೆ ಮಾತ್ರ ಏನಾದರೂ ಗೊತ್ತಾಗೋದು, ಪಕ್ಕದ ಮನೆಯಲ್ಲಿ ಯಾರೇನಾದರೂ ಅಂತ ಗೊತ್ತಾಗೋದಿಲ್ಲ. ಅವ್ರ ಮನೆ ದರೋಡೆ ಆಯಿತು ಅಂತ ಟಿ ವಿಯಲ್ಲಿ ಬಂದರೆ ಓ ಇದು ಇಲ್ಲೇ ಎಲ್ಲೋ ಪಕ್ಕದ ಮನೆ ಇದ್ದಾಗ ಕಾಣಿಸ್ತದಲ್ವ ಅಂತ ಆಮೇಲೆ ನಂಬರ್ ನೋಡಿದರೆ ಪಕ್ಕದ ಮನೆ ಅಂತ ಗೊತ್ತಾಗಿ ಆಮೇಲೆ ತಲೆ ಚಚ್ಕೊಳ್ಳೋದಾಗುತ್ತೆ. ಆದರೆ ಯೋಗ ಬರದೆ 10 ವರ್ಷ ಜೊತೆಗಿದ್ದವರು ಇನ್ನೆಲ್ಲೋ ಅವನು ಅಮೇರಿಕಕ್ಕೆ ಹೋಗಿ ಮತ್ತೆಲ್ಲೋ ಇವನು ಇನ್ನೊಂದು ದೇಶಕ್ಕೆ ಬಂದು ಕೂತಾಗ ಒಂದು ಯಾವುದೋ ಕಾನ್ಫರೆನ್ಸ್ ಕಾಲೋ ಯಾವುದೋ ಒಂದು ಆಫೀಸಿನ ಕೆಲಸಕ್ಕೆ ಅವರಿಬ್ಬರು ಒಟ್ಟಾಗ್ತಾರೆ. ಆಗ ಮಾತಾಡಿಕೊಳ್ತಾರೆ, ನಾವು ಇಲ್ಲಿದ್ವಿ, ನಾವು ಅಲ್ಲೇ ಇದ್ವಿ, ನೀವು ಎಲ್ಲಿದ್ರು, ನಾವು ಇಲ್ಲಿದ್ವಿ, ನೀವು ಇಲ್ಲಿದ್ವಿ, ಅಯ್ಯೋ 10 ವರ್ಷ ನಾವು ಅಲ್ಲೇ ಇದ್ದಿದ್ದು, ನಾನು ಅಲ್ಲೇ ಇದ್ದಿದ್ದು ಅಂತ ಆಮೇಲೆ ತಲೆ ಚಚ್ಕೋತೇವೆ ನಾವು. ಅಂದರೆ ನಮ್ಮ ನೆಟ್ವರ್ಕು ಜಗತ್ತು ಕೈಯಲ್ಲಿದೆ, ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ. ನಮ್ಮ ಬೆಳವಣಿಗೆ ಇವತ್ತು ಹಾಗೆ. ಆದರೆ ಇದು ಯಾವುದು ದಾರಿ ತಪ್ಪದಂತೆ ನಮ್ಮನ್ನು ಎಚ್ಚರಿಸುವುದು ಅನ್ನುವುದೇ ನಮ್ಮ ಅಧ್ಯಯನದ ಹಿನ್ನೆಲೆಯಲ್ಲಿ ಶಾಸ್ತ್ರಗಳು ಕೊಡುವ ನಮಗೊಂದು ಚುರುಕು ಬುದ್ಧಿ, ಚುರುಕುತನ. ಕರ್ಮದ ಪಾಕ ಆಗದ ಹೊರತು ಯಾವ ವ್ಯಕ್ತಿಯು ಯಾವತ್ತೂ ಭೇಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ನಾನು ನಿನ್ನ ಜೊತೆಗೆ ಭೇಟಿಯಾಗಿದ್ದು ಬಹುಶಃ ಇವತ್ತು ನನಗೆ ಸಮಾಧಾನ ಒದಗಿದೆ, ನಿನ್ನಿಂದ ಏನೋ ಒಂದು ಸಂತೋಷ ಆಗ್ತಾ ಇದೆ ಅಂದರೆ, ಇದೇ ಕಾಡಿನಲ್ಲಿ ಯಾವಾಗಲೂ ಎಷ್ಟೋ ಸರ್ತಿ ಓಡಾಡಿದರೂ ಕೂಡ ನಿನ್ನ ಭೇಟಿ ಆಗಿರಲಿಲ್ಲ, ಈಗ ನನಗೆ ನಿನ್ನನ್ನು ಭೇಟಿಯಾಗಿ ತುಂಬ ಸಂತೋಷ ಆಯಿತು. ಚತುರ್ಭಿರಪಿ ವರ್ಣೈಶ್ಚ ಸೇವ್ಯೋ ಧರ್ಮ ನಿರಂತರಂ. ಒಂದು ನೀನು ಹೇಳಿದ ಮಾತಿನಲ್ಲಿ ಬಲವಾಗಿ ನನ್ನ ಮನಸ್ಸಿನಲ್ಲಿ ಅಂಟಿಕೊಂಡದ್ದೇನು ಅಂದರೆ, ನಾವು ನಮ್ಮ ನಮ್ಮ ಕರ್ತವ್ಯವನ್ನು ಬಿಡದೆ ಮಾಡಿಕೊಳ್ಳುವುದೇ ಎಲ್ಲ ಥರದ ಅನಾಹುತಗಳಿಂದಲೂ ಪಾರಾಗುವುದಕ್ಕಿರುವ ಸುಲಭವಾದ ಉಪಾಯ. ಬೇರೆ ನಾವು ಏನು ಅಶ್ವಮೇಧ ಯಾಗ ಮಾಡ್ತೇವೆ, ದೊಡ್ಡ ದೇವಸ್ಥಾನ ಕಟ್ಟಿಸೋದು ಯಾವುದು ತಪ್ಪು ಅಂತ ಅರ್ಥ ಅಲ್ಲ. ಇದೆ ನಿತ್ಯ ತನ್ನ ಸ್ವಧರ್ಮವನ್ನೇ ಪಾಲಿಸದೆ ಜಗತ್ತನ್ನು ಉದ್ಧಾರ ಮಾಡ್ತೇನೆ ಅಂತ ಹೊರಡುವ ರೀತಿಯ ನಮ್ಮ ಪ್ರವೃತ್ತಿಗಳಲ್ಲಿ ನನ್ನದನ್ನು ನಾನು ಉಳಿಸಿಕೊಳ್ಳಿಲ್ಲ ಅಂತಂದಾಗ ಉಳಿದದ್ದನ್ನು ಕೈ ಮಾಡಿ ಏನು ಉಪಯೋಗ ಇಲ್ಲ. ಯಾಕೆಂದರೆ ಸ್ವಧರ್ಮೇ ನಿಧನಂ ಶ್ರೇಯ. ತನ್ನ ಧರ್ಮವನ್ನು ಪಾಲಿಸುವಾಗ ಆತನೇ ಅಕಸ್ಮಾತ್ ಆಗಿ ಅದರಿಂದ ಮೃತಿ ಉಂಟಾದರೂ ಅವನು ಸೋಲುವುದಿಲ್ಲ. ಯಾಕೆಂದರೆ ಮತ್ತೊಮ್ಮೆ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿ ಜಾಯತೆ. ದಾರಿ ತಾನೇ ಕತ್ತರಿಸಿ ಅವನನ್ನು ಅಲ್ಲಿಂದ ಬೇರ್ಪಡಿಸಿತು ಅಂತಂದರೆ ಮತ್ತೊಮ್ಮೆ ತಾನೇ ದಾರಿಯನ್ನು ಕೊಟ್ಟು ಅವನನ್ನು ನಡೆಸಿಕೊಂಡು ಹೋಗುತ್ತೆ. ಆದರೆ ಯಾವಾಗ ಧರ್ಮದ ಚೌಕಟ್ಟನ್ನು ಮೀರಿ ಏನೋ ಲೋಕದ ಹೆಗ್ಗಳಿಕೆಯನ್ನು ಸಂಪಾದಿಸುವುದಕ್ಕಾಗಿ ತನ್ನ ಸ್ವಧರ್ಮವನ್ನು ಬಿಟ್ಟು ಆಚರಿಸಿದ ಕರ್ತವ್ಯ ಅದು ಎಷ್ಟು ಲೋಕಕ್ಕೆ ಉಪಕಾರ ಆಗಿದ್ರೂ ಕೂಡ ಅವನ ಗೆಲುವಿನ ದಾರಿಯಲ್ಲಿ ಮತ್ತೆ ಹಿನ್ನಡೆಯೇ ಕಾಣಿಸ್ತಾ ಇರುತ್ತೆ. ಹೇಳಿಕೊಳ್ಳಿಕ್ಕೆ ಎಷ್ಟು ಲೋಕಕ್ಕೆ ಜನರಿಗೆ ಉಪಕಾರ ಮಾಡ್ತಾರೆ, ಅವನ ಮನೆಯವರೇ ಅವನಿಗೆ ಯಾವ ಥರದ ಸಹಕಾರವನ್ನು ನೀಡ್ತಾ ಇಲ್ಲ ಅನ್ನುವ ಈ ಥರದ ಮಾತುಗಳನ್ನೆಲ್ಲ ನಾವು ಕೇಳುವುದರ ಹಿಂದೆ ಇರುವ ಸಮಸ್ಯೆ ಏನು ಅಂದರೆ, ಎಲ್ಲ ಒಳ್ಳೆಯದೇ ಆದರೆ ತನ್ನ ಮುಖ್ಯವಾದ ಧರ್ಮ ಒಂದನ್ನು ಎಲ್ಲೋ ಬಿಟ್ಟ ಪರಿಣಾಮ ತನಗೆ ತನ್ನ ಹತ್ತಿರ ಇದ್ದವರೇ ಸಪೋರ್ಟ್ ಮಾಡದೇ ಇರುವಂಥ ಸ್ಥಿತಿಗೆ ಬಂದು ಬೀಳ್ತಾನೆ. ಆದರೆ ನನಗೆ ನಿನ್ನನ್ನು ಹೀಗೆ ಭೇಟಿಯಾದದ್ದು ಸಂತೋಷ ಆಯಿತು ಅಂತ ಹೀಗೆ ಹೇಳಿದಾಗ ಆ ಪ್ರೇತವನ್ನು ಕುರಿತು ಇವನು ಮತ್ತಷ್ಟು ಕೆಲವು ಧರ್ಮದ ಮಾತುಗಳನ್ನು ಹೇಳ್ತಾ
ಪರಮಾತ್ಮನನ್ನು ಚಿಂತಿಸುವುದು ಎಲ್ಲದಕ್ಕಿಂತಲೂ ದೊಡ್ಡ. ಗಾಯಂತಂ ಪ್ರಮುಖಾದೇವಂ ಪುಣ್ಯಶ್ಲೋಕಂ ಜನಾರ್ದನಂ, ಎಲ್ಲ ಜನನಗಳನ್ನು ಅರ್ಧನಗೊಳಿಸುವ. ಜನಾರ್ದನ ಅನ್ನುವ ಶಬ್ದದ ಅರ್ಥವೇ ನಮ್ಮ ಜನನವನ್ನೇ ನಾಶಗೊಳಿಸುವವ ಅಂತ ಅರ್ಥ. ಅಥವಾ ದುಷ್ಟ ಜನರನ್ನು ನಾಶಪಡಿಸುವವ, ಅಥವಾ ಸಜ್ಜನರಾದರೆ ಅವರನ್ನು ಮತ್ತಷ್ಟು ಪಾಕಕ್ಕೆ ಒಳಪಡಿಸಿ ಚೆನ್ನಾಗಿ ಅವರನ್ನು ಪುಟಕ್ಕಿಟ್ಟ ಚಿನ್ನದಂತೆ ಹೊರಕ್ಕೆ ತೆಗೆದುಕೊಡುವವ ಅಂತ. ಹೀಗಿರುವ ಭಗವಂತನನ್ನು ನಿರಂತರವಾಗಿ ಆರಾಧನೆ ಮಾಡುವುದೇ ಎಲ್ಲದಕ್ಕಿಂತ ದೊಡ್ಡ ನಮ್ಮ ಕೈಯಲ್ಲಿರುವ ಅಸ್ತ್ರ. ಅವನನ್ನು ನೋಡಿದಾಗ ಹಿಂದೆ ವರ್ಣನೆ ಹೇಳಿದ್ದ, ಕಾಲು ತುಂಬ ವಿಪರೀತವಾಗಿ ಉದ್ದವಾಗಿತ್ತು, ವಿಕಾರವಾಗಿತ್ತು, ಕೋರೆಯ ದಾಡೆ ಇತ್ತು, ಕಣ್ಣು ಗುಳಿಬಿದ್ದಿತ್ತು, ತಲೆ ಕೂದಲು ಕೆದರಿತ್ತು, ಮುಖದಲ್ಲಿ ಒಂದು ಸ್ವಲ್ಪವೂ ಲವಲವಿಕೆ ಇರಲಿಲ್ಲ, ದುಃಖ ಮಡುಗಟ್ಟಿ ಅವನು ಒದ್ದಾಡ್ತಾ ಇದ್ದ. ಇಂಥ ಅವನನ್ನು ಅವನು, ನೀನು ಈಗ ಮಾಡಬೇಕಾದ ಕೆಲಸ ಏನು ಅಂತಂದರೆ, ಒಂದು ನಾನು ಹೇಳಿದ್ದು ಇಷ್ಟು ಹೊತ್ತು ಭಗವಂತನ ಸ್ಮರಣೆ, ಇದರ ಜೊತೆಗೆ ಒಂದು ಎಲ್ಲ ಕಡೆ ಹೇಳುವಂಥ ಈ ಕಥೆಯಲ್ಲಿ ಸಾಲಿನಲ್ಲಿ ಬಂದದ್ದೇನು ಅಂದರೆ, ಪ್ರಯಾಗ ಅಥವಾ ಇಂಥ ತೀರ್ಥಕ್ಷೇತ್ರದಲ್ಲಿ ಸ್ನಾನ, ದೊಡ್ಡವರ ಜೊತೆಗೆ ಸಂವಾದ, ಅದರ ಜೊತೆಗೆ ತನ್ನ ಏಕಾಗ್ರತೆಯಿಂದ ಮಾಡಬೇಕಾದ ಅನುಷ್ಠಾನ, ಇದು ಮೂರನ್ನು ಕೂಡ ಅವನು ಮತ್ತೆ ಹೇಳ್ತಾ ಮಯ ಸಂಕಲ್ಪಿತಂ ದತ್ತಂ. ಅವನು ಹೇಳ್ತಾನೆ, ಆ ಪ್ರೇತವೇ ಮತ್ತೆ ಒಂದು ತನ್ನ ದೋಷವನ್ನು ಹೇಳಿಕೊಳ್ತಾನೆ. ಮಯ ಸಂಕಲ್ಪಿತಂ ದ್ರವ್ಯಂ ನ ದತ್ತಂ ಪೂರ್ವಜನ್ಮನಿ ಅಗ್ನಿಂ ಪ್ರಜ್ವಾಲ್ಯ ಕಾಷ್ಟೌಘೈ ಸ್ನಾತಾನಾಂ ಪೌಷಮಾಘಯೋ. ಕೆಲವೊಂದು ಸರ್ತಿ ನಾವು ಅಕಸ್ಮಾತ್ ಕೆಲವೊಮ್ಮೆ ಒಳ್ಳೆ ಬುದ್ಧಿ ಬಂದು ಏನೋ ಒಂದು ಸಂಕಲ್ಪ ಮಾಡಿ ಇದನ್ನು ಅವ್ರಿಗೆ ಕೊಡಬೇಕು ಅಂತ ತೆಗೆದಿಡ್ತೇವೆ. ಸ್ವಲ್ಪ ಹೊತ್ತಾದಮೇಲೆ ಎಡಗೈ ಬಲಗೈಯನ್ನೇ ಮರ್ತು ಬಿಡುತ್ತೆ ಅನ್ನುವ ಸ್ಥಿತಿ ಇದ್ದದ್ರಿಂದ ಆಮೇಲೆ ಕೊಡೋದು ಬೇಡ ಅಂತ, ಅಯ್ಯೋ ಇದು ನನ್ನ ಹತ್ರನೇ ಇದ್ರೆ ಚೆನ್ನಾಗಿತ್ತು, ಅವನು ಕೇಳಿದ್ದ, ಇವನು ಕೇಳಿದ್ದ, ನಮ್ಮ ಹತ್ರ ಬಲವಾದ ಕಾರಣಗಳು ತರ್ಕಗಳು ಬೇಕಾದಷ್ಟು ಹುಡ್ತಾವೆ, ಅದಕ್ಕೆ ಅದು ಕೊಡಬಾರ್ದು ಅಂತ ಒಮ್ಮೆ ಮನಸ್ಸಿಗೆ ಬಂದರೆ ಆಮೇಲೆ ಅದು ಕೊಡುವುದಕ್ಕಿಂತ ದೊಡ್ಡ ಉಪಾಯ ಅಥವಾ ಅದಕ್ಕೆ ಬೇಕಾದ ಸಮರ್ಥನೆ ಅವನಿಗೆ ಬೇರೆ ಕಡೆಯಿಂದ ಮನಸ್ಸು ಹೊಳೆಯುವಂತೆ ಮಾಡುತ್ತೆ. ನಾನು ಸಂಕಲ್ಪ ಮಾಡಿದಂತಹ ಒಂದು ಬಹಳ ಮುಖ್ಯವಾದ ದ್ರವ್ಯವನ್ನು ಪೂರ್ವಜನ್ಮನಿ ನ ದತ್ತಂ, ನನ್ನ ಕೈಯೆತ್ತಿ ಕೊಡಲಿಲ್ಲ, ಹಾಗಾಗಿ ನನಗೆ ಈಗ ಸಿಗಬೇಕಾದದ್ದು ಕೂಡ ಎದುರುಗಡೆ ಒಬ್ಬರು ಕೊಡೋರು ಇದ್ದಾರು ಅಂದರೂ ನನಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅವನು ಒಂದೆರಡು ಬಾರಿ ಅಂಥದ್ದನ್ನು ಹೇಳಿದಾಗಲೂ ನನ್ನಿಂದ ಇದ್ಯಾವುದು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾನೆ. ಅದಕ್ಕೆ ಇದು ಏನು ಹೀಗೆ ಅಂತ ಮತ್ತೆ ಸುಮ್ಮನಾದಾಗ ಮೌನ ವಹಿಸಿದಾಗ ಅವನೇ ಆ ಸಮಸ್ಯೆಯ ಪರಿಹಾರವನ್ನು, ಇದು ಈ ನಾನು ಮಾಡಿದ ತಪ್ಪು ಹೆಜ್ಜೆ ಇವತ್ತು ನನ್ನ ಎದುರುಗಡೆ ಒಬ್ಬ ನಿನಗೆ ಒಳ್ಳೆಯದಾಗಲಿ ಅಂತ ಏನೋ ಆಶೀರ್ವದಿಸ್ತಾನೆ ಅಂತಂದರೂ ಆ ಆಶೀರ್ವಾದವನ್ನು ಪಡೆಯುವಷ್ಟು ಯೋಗ್ಯತೆ ಯೋಗ ಒದಗಿ ಬರುವುದಿಲ್ಲ. ಶೀತಾರ್ಥಾನಾಂಚ ವಿಪ್ರಾಣ ನ ಕೃತೋ ಜಾಡ್ಯ ನಿಗ್ರಹ ಮಾಧವಾದಿಷು ಮಾಸೇಶು ನ ದತ್ತಂ ಶೀತಲಂ ಜಲಂ. ಇಷ್ಟು ಬಾಯಾರಿಕೆ ಯಾಕಾಗ್ತಾ ಇದೆ, ನೀನು ನೀರು ಹಿಡ್ಕೊಂಡು ಬಂದದ್ದನ್ನು ಕೊಟ್ಟರೂ ತೃಷೆ ಪರಿಹಾರ ಆಗ್ತಾ ಇಲ್ಲ. ನಿನ್ನ ಉದ್ದೇಶ ನನಗೆ ತೃಷೆ ಪರಿಹಾರ ಆಗಲಿ ಅಂತಲೇ ಕೊಟ್ಟಿ, ಆದರೆ ಅದು ನನಗೆ ಪರಿಹಾರ ಆಗ್ತಾ ಇಲ್ಲ. ಯಾಕೆ ಅಂದರೆ ಎರಡು ಕಾರಣ, ಒಂದು ಚಳಿ ತಡಿಲಿಕ್ಕಾಗ್ತಾ ಇಲ್ಲ, ಇನ್ನೊಂದು ಕಡೆಯಿಂದ ಬಾಯಾರಿಕೆ ಬಿಟ್ಟು ಹೋಗ್ತಿಲ್ಲ. ಅತ್ಯಂತ ಶೀತವಾದ ಸ್ಥಿತಿಯಲ್ಲಿದ್ದಂತಹ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ನನ್ನ ಹತ್ರ ಏನೋ ಒಂದು ಸಹಾಯವನ್ನು ಕೇಳಿ ಶೀತವನ್ನು ಬಿಡಿಸ್ಲಿಕ್ಕೆ ಕಂಬಳಿ ಕೊಡು ಅಂತನೋ ಏನೋ ಕೇಳಿದ್ದಾನೆ. ಶೀತ ಆರ್ತಾನ ನಕೃತೋ ಜಾಡ್ಯ ನಿಗ್ರಹ, ಆ ಚಳಿಯ ಒತ್ತಡವನ್ನು ತಡೀಲಿಕ್ಕೆ ಏನೋ ಒಂದು ಸಹಾಯ ಮಾಡ್ಬೋದಿತ್ತು. ಕಟ್ಟಿಗೆ ನಾಲ್ಕು ಕೊಟ್ಟಿದ್ರೆ ಅವನು ಬಿಸಿ ಮಾಡಿಕೊಂಡು ಚಳಿ ಕಾಯಿಸ್ಕೊಳ್ತಿದ್ದ. ಅವನೇನು ಕೇಳಿದ್ನು ಅದನ್ನು ನಾನು ಕೊಡಲಿಲ್ಲ. ಜಾಡ್ಯ ನಿಗ್ರಹಕ್ಕೆ ಕಾರಣವಾದ ಬಟ್ಟೆಯೋ ಉರುವಲೋ ಏನೋ ಕೇಳಿದ ನನ್ನ ಹತ್ರ, ನಾನು ಅದನ್ನು ಕೊಟ್ಟಿರಲಿಲ್ಲ. ಅಷ್ಟೇ ಅಲ್ಲ, ಮಾಧವಾದಿಷು ಮಾಸೇಶು, ಮಾಧವ ಮಾಸ ಅಂತಂದರೆ ಬೇಸಿಗೆಯ ಕಾಲ, ಚೈತ್ರ ವೈಶಾಖದ ಸಂದರ್ಭ ಅಂತ ಅನ್ನೋದು. ಗ್ರೀಷ್ಮ ಋತುವಿನ ಒಂದು ಸುಮಾರು ಮೂರು ನಾಲ್ಕು ತಿಂಗಳುಗಳ ಕಾಲ ವಿಪರೀತವಾದ ಸೆಖೆ ಇರುತ್ತೆ. ಸೆಖೆ ಇದ್ದಾಗ ಎಷ್ಟು ನಾವು ಸ್ವಾರ್ಥಿಗಳಾಗ್ತೇವೆ ಅನ್ನುವ ಸ್ಥಿತಿ ಅಂತಂದರೆ, ನಮ್ಮ ಹತ್ರ ಎಲ್ಲೋ ಬಸ್ಸಲ್ಲಿ ಹೋಗುವಾಗ ಬಾಟ್ಲಿಯಲ್ಲಿ ನೀರಿರುತ್ತೆ, ಯಾವುದೋ ಒಂದು ಮಗು ಅಳ್ತಾ ಇರುತ್ತೆ, ನಾವು ಅದು ಅಳ್ತಾ ಇದೆ, ನೀರು ಕೇಳ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ತನಕ ಹೊರಗೆ ಕಿಸೆಯಲ್ಲಿದ್ದಂತಹ ಬ್ಯಾಟ್ಲಿಯನ್ನು ತೆಗೆದು ಬ್ಯಾಗ್ ಒಳಗೆ ಹಾಕ್ಕೊಂಡು ಚಿಪ್ ಹಾಕ್ಕೊಂಡು ಬಿಡ್ತೇವೆ. ಇನ್ನು ಕೇಳಿ ನಮ್ಮ ಕೊಡಲಿಲ್ಲ ಅಂದರೆ ಕೆಟ್ಟವರಾಗ್ಬಿಡ್ತೀವಿ, ಅದಕ್ಕಿಂತ ಮೊದಲೇ ಒಳ್ಳೆಯವರಾಗ್ಬಿಡೋಣ ಅಂತ ಹೇಳಿ ಅಡುಗೆ ಸಿಟ್ಟುಬಿಡ್ತೇನೆ. ಈ ಥರ ಯಾವುದೋ ಒಂದು ಅಗತ್ಯದ ಸಂದರ್ಭದಲ್ಲಿ ನೀರು ಕೊಡುವ ಕೆಲಸಕ್ಕೂ ಕೂಡ ನಾವು ಹಿಂದೇಟು ಹಾಕುವುದು ಅಂತೇನಿರುತ್ತೆ. ದತ್ತಂ ನ ಶೀತಲಂ ಜಲಂ, ಅತ್ಯಂತ ತೃಷೆ ಪರಿಹಾರಕ್ಕೆ ಬೇಕಾದ. ಯಾಕೆಂದರೆ ನಾವು ಕೆಲವೊಂದು ಸರ್ತಿ ಎಲ್ಲೋ ಮನೆಯಲ್ಲಿ ಬಂದವರಿಗೋ ಅಥವಾ ಎಲ್ಲೋ ಹೋದಲ್ಲಿ ದೇವಸ್ಥಾನದಲ್ಲೋ ಬಡಿಸ್ಲಿಕ್ಕೇನೋ ಏನಕ್ಕೋ ನಿಲ್ಲಬೇಕಾಗುತ್ತೆ. ನಮಗೇನು ಅಂದರೆ ಬಡಿಸೋದು ಅಂತಂದರೆ ಯಾವುದೋ ದೊಡ್ಡ ಪದಾರ್ಥವೇ ಬಡಿಸ್ಬೇಕು ಅಂತ, ನೀರು ಯಾರೋ ಬಡಿಸ್ಲಿಕ್ಕೆ ಹೇಳ್ಬಿಡ್ತಾರೆ. ಏನು ರೀ ನಾನು ಇಷ್ಟು
ದೊಡ್ಡ ಅಂದರೆ ನಮಗೆ ನೀರು ಕೊಡ್ತಾ ಇದ್ದೇನೆ ಅಂದರೆ ಅದೊಂದು ಸಸಾರದ ಕೆಲಸ ಅಂತ. ಆದರೆ ಅವರು ಹೇಳ್ತಾರೆ ಬಡಿಸುವುದು ಅನ್ನೋದು ಮುಖದ ಏನು ಕೊಟ್ಟರು ಸರಿನೇ. ಉಪನಿಷತ್ತು ಹೇಳುವುದೇನು ಅಂತಂದರೆ ಹೊಟ್ಟೆ ತುಂಬುವುದಕ್ಕೋ ನೀರು ತೃಷೆಯಿಂದ ಬಳಲಿದವನಿಗೆ ನೀರು ಕೊಡುವುದರಿಂದಲೂ ಒಂದು ದೊಡ್ಡ ಯಾಗ ಮಾಡಿದ ಹಾಗೆ ಅಂತ. ಅವನಿಗೆ ಕೊಡ್ತಾ ಇರೋದು ಅಂದರೆ ಅವನು ಒಬ್ಬ ಅಲ್ಲ ಅಲ್ಲಿ. ಅವರು ಹೇಳೋದು ಇನ್ನೂ ಸೂಕ್ಷ್ಮವಾದ ಅಂಶ ಏನು ಅಂತಂದರೆ 36,000 ಭಗವದ್ ರೂಪಗಳು ದಂಪತಿಗಳ ರೂಪದಲ್ಲಿ ಅವನಲ್ಲಿ ನೆಲೆಸಿರುವುದರಿಂದಾಗಿ ಅಷ್ಟು ಜನ ದಂಪತಿಗಳಿಗೆ ಊಟ ಹಾಕಿದ ನೀರು ಕೊಟ್ಟ ಪುಣ್ಯವಾದ ಸಂಪತ್ತನ್ನು ಅವನು ಗಳಿಸುವುದಕ್ಕೆ ಸಾಧ್ಯ ಇದೆ ಅಂತ. ಇದು ಒಂದು ಸರ್ತಿ ಬಡಿಸೋರಿಗೆ ಗೊತ್ತಾಗಿಬಿಟ್ರೆ ಮತ್ತಾವತ್ತಾದರೂ ಬಡಿಸೋದು ಅಂದರೆ ಮುಖ ಮುರಿಯುವುದು ಅಂತ ಆಗುತ್ತಾ, ಬೇಜಾರು ಅಂತ ಅನಿಸುತ್ತಾ? ಇಲ್ಲ. ಅಂದರೆ ಅದರ ಹಿನ್ನೆಲೆ ಅದರಲ್ಲಿರುವ ದೊಡ್ಡತನ ನಮಗೆ ಗೊತ್ತಿಲ್ಲದೆ ಇದ್ದದ್ರಿಂದ ನಮ್ಗೆ ಯಾರಾದರೂ ಏನಾದರೂ ಒಂದು ದೊಡ್ಡ ಕೆಲಸ ಹೇಳಿದ್ರು ಬಡಿಸೋದು ಅಂದರೆ ಅನ್ನದಲ್ಲೇ ಊಟದಲ್ಲೇ ಆಗಬೇಕು ಅಂತಿಲ್ಲ. ಎಲ್ಲೋ ಯಾರೋ ಆ ಕಡೆಯಿಂದ ಈ ಕಡೆ ಬರಲಿಕ್ಕಾಗೋದಿಲ್ಲ, ಒಂಚೂರು ನೀರು ಹಿಡ್ಕೊಡಿ, ನಮ್ಮ ಲೈನ್ ತಪ್ಪಾಗುತ್ತೆ, ನಿಮ್ಗೇನು ನೀರು ಬೇಕಾದರೂ ನೀವು ಎಲ್ಲಿ ಬೇಕಾದರೂ ಕೊಡಿರಿ ಅಂತ ನಾವು ನಮ್ಮ ಆ ಕ್ಷಣದ ವ್ಯವಸ್ಥೆಯನ್ನು ಯೋಚನೆ ಮಾಡ್ತೇವೆ ಹೊರತು ಅವನು ಯಾವ ಕಷ್ಟದಲ್ಲಿ ಅದನ್ನು ಕೇಳ್ತಾ ಇದ್ದೇನೆ ಅಂತ ಅನ್ನೋದನ್ನು ನಾವು ಯೋಚನೆ ಮಾಡುವುದಿಲ್ಲ. ಅದರಿಂದ ಯಾರಿಗೆ ಒಂದು ಕೈ ಎತ್ತಿ ನಮ್ಮಿಂದ ಆಗುವ ನಮ್ಮ ಹೊಟ್ಟೆ ಖಾಲಿ ಇಟ್ಟುಕೊಂಡು ಕೊಡಿ ಅಂತ ಕೇಳಲ್ಲ, ಹಂಚಿ ತಿನ್ನಿ ಅಂತ ಹೇಳುವುದು. ಅಷ್ಟನ್ನು ನಾನು ಯಾವುದೋ ಒಂದು ಕರ್ತವ್ಯ ಅನಿವಾರ್ಯವಾಗಿ ಮಾಡಬೇಕಾದ ಸಂದರ್ಭದಲ್ಲಿ ನಾನು ಮಾಡಲಿಲ್ಲ. ಇನ್ನೂ ಬಹಳ ಸುಂದರವಾದ ಮಾತು ಹೇಳುತ್ತಾನೆ, ಮಯಾ ನಾರೋಪಿತೋಶ್ವತ್ಥ ನ್ಯಗ್ರೋಧೋ ನೈವ ವರ್ಧಿತ ನೋಪೋಷ್ಯಾತ್ರ ತ್ರಿರಾತ್ರಾಣಿ ತೋಷಿತೋ ಮಧುಸೂದನ. ನಾನು ನಮ್ಮ ಬೀದಿಯಲ್ಲಿ ಇದ್ದ ಗಿಡಗಳನ್ನೆಲ್ಲ ಕತ್ತರಿಸಿದೆ. ಆದರೆ ಅನಿವಾರ್ಯವಾಗಿ ಕತ್ತರಿಸುವ ಕೆಲವೊಂದು ಪ್ರಸಂಗ ಬರಬಹುದು, ಏನು ತೀರ ತೊಂದರೆ ಆಗಿದೆ, ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ, ಮನೆ ಮುರಿದು ಹೋಗುತ್ತೆ, ಗೋಡೆ ಜಾರಿ ಹೋಗುತ್ತೆ, ಆಯಿತು ಕತ್ತರಿಸಲೇಬೇಕಾದ ಅನಿವಾರ್ಯ ಏನೋ ಒಂದು ಸ್ಥಿತಿ ಬಂತು ಅಂದರೆ ಸರಿ. ಆದರೆ ಅದರ ನಂತರ ನಾನು ನಾರೋಪಿತೋ ಅಶ್ವತ್ಥ ಅಶ್ವತ್ಥಂ ನ, ಒಂದು ಅಶ್ವತ್ಥದ ಮರವನ್ನು ನಾನು ನೆಡಲಿಲ್ಲ. ಮನೆ ಸುತ್ತ ನೆಡುವುದಲ್ಲ, ನಾವು ಹೋಗುವ ದಾರಿಯಲ್ಲಿ ಮರಗಳನ್ನು ನೆಡಬೇಕು ಅಂತಿದೆ. ಯಾಕೆಂದರೆ ಅದು ನಮಗೋಸ್ಕರ ಮಾತ್ರ ಅಲ್ಲ, ನೆರಳಿದಕ್ಕೋಸ್ಕರ ಮಾತ್ರ ಅಲ್ಲ, ಆ ಸುತ್ತಲಿನ ಪರಿಸರದಲ್ಲಿರುವ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಇಲಿಗಳು, ಅಳಿಲುಗಳು, ಯಾವುದೋ ಕೆಲವು ಪ್ರಾಣಿಗಳು ಬಿಲದಲ್ಲೋ, ಮರದಲ್ಲೋ, ಎಲೆಯಲ್ಲೋ, ಎಲ್ಲೋ ಒಂದು ಕಡೆ ಗೂಡು ಕಟ್ಟಿಕೊಂಡು ವಾಸ ಮಾಡಿಕೊಂಡು ತಮ್ಮ ಬದುಕನ್ನು ನೆಟ್ಟವನಿಗೆ 10 ಬಾರಿ ದಿನಕ್ಕೆ ನೆನಪಿಸಿಕೊಂಡು ಅವುಗಳು ಕೃತಜ್ಞತೆ ಹೇಳುತ್ತಾವಂತೆ, ಭಗವಂತನನ್ನು ನೆನಪಿಸಿಕೊಳ್ಳುತ್ತಾವಂತೆ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ ನಮಸ್ಯಂತಿ ಸಾಮಾಂ ಸಂಧ್ಯಾ ಅಭಿರಕ್ಷತು. ಸಂಧ್ಯೆಯ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ನಮಗೆ ನೆರಳು ಕೊಟ್ಟ, ನಮಗೆ ಉಳಿಲಿಕ್ಕೆ ಆಹಾರ ಕೊಟ್ಟ, ಈ ಎಲ್ಲ ಪರಿಸರಕ್ಕೆ ನಾಯಕನಾಗಿ ನಿಂತಿರುವಂತಹ ಪರಮಾತ್ಮನನ್ನು ನಿರಂತರ ಸ್ಮರಿಸಿಕೊಳ್ತಾವಂತೆ ಕಾಲಕ್ಕೆ ಸರಿಯಾಗಿ. ಸಂಧ್ಯಾಕಾಲ ಆಯಿತು ಅಂದರೆ ನೆನಪಿಸಿಕೊಂಡು ಸರಿಯಾಗಿ ಆ ಕೃತಜ್ಞತೆಯನ್ನು ಚಿಲಿಪಿಲಿಗುಟ್ಟುವ ಮೂಲಕ ಭಗವಂತನನ್ನು ಸ್ತೋತ್ರ ಮಾಡ್ತಾವಂತೆ. ಅಂತಹ ಪ್ರಾಣಿಗಳಿಂದಲೂ, ಪಕ್ಷಿಗಳಿಂದಲೂ, ಕ್ರಿಮಿಗಳಿಂದಲೂ, ಸಾಮಾನ್ಯವಾದ ನಾವು ಯಾವುದಕ್ಕೆ ಬುದ್ಧಿ ಇಲ್ಲ ಅಂತ ಬೈತೇವೋ, ಅದೇ ಬುದ್ಧಿ ಇಲ್ಲ ಅನ್ನುವ ಶಬ್ದಕ್ಕೋಸ್ಕರ ಪ್ರಾಣಿಗಳ ಹೆಸರನ್ನೇ ಹೇಳಿ ಅದಕ್ಕೆ ಅವಮಾನ ಮಾಡ್ತೇವೋ, ಅಂತಹ ಪ್ರಾಣಿಗಳು ಸರಿಯಾದ ಕಾಲಕ್ಕೆ ಎದ್ದು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾವೆ. ಅಂತಹ ಪ್ರಾಣಿಗಳು ಯಾವ ಕಾಲದಲ್ಲಿ ಆ ಕಾಲದ ವಿಶೇಷ ಗುಣವನ್ನು ಲೋಕಕ್ಕೆ ಬಳುವಳಿಯಾಗಿ ಸಂಪತ್ತನ್ನಾಗಿ ಕೊಡುತ್ತೋ ಅಂತಹ ಸಂಧ್ಯೆ ನನ್ನನ್ನು ರಕ್ಷಿಸಲಿ ಅಂತ ನಿತ್ಯ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕಿದೆ. ಅಂತಹ ಆ ಪ್ರಾರ್ಥನೆ ಮಾಡುವಂತಹ ಪ್ರಾಣಿ ಪಕ್ಷಿಗಳು ಈ ಮರವನ್ನು ನೆಟ್ಟು ಬೆಳೆಸಿ ದೊಡ್ಡದು ಮಾಡಿ ಕೊಟ್ಟಂತಹ ಭಗವಂತನಿಗೆ, ಅದರ ಯಜಮಾನನಿಗೆ ಗೌರವವನ್ನು ಸಲ್ಲಿಸುತ್ತೆ. ನಾನು ಒಂದು ಮರ ನೆಡಲಿಲ್ಲ, ಇದ್ದ ಮರವನ್ನೆಲ್ಲ ಕಡಿಸಿದೆ. ಇದನ್ನು ನಾವು 10 ಸರ್ತಿ ಹೇಳ್ಕೊಳ್ಬೇಕಾಗುತ್ತೆ ಇನ್ನು ಮುಂದೆ ಗೊತ್ತಿಲ್ಲ. ನೆಡಲಿಲ್ಲ ಬೇರೆ ಪ್ರಶ್ನೆ, ಇದ್ದದನ್ನು ಉಳಿಸ್ಲೂ ಇಲ್ಲ. ನಮಗೇನು ಅಂದರೆ ಮನೆ ಕಟ್ಟುವುದು ಮುಖ್ಯ ಆಗುತ್ತೆ, ಮನೆ ಕಟ್ಟಬಾರದು ಅಂತಲ್ಲ, ನಮಗೆ ರಸ್ತೆ ಬೇಕು, ಅದಕ್ಕೆ ಎಷ್ಟು ಮರ ಹೋದರೂ ತೊಂದರೆ ಇಲ್ಲ. ಯಾಕಂದ್ರೆ ನಮ್ಮ ಮನೆಗೆ ಎದುರುಗಡೆ ಒಂದು ನಾನು ತೆಗೆದುಕೊಂಡ ಒಂದು ದೊಡ್ಡ ಬಿಳಿಯ ಕಾರು ಬಂದು ನಿಲ್ಲಬೇಕು. ಅದಕ್ಕೆ ಯಾವ ಜೀವ ಹೋದರೂ, ಯಾವ ಪ್ರಾಣಿಗಳ ನೆಲೆಯೇ ಕಳೆದು ಹೋದರೂ ನಮಗದು ಮುಖ್ಯ ಅಲ್ಲ. ಯಾಕೆಂದರೆ ನಮ್ಮ ಒಬ್ಬನ ಸ್ವಾರ್ಥಕ್ಕೋಸ್ಕರ 100,000 ಲಕ್ಷಗಟ್ಟಲೆ ಜೀವಗಳ ಆಶ್ರಯವನ್ನು ನಾವು ನಾಶ ಮಾಡ್ತಾ ಇದ್ದೇವೆ ಅಂತ ಒಂದು ಬಾರಿ ಯೋಚನೆ ಮಾಡಿದರೆ, ಕನಿಷ್ಠ ಪಕ್ಷ ಅನಿವಾರ್ಯ 10 ಮರ ಕಡಿಯುವಲ್ಲಿ ಒಂದು 5 ಕಡಿದಿದ್ದರೆ, ಇನ್ನು 5 ಉಳಿಸಿದ್ದಕ್ಕಾದರೂ ಒಂದು ಬದುಕಿನಲ್ಲಿ ಮುಂದೊಂದು ದಿವಸ ನಾವು ಇದನ್ನು ಸರಿ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗ್ತಿತ್ತು. ಅವನು ಹೇಳ್ತಾನೆ, ನಾನು ಒಂದು ಅಲ್ಲಿ ಹೇಳುವುದು ಕೂಡ ಮರ ನೆಡುವಾಗ ಬ್ರಹ್ಮವೈವರ್ತದಲ್ಲಿ ಎಚ್ಚರಿಕೆ ಕೊಟ್ಟು ಹೇಳುವಾಗ ಮರಗಳನ್ನು ನೆಡಬೇಕು ಅಂತಂದಾಗ ಯಾವುದು ಫಲಮೂಲಗಳ, ಯಾವುದು ಫಲಪುಷ್ಪಗಳನ್ನು ಕೊಡುತ್ತೋ ಅಂತಹ ಮರಗಳನ್ನೇ ನೆಡಬೇಕು ಅಂತ. ನಾವಿವತ್ತು ನೆಡ್ತೇವೆ, ಅದು ಬೆಳೆದು ಕೆಲವೊಮ್ಮೆ ಅದೇ ಗೊಬ್ಬರವಾಗಿ ಮುಂದಿನ ವರ್ಷಕ್ಕೆ ಅದೇ ಗುಂಡಿ ಒಣ ಮಹೋತ್ಸವ ಆಗುತ್ತೆ. ಅದು ವನ ಮಹೋತ್ಸವ ಹೋಗಿ ಒಣ ಮಹೋತ್ಸವ, ಮತ್ತೆ ಮುಂದಿನ ವರ್ಷ ನೆಟ್ಟದ್ದು ಅಕಸ್ಮಾತ್ ಆಗಿ ಬಲಿತು ನಿಂತು ಬೆಳೆಯಿತು ಅಂತಂದ್ರೂ ಅದು ಯಾವುದೋ ಒಂದು ಕ್ರೋಟನ್ ಗಿಡ ಆಗಿರುತ್ತೆ.
ಆಯಿತು ಅದು ಬೆಳೆದು ದೊಡ್ಡದಾಯಿತು ಅಂದರೆ ಮತ್ತೊಂದು ಸರ್ತಿಗೆ ನೆಡಲಿಕ್ಕೆ ನಮಗೆ ಲೆಕ್ಕ ತೋರಿಸ್ಲಿಕ್ಕೆ ಬೇಕಲ್ಲ, ಅದನ್ನೇನೋ ಒಂದು ಮಾಡಿ ಸುತ್ತ ಅದಕ್ಕೊಂದಿಷ್ಟು ಸಿಮೆಂಟ್ ಹಾಕಿಬಿಟ್ರೆ ಅದು ಬೀಜ ಬೇರು ಕೆಳಗೆ ನೀರು ಹೋಗ್ಲಿಕ್ಕೆ ಆಗದೆ ತಾನೇ ಒಣಗೋಗುತ್ತೆ. ಮತ್ತೆ ಇನ್ನೊಂದು ಮರ ನೆಟ್ಟು ನಮಗೊಂದು ಲೆಕ್ಕ ತೋರಿಸ್ಬೇಕಲ್ಲ, ನಾವಿಷ್ಟು ಮರ ನೆಟ್ಟಿದ್ದೇವೆ, ಪ್ರತಿ ವರ್ಷ ಇಷ್ಟು ಮರ ನೆಡ್ತಾ ಇದ್ದೇವೆ, ಅದರಲ್ಲಿ ಎಷ್ಟು ಮರ ಸತ್ತಿದೆ ಅಂತ ಯಾರು ಕೇಳಲ್ಲ, ನೆಟ್ಟಿದೆ ಅನ್ನೋದನ್ನು ಮಾತ್ರ ಕೇಳ್ತಾರೆ. ಅಷ್ಟಕ್ಕೆ ಬೇಕಾದ ವ್ಯವಹಾರ ನಡೆಸೋದು ಮಾತ್ರ ನಡೆಯುತ್ತೆ. ಆದರೆ ನೆಡುವಾಗ ಯಾವತ್ತೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ನೆರಳು ಕೊಡುವ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನೀಯುವ, ಚಿಟ್ಟೆ ಮೊದಲಾದಂತಹ ನೂರಾರು ಥರದ ದುಂಬಿ ಮೊದಲಾದ ಸಣ್ಣ ಜೀವಿಗಳಿಗೆ ಜೇನನ್ನು ಕೊಡಿಸುವ, ಅದರಿಂದ ಪರಾಗಸ್ಪರ್ಶದಿಂದ ಪ್ರಕೃತಿಯ ಒಂದು ದೊಡ್ಡ ಸಂಕುಲತೆ ಅಂತನ್ನೋದು, ಆ ಸಂಕೋಲೆ ಅಂತನ್ನೋದು ತಪ್ಪದಂತೆ ನೋಡಿಕೊಳ್ಳುವ ಜೀವಿಗಳಿಗೆ ಆಶ್ರಯ ನೀಡುವ ಮರಗಳನ್ನು ನೆಡಬೇಕು ಅಂತ ಇಷ್ಟು ವಿಸ್ತಾರ ಹೇಳ್ತಾರೆ ಅಂದರೆ ಪ್ರಕೃತಿಯ ಕೊಂಡಿಯ ಬಗ್ಗೆ ಅವರಿಗೆ ಎಷ್ಟು ಕಲ್ಪನೆ ಇತ್ತು. ನಾವು ಇದು ಯಾವುದನ್ನು ಓದದೆ ಪುರಾಣ ಅಂದರೆ ಅಡಗುಲಜ್ಜಿ ಕಥೆ, ಇದರಿಂದ ನಮಗೇನು ಹೇಳಿದರು, ಮರ ನೆಡುವುದು ಅನ್ನೋದು ಅಷ್ಟು ಮುಖ್ಯ ಅಂತ. ಇವತ್ತು ನೀರಿಲ್ಲ ನೀರಿಲ್ಲ ಅಂತ ನಾವು ಏನೇನೋ ಹೊಸ ಪ್ರಯೋಗಗಳನ್ನು ಮಾಡಲಿಕ್ಕೆ ಹೋಗ್ತೇವೆ, ಸಮುದ್ರದ ನೀರನ್ನೇ ನಾವು ಶುದ್ಧ ಮಾಡ್ತೇವೆ, ಇನ್ನೆಲ್ಲಿಂದಲೋ ತರಿಸ್ತೇವೆ, ಮುಂದೆ ಈಗ ಪೆಟ್ರೋಲ್ಗೆ ಹೇಗೆ ಯೋಚನೆ ಮಾಡಬೇಕಾದ ಸ್ಥಿತಿಯೋ, ಆ ಮುಂದೆ ನೀರಿಗೂ ಆ ಸ್ಥಿತಿ ಯೋಚನೆ ಬರುತ್ತೆ. ಆಗ ಇಡೀ ಜಗತ್ತು ದೇಶ ಜಗಳಾಡುವುದು ಕೇವಲ ನೀರಿಗಾಗಿ ಅಂತ. ಈ ಸ್ಥಿತಿ ಬರದ ಹಾಗೆ ಹೇಳಲಿಕ್ಕೆ ಭೂಮಿಯಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಭಾಗ ಇರುವುದು ನೀರು, ಆದರೆ ಕುಡಿಲಿಕ್ಕೆ ನಮ್ಮ ಹತ್ರ ಅನುಕೂಲವಾದ ನೀರಿಲ್ಲ. ದೇಶದಲ್ಲಿರುವ ನೀರಿನ ಮೂಲಗಳಲ್ಲಿ 99% ಕಲುಷಿತ ಆಗಿದೆ ಅಂತ ಹೇಳುವುದು, ಇರುವುದೇ ಅದರಲ್ಲಿ 3% ನೀರು ನಮಗೆ ಸಿಗುವ ಹಾಗೆ. ಯಾಕೆಂದರೆ ಉಳಿದ 97% ಗ್ಲೇಷಿಯರ್ ಒಂದಿಷ್ಟು ಭಾಗ ಇರುವುದು, ಸಮುದ್ರ ಭಾಗ ಇಷ್ಟು ಇರುವುದು, ಉಳಿದ ಮಧ್ಯದ ಭಾಗ ಇರುವುದು 3%. ಅದರಲ್ಲಿ ನಮಗೆ ಕುಡಿಲಿಕ್ಕಾಗುವಂಥದ್ದು ಮತ್ತು ಸ್ವಲ್ಪವೇ, ಅದರಲ್ಲಿ ನದಿಗಳು ಹಾಳಾಗದೆ ಇನ್ನೆಲ್ಲೋ ಬಾವಿಯ ಮೂಲದಲ್ಲೂ ಸಿಗುವುದು ಮತ್ತೂ ಅದರೊಂದು ಸಣ್ಣ ಪರ್ಸೆಂಟ್. ಆ ನೀರನ್ನು ಕೂಡ ನಮಗೆ ಉಳಿಸ್ಕೊಳ್ಳುವಲ್ಲಿ ನಮಗೆ ದೂರದೃಷ್ಟಿ ಇಲ್ಲದ ನಮ್ಮ ಈ ಕೆಲವೆಲ್ಲ ನಾಗರಿಕತೆಯ ಪ್ರವೃತ್ತಿಯೋ ಅಥವಾ ನಮ್ಮ ಸ್ವಾರ್ಥವೋ ಇದು ನಾಶ ಮಾಡ್ತಾ ಹೋಗುತ್ತೆ. ಆದ್ದರಿಂದ ನ್ಯಗ್ರೋಧೋ ನೈವ ವರ್ಧಿತ, ನ್ಯಗ್ರೋಧ ಅಂದರೆ ನ್ಯಕ್ ರೋಹಯತಿ, ಕೆಳಮುಖವಾಗಿ ಬೇರನ್ನು ಸೆಳೆಯುವ ಮೂಲಕ ಭೂಮಿಗೆ ನೀರನ್ನು ಆಳಕ್ಕೆ ಮುಟ್ಟಿಸುವ ಜಲ ಅಂತರ್ಜಲ ಉಳಿಸ್ಬೇಕು ಅಂತ ನಾವೇನೇನು ಇಂಗುಗುಂಡಿಗಳಂತೂ ಮಾಡ್ತೇವಲ್ವ, ಇಂಗುಗುಂಡಿಗಳು ಪೂರ ಸೇಫ್ ಅಲ್ಲ. ಯಾಕೆಂದರೆ ನಾವು ನೀರು ಹೋಗಲಿಕ್ಕೆ ಬಿಡುವ ನೀರು ಹೇಗೆ ಶುದ್ಧವಾಗಿ ಎಷ್ಟು ಶುದ್ಧವಾಗಿ ಒಳಗೆ ಸೇರುತ್ತೆ ನಮ್ಗೆ ಗೊತ್ತಿಲ್ಲ. ನಾವು ಹಾಕ್ಬೋದು, ಉಪ್ಪು ಹಾಕ್ಬೋದು, ಇದ್ದಿಲು ಹಾಕ್ಬೋದು, ಜಲ್ಲಿ ಹಾಕ್ಬೋದು, ಏನು ಹಾಕಿ ಮಾಡಿದರೂ ಆ ನೀರಿನ ಪೂರ್ತಿ ಶುದ್ಧತೆ ಅಂತ ಅನ್ನೋದು ಪ್ರಕೃತಿಯಲ್ಲಿ ಹೇಗೆ ಸಹಜವಾಗಿ ನೈಜವಾಗಿ ಸಿಗುತ್ತೋ ಆ ರೀತಿ ಶುದ್ಧತೆಯನ್ನು ನಾವು ಸಂಪಾದಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಕಾರ್ಖಾನೆಗಳ ಹೊಗೆ ಇರಬಹುದು, ವಾಹನಗಳ ಹೊಗೆ ಇರಬಹುದು, ರಾಸಾಯನಿಕಗಳನ್ನು ನಾವು ಗದ್ದೆಯಲ್ಲಿ ಬಳಸಿದ ನೀರಿನಿಂದ ಸೇರಿಕೊಂಡಂತಹ ಕೆಟ್ಟ ದ್ರವ್ಯಗಳಿರ್ಬೋದು, ಇದು ಯಾವುದೂ ಕೂಡ ಬಿಡಿಸಿ ಭೂಮಿ ತನ್ನಿಂದ ತಾನೇ ಒಳಗೆ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ. ಅದಕ್ಕೆ ಸಾಧ್ಯ ಇರುವುದು ಒಂದೇ ಒಂದು ಅವಕಾಶ, ಮರಗಳು. ಅದಕ್ಕೆ ಮಹೀರುಹ ಅಂತ ಹೆಸರು. ಇಲ್ಲಿ ನ್ಯಗ್ರೋಧ ಅಂತ ಬಂತು. ಭೂಮಿಯ ಒಳಗಿನ ತನಕ ಬೆಳೆದು ಮೇಲಿನ ನೀರು ಬರೀ ಮೇಲಿಂದ ಮೈದಾನದ ರೀತಿ ಇದ್ದ ಜಾಗದಲ್ಲಿ ನೀರು ಬಿದ್ದರೆ ನಾವು ತೋಡಿದರೆ ಗೊತ್ತಾಗುತ್ತೆ, ಸುಮಾರು 1.5 ಅಡಿಯಷ್ಟು ಮಾತ್ರ ನೀರು ಒಳಕ್ಕೆ ಹೋಗುತ್ತೆ. ಮರ ಇದ್ದ ಜಾಗದಲ್ಲಿ ನಾವು ಅದನ್ನು ತೋಡಿ ನೋಡಿದರೆ ಗೊತ್ತಾಗುತ್ತೆ ಅದು ಎಷ್ಟು ಆಳದ ತನಕ ನೀರನ್ನು ಕೊಂಡೊಯ್ಯುತ್ತೆ ಅಂತ. ಹಾಗಾಗಿ ನಮಗೆ ಶುದ್ಧವಾದ ನೀರು ಸಿಗಬೇಕು ಅಂತನ್ನುವುದು ಕೂಡ ಒಂದು ಮರ ನೆಡುವುದರ ಹಿಂದೆ ಇರುವಂತಹ. ಗಾಳಿ ಕೊಡುತ್ತೆ, ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ, ಇದೆಲ್ಲ ಜೊತೆಗೆ. ಅದಕ್ಕೆ ಯಾವತ್ತು ಮರದಿಂದ ಉಪಯೋಗ ಇಲ್ಲ ಅಂತ ಹೇಳುವ ಪ್ರಶ್ನೆಯೇ ಇಲ್ಲ. ಒಂದಲ್ಲ ಒಂದು ರೀತಿಯಿಂದ ಅದರ ಎಲೆ ಉಪಯೋಗಕ್ಕೆ ಬರ್ಬೋದು, ಅದರ ಹಣ್ಣು ಉಪಯೋಗಕ್ಕೆ ಬರ್ಬೋದು, ಅದರ ಕಾಯಿ ಉಪಯೋಗಕ್ಕೆ ಬರ್ಬೋದು, ಅಥವಾ ಅದರ ಹೂ ಉಪಯೋಗಕ್ಕೆ ಬರ್ಬೋದು, ತೊಗಟೆ ಬರ್ಬೋದು, ಬೇರು ಬರ್ಬೋದು, ಏನಿಲ್ಲ ಅಂದರೂ ಉರುವಲಾಗುತ್ತೆ. ಕೊನೆಗೆ ಮನೆಯಲ್ಲಿ ಚೆನ್ನಾಗಿ ಬಿಸಿನೀರು ಕಾಯಿಸ್ಲಿಕ್ಕಾಗುವಂತಹ ಉರುವಲಾಗುತ್ತೆ. ಅದರಿಂದಾಗಿ ವ್ಯರ್ಥವಾದ ಒಂದು ಪದಾರ್ಥವಾಗಿ ಇಲ್ಲ. ಅಂತಹ ನಿರುಪದ್ರವಿಯಾದ ಮರವನ್ನು ಕಡಿಬೇಕು ಅಂದರೆ ನಾವು ಎಷ್ಟು ಕಟುಕರ ರೀತಿ ಅದನ್ನು ನಿರ್ಲಕ್ಷ್ಯ ಮಾಡಿದ್ದೇವೆ. ಜೀವಿ ಅಂದರೆ ನಾನು ಮಾತ್ರ ಬದುಕಲಿಕ್ಕಿರುವುದು ಅಂತಪ್ಪ. ಪ್ರಕೃತಿ ಹೇಳುವ ಅಂದರೆ ಪುರಾಣ ಹೇಳುವ ಮೊದಲ ಪ್ರಕೃತಿಯ ಪಾಠ ಏನು ಅಂದರೆ, ನೀನು ಹೇಗೆ ಬದುಕಲಿಕ್ಕೆ ಬಯಕು ಅಂತ ಬಯಸ್ತೀಯೋ ಹಾಗೆ ನಿನ್ನ ಜೊತೆಗಿರುವ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗಳಿಗೂ ಕೂಡ ಬದುಕುವ ಹಕ್ಕು ಇದೆ. ನೀನು ಅದನ್ನು ಒರೆಸಿ ಬದುಕಲಿಕ್ಕೆ ನಿನಗೆ ಹಕ್ಕಿಲ್ಲ, ಅಧಿಕಾರ ಇಲ್ಲ. ನಾನು ಅಂತಹ ತಪ್ಪು ಮಾಡಿದ್ರ ಪರಿಣಾಮ ಇವತ್ತು ಇಷ್ಟು ಕಷ್ಟವನ್ನು ಮರದಲ್ಲಿ ನಿಂತಿದ್ದಾನೆ, ನೆರಳು ಸಿಗ್ತಾ ಇಲ್ಲ ಅವನಿಗೆ, ನೀರು ಕುಡಿತಾ ಇದ್ದಾನೆ ತೃಷೆ ಹೋಗ್ತಾ ಇಲ್ಲ, ಹಸಿವಿಗೆ ಅಂತ ತಿಂತಾ ಇದ್ದೇನೆ ಹೊಟ್ಟೆ ತುಂಬ್ತಾ ಇಲ್ಲ, ಹೊಟ್ಟೆ ಉಬ್ಬರಿಸಿ ಸಿಡಿದು ಹೋಗ್ತಾ ಇದೆ ಅಂತ ನೋವಾಗ್ತಾ ಇದೆ, ತಿಂದಿದ್ದು ಸಾಕು ಅಂತ ಅನ್ನಿಸ್ತಾ ಇಲ್ಲ. ಇದೆಲ್ಲ ಯಾಕೆ ಅಂದರೆ ನಮ್ಮ ಒಂದು ತಪ್ಪು. ಇದೆಲ್ಲ ನಾವು ಅನುಭವಿಸ್ತಾ ಇರುವ ಮಾತುಗಳಿಗೆ ಕೆಲವು ಸಂದರ್ಭದಲ್ಲಿ ನಾವು ಇದನ್ನು ಗಮನಿಸ್ತೇವೆ, ನೋಡ್ತಾ ಇದ್ದೇವೆ. ಆದರೂ ಪುರಾಣ ಹೇಳುವಾಗ ಅಯ್ಯೋ ಪುರಾಣದಲ್ಲಿ ಹೇಳಿದ್ದನ್ನೆಲ್ಲ ಯೋಚನೆ ಮಾಡಲಿಕ್ಕಾಗೋದಿಲ್ಲ, ನಮಗೆ ಆ ಕಷ್ಟ ಬಂದಾಗ ಮತ್ತೆ ಯೋಚನೆ ಮಾಡ್ತೇವೆ, ಏನೋ ಒಂದು ಸಮಥಿಂಗ್ ಇಸ್ ರಾಂಗ್, ನಾವು ಆ ಊಟ ತಪ್ಪು ಮಾಡಿಲ್ಲ, ಇನ್ನೇನು ನಾವು ಯಾವಾಗಲೂ ನೀರು ಕುಡಿಯುವಂಥದ್ದು ಡೈರೆಕ್ಟು ಅಲ್ಲಿ ಆ
ಕ್ಲೇ ಫಿಲ್ಟರ್ ಆದ ನೀರನ್ನೇ ಕುಡಿತೇವೆ. ಆದರೂ ಹೊಟ್ಟೆ ಗುಳುಗುಳು ಅಂತ ಇದೆ, ಅಥವಾ ಕುಡಿದ ನೀರಿಗೆ ಸರಿಯಾಗಿ ತೃಷೆ ಪರಿಹಾರ ಆಗ್ತಾ ಇಲ್ಲ ಅನ್ನೋ ಈ ಎಲ್ಲ ಯೋಚನೆಗಳ ಹಿಂದೆ ಇರುವಂತಹದ್ದು. ಇನ್ನಾವತ್ತೋ ಒಂದು ದಿವಸ ನಮ್ಮ ಎಡವು ಹೆಜ್ಜೆಗಳು ಇವತ್ತು ನಮ್ಮನ್ನು ತೊಡರುವಂತೆ ಮಾಡುತ್ತೆ. ನೋಪೋಷ್ಯಾತ್ರ, ಮೂರು ರಾತ್ರಿಗಳನ್ನು ನಾನು ಉಪವಾಸ ಮಾಡಲಿಲ್ಲ. ಅದ್ಯಾವುದ್ರಿ ಮೂರು ರಾತ್ರಿ ಉಪವಾಸ ಅಂದರೆ? ದಶಮಿಯ ರಾತ್ರಿ, ಏಕಾದಶಿ ಪೂರ್ತಿ, ದ್ವಾದಶಿಯ ರಾತ್ರಿ, ಇದು ಮೂರು ಉಪವಾಸ ಮಾಡಬೇಕಾದದ್ದು ಅಂತ ಹೇಳುದು. ಅಂದರೆ ಉಳಿದ ಎರಡು ದಿವಸ ಒಪ್ಪತ್ತು ಅಂತ, ದ್ವಾದಶಿ ಮತ್ತು ದಶಮಿಯ ಒಪ್ಪತ್ತು, ಮಧ್ಯದ ದಿವಸ ಏನೂ ಇಲ್ಲ. ನಮ್ಮದು ಏಕಾದಶಿ ಹತ್ತೊತ್ತಾಗೋಗುತ್ತೆ, ಒಪ್ಪತ್ತಲ್ಲ. ಬೆಳಿಗ್ಗೆಯಿಂದ ರಾತ್ರಿ ತನಕನೂ ಅವತ್ತು ಉಪವಾಸ ಉಪವಾಸ ಅಂತ ಹೇಳಿಕೊಂಡೇ. ಹಾಂ, ನಮಗೇನು ಅಂದರೆ ನಾಳೆ ಉಪವಾಸ ಇದೆ ಅಂದರೆ ಇವತ್ತು ಟೆನ್ಷನ್ ಶುರುವಾಗ್ಬಿಡುತ್ತೆ. ಅಯ್ಯೋ ದೇವರೇ ನಾಳೆ ಉಪವಾಸ ಇದೆ ಅಂತ. ರಾತ್ರಿ ಗಡದ್ದು ಊಟ, ನಾಳೆ ಹಸಿವಾಗಬಾರ್ದು ಅಂತ ಅಂದ್ಕೊಂಡು ಡಬಲ್ ಡಬಲ್ ಗಟ್ಟಿ ಊಟ. ಮರುದಿವಸ ಯಾಗುದಿಲ್ಲ ರೀ, ನಮಗೆಲ್ಲ ಹೇಳಿದ್ದಲ್ಲ ಗ್ಯಾಸ್ಟ್ರಿಕ್ ಇದೆ, ಡಾಕ್ಟರ್ ಮಾತ್ರೆ ತಗೊಳ್ಳಿಕ್ಕೆ ಹೇಳಿದ್ದಾರೆ, ನೂರಾರು ಥರದ ಸಮಸ್ಯೆ ಇದೆ. ಹೇಳಲಿಕ್ಕೆ ಬೇಕಾದಷ್ಟು ಸಮಸ್ಯೆ ಸಿಗುತ್ತೆ, ಕೊನೆಗೆ ಅದನ್ನು ಕೈ ಚೆಲ್ಲಿಬಿಡ್ತೇವೆ. ಮನಸ್ಸು ದೃಢ ಅಲ್ಲದೆ ಹೋದರೆ ಯಾವತ್ತೂ ಕೂಡ ಯಾವುದನ್ನು ನಾವು ಕಾರ್ಯರೂಪಕ್ಕೆ ತರುವುದಕ್ಕೆ ಆಗುವುದಿಲ್ಲ. ಹಾಗೆಯೇ ತೋಷಿತಃ ನ ಮಧುಸೂದನಃ, ಭಗವಂತನಿಗೆ ತೃಪ್ತಿಯಾಗುವ ಹರಿದಿನದಲ್ಲಿ ನಾನು ಆ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಹೋಗಲೇ ಇಲ್ಲ. ಕೃಚ್ಛ್ರಾತಿ ಕೃಚ್ಛ್ರಪಾರಾಕಂ ತಥಾ ಚಾಂದ್ರಾಯಣಂ ದ್ವಿಜ ಅಥಾನ್ಯತ್ ತಪ್ತ ಕೃಚ್ಛ್ರಂಚ ತಥಾ ಸಾಂತಾಪನಾನಿ ಚ. ಕೆಲವು ಬೇರೆ ವ್ರತಗಳು ಇವೆ, ಏಕಾದಶಿ ಅಂತ ಅನ್ನೋದು ಎಲ್ಲ ವ್ರತಗಳ ಮುಂದೆ ನಿಲ್ಲುವಂಥದ್ದು. ಇನ್ನು ಉಳಿದದ್ದು ಅದರ ಹಿಂದೆ ಇದೆ, ಮಾಡಬಹುದು. ಅದು ಮಾಡಲೇಬೇಕು ಅನ್ನುವ ಹಠದಿಂದ ಹೇಳುವಂಥದ್ದಲ್ಲ, ಮಾಡಿದರೆ ತುಂಬ ಒಳ್ಳೆಯದು. ಅಂದರೆ ನೀವು ಈ ವ್ರತವನ್ನು ಬಿಟ್ಟು ಉಳಿದದ್ದನ್ನು ಎಷ್ಟು ಅದ್ದೂರಿ ಮಾಡಿದರೂ ಅದು ಉಪಯೋಗ ಇಲ್ಲ ಅಂತ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಅದು ಭಗವಂತನಿಗೆ ಮೀಸಲಾದ ದಿನವನ್ನು ನಾವು ನೆಗ್ಲೆಕ್ಟ್ ಮಾಡಿ ಇನ್ನಾವುದೋ ತಿಥಿಗಳಲ್ಲಿ ನಾವು ಕಷ್ಟಪಟ್ಟು ಏನೇನೋ ವ್ರತಾಚರಣೆಗಳನ್ನು ಮಾಡ್ತೇವೆ ಅಂತಂದರೆ ಮಾಡಬಾರ್ದು ಅಂತ ಖಂಡಿತ ಹೇಳಿಲ್ಲ. ಬೇರೆ ಏನು ಬೇಕಾದರೂ ನಾವು ನಮ್ಮನ್ನು ಹಿಡಿತದಲ್ಲಿ, ವ್ರತದ ಉದ್ದೇಶ ಏನು ಹೇಳಿ, ನಮ್ಮನ್ನು ನಾವು ಹಿಡಿತದಲ್ಲಿ ತಂದುಕೊಳ್ಳಬೇಕು ಅಂತ. ಅದು ಹೇಳಿದ ಕಾಲದಲ್ಲಿ ಮಾಡಿ ಭಗವಂತನಿಗೆ ಮೀಸಲಾದ ದಿನ ಮಾಡಿದಾಗ ವಿಶೇಷ ಫಲ. ಅದರ ಜೊತೆಗೆ ಉಳಿದ ದಿನಗಳಲ್ಲಿ ನಮಗೆ ನಾವು ನಿಯಮಗಳನ್ನು ಹಾಕಿಕೊಳ್ಳುವ ಮೂಲಕ ನಾವು ಹೆಚ್ಚು ಹೆಚ್ಚು ಏಕಾಗ್ರತೆಯನ್ನು, ಹೆಚ್ಚು ಹೆಚ್ಚು ಇಂದ್ರಿಯಗಳ ಜಯವನ್ನು ಸಂಪಾದಿಸುವುದಕ್ಕೆ ಅನುಕೂಲವಾಗಿ ಇರುತ್ತೆ, ಅದು ತಪ್ಪಲ್ಲ. ಆದರೆ ಇದನ್ನು ಬಿಟ್ಟು ಇನ್ಯಾವುದನ್ನು ನಾವು ಹೆಚ್ಚು ದೊಡ್ಡದು ಮಾಡ್ತೇವೆ ಅಂತನ್ನುವಾಗ ಶಾಸ್ತ್ರ ಅದನ್ನು ಒಂಚೂರು ಕಟುವಾಗಿ ಹೇಳುತ್ತೆ. ನೀನು ಇದೆಲ್ಲ ಮಾಡಿ ಅದನ್ನೇ ಮಾಡದಿದ್ರೆ ಏನು ಉಪಯೋಗ ಇಲ್ಲಪ್ಪ. ಅದರ ಅರ್ಥ ಒಳ್ಳೆಯದನ್ನು ಬಿಟ್ಟು, ಮನೆ ಎದುರುಗಡೆನೇ ದೊಡ್ಡದಾದ ಗಂಗೆಯ ತೊರೆ ಇದೆ, ಇವನು ಮೇಲೆ ದಂಡೆ ಹತ್ರ ಬಂದು ಹಾರ ಹಿಡ್ಕೊಂಡು ಒಂದು ಗುಂಡಿ ತೋಡಿ ಅಲ್ಲಿಂದ ಬರುವ ನೀರಿನಲ್ಲಿ ಸ್ನಾನ ಮಾಡಬೇಕು ಅಂತ ಬಯಸ್ತಾನೆ. ಇದರಷ್ಟು ದೊಡ್ಡ ಕೆಲಸ ಮತ್ತೊಂದು ಇದೆಯಾ ಅಂತ ಬೈಯುವಾಗ ಈ ಮಾತನ್ನು ಹೇಳುವಂಥದ್ದು, ಯಾರು ಗಂಗೆಯ ನೀರನ್ನು ತೊರೆದು ತನ್ನ ಮನೆಯ ಹಿಂಭಾಗದ ಹಿತ್ತಲಿನಲ್ಲಿ ಗುಂಡಿ ತೋಡಿ ಆ ನೀರನ್ನು ಸ್ನಾನ ಮಾಡಬೇಕು ಅಂತ ಬಯಸ್ತಾನೆ ಅವನು ಮೂರ್ಖನೇ ಸರಿ. ಹಾಗೆ ವ್ರತಗಳ ಹಿಂದೆ ಬಂದಾಗ ಏಕಾದಶಿಯನ್ನು ಬಿಟ್ಟು ಉಳಿದ ವ್ರತಗಳನ್ನು ಅದ್ದೂರಿಗೊಳಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಹೀಗೆ ನಾನು ವ್ರತಗಳನ್ನೆಲ್ಲ ತೊರೆದು ಬಿಟ್ಟಿದ್ದೆ. ಹೀಗೆ ಪೂರ್ವಭವಃ ವಂಧ್ಯಃ ಮಮ ಜಾತೋ ದ್ವಿಜೋತ್ತಮ ಪಶ್ಯದ್ವಿಜ ಮಹಾಕ್ರೂರಾಂ ಅದ್ಭುತಾಂ ಅತ್ರ ಜನ್ಮನಿ. ಆದರೆ ಇಷ್ಟು ತಪ್ಪು ಮಾಡಿದಾಗಲೂ ದೇವರ ಕರುಣೆ ಎಷ್ಟು ದೊಡ್ಡದು. ಈ ಎಲ್ಲ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ, ಅದು ಅನಿವಾರ್ಯ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ಅನಿವಾರ್ಯ. ನಮ್ದು ಇವತ್ತೇನು ಅಂದರೆ ಇದೊಂದು ಸಮಸ್ಯೆ, ತಪ್ಪು ಮಾಡಿದ ಮೇಲೆ ನಾನು ಶಿಕ್ಷೆ ಅನುಭವಿಸಬೇಕಾದದ್ದಿದೆ ಅನ್ನೋದನ್ನು ಒಂದು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡ್ರೆ ದುಃಖ ಆಗಲ್ಲ. ಆಯಿತು, ತಪ್ಪು ಮಾಡಿ ಆಗಿದೆ, ಅದಕ್ಕೊಂದು ಶಿಕ್ಷೆ ಸರಿ, ನಾವೇ ಕೊಟ್ಟುಕೊಂಡು ಬಿಟ್ರೆ ಅದು ದುಃಖ ಆಗಲ್ಲ. ನಾವು ತಪ್ಪು ಮಾಡಬೇಕು ಅಂತನ್ನೋದನ್ನು ಗುಟ್ಟಾಗಿ ಮಾಡೋದು, ಆಮೇಲೆ ಗೊತ್ತಾಯಿತು ಅಂದಮೇಲೆ ಮಾಡಲಿಲ್ಲ ಅಂತ ಸಾಧಿಸುವುದು, ಆಮೇಲೆ ಏನಾದರೂ ಸಮರ್ಥಿಸಿ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮತ್ತೆ ಜೀವನ ಪೂರ್ತಿ ಓಡುದು. ಎಲ್ಲಿ ಸೈರನ್ನಾದರೂ ಇವನು ಎದೆ ಡವಡವ ಅನ್ನುತ್ತೆ, ಆ ತಪ್ಪು ಮಾಡಿಬಿಡಿದೇನೆ ಗೊತ್ತಾಯಿತು ಏನು, ಅದು ಪಾಪ ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ ಇವನ ಎದೆ. ಕೊನೆಗೆ ಲೈಫ್ ಲಾಂಗ್ ಯಾವತ್ತೂ ಕೂಡ ಸುಖವಾಗಿ ಬದುಕುವುದು ಅಂತ ಇಲ್ಲವೇ ಇಲ್ಲ. ಅವರು ಹೇಳಿದರು ತಪ್ಪು ಕೆಲವೊಮ್ಮೆ ಅಪ್ಪಿ ತಪ್ಪಿ ನಡೆದು ಹೋಗುತ್ತೆ, ಆಯಿತು ಅಂತ ಒಪ್ಪಿಕೊಂಡ್ಬಿಟ್ಟು ಅದಕ್ಕೆ ಶಿಕ್ಷೆಯನ್ನು ನೀನೇ ನಿರ್ಧಾರ ಮಾಡಿಕೊ, ಅಥವಾ ಎಲ್ಲಿ ಅದು ಶಿಕ್ಷೆಯ ವ್ಯವಸ್ಥೆ ಇದೆ ಅದಕ್ಕೆ ಒಡ್ಡಿಕೊ. ಯಾರ ಹತ್ರ ತಲೆ ತಗ್ಗಿಸಿಕೊಂಡು ಓಡಾಡಬೇಕಾದ ಅಗತ್ಯ ಇಲ್ಲ. ಆಗಿದೆ ತಪ್ಪು, ಅದಕ್ಕೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ, ನಮ್ಗೆ ಸಮಾಧಾನ ಇರುತ್ತೆ. ಬೇರೆಯವರು ಎಷ್ಟು ಹಂಗಿಸಿದ್ರೂ ನಾವು ಮಾಡಿದ ತಪ್ಪಿನ ಪಾಪವನ್ನು ಮತ್ತೆ ಅವನೇ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾನೆ, ನಮ್ಮ ತಪ್ಪು ಅದು ನಮ್ಮನ್ನು ಕಾಡೋದಿಲ್ಲ, ಯಾಕೆಂದ್ರೆ ನಮ್ಮ ಶಿಕ್ಷೆ ಮುಗಿದೋಗಿದೆ. ಆದರೆ ಯಾವತ್ತೂ ನಾವು ಅದನ್ನು ಮತ್ತೆ ಮತ್ತೆ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವೋ ಆ ತಪ್ಪಿಸಿಕೊಂಡಷ್ಟು ಅದು ಮತ್ತಷ್ಟು ಬಹಳ ದೀರ್ಘಕಾಲ ಆ ಶಿಕ್ಷೆಯ ವ್ಯವಸ್ಥೆಯನ್ನು ಎಳ್ಕೊಂಡು ಹೋಗುತ್ತೆ. ನಾವು ಇವತ್ತೇನು ಮಾಡೋದು ಅಂದರೆ ಕೆಲವೊಂದು ಸರ್ತಿ ಅಂಥ ಸಮಸ್ಯೆ ಇದೆ ಅದಕ್ಕೆ ಈ ಹೋಮ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ
ಏನೇನೋ ಮಾಡ್ತೇವೆ ನಾವು. ಇದರಿಂದ ಏನು ಸಮಸ್ಯೆ ಪರಿಹಾರ ಆಗೋದಲ್ಲ, ಸಮಸ್ಯೆ ಪೋಸ್ಟ್ಪೋನ್ ಆಗುದಷ್ಟೇ. ಯಾಕೆಂದರೆ ನಾವು ಉಣ್ಣಬೇಕಾದ ಅನ್ನವನ್ನು ಇನ್ಯಾರ ಹಣೆಗೂ ನಾವು ಲಗತ್ತಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಹಸಿವಾಗಿದೆ ಅಂತಂದಾಗ ಆಗ ಕಾಫಿ ಕುಡಿದ್ರೆ ಆಗದ ಹಸಿವು ಪರಿಹಾರ ಆಯಿತು ಹೊರತು ಹಸಿವೇನೇ ಆಗುದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಸಂಜೆ ಮತ್ತೆ ಹಸಿವಾಗಿ ಆಗುತ್ತೆ, ಮತ್ತೆ ರಾತ್ರಿ ಮತ್ತೊಮ್ಮೆ ಬೇಕು ಅಂತ ಹೊಟ್ಟೆ ಕೇಳೇ ಕೇಳುತ್ತೆ. ಎಷ್ಟು ದಿವಸ ಅಂತ ಬರೀ ನೀರು ಹಾಲು ಕುಡದೆ ಬದುಕಲಿಕ್ಕಾಗುತ್ತೆ? ಅಂದರೆ ನಾವು ಈಗ ಮಾಡ್ತಾ ಇರುವ ಕೆಲಸ ಏನು ಅಂದರೆ ಆ ಕ್ಷಣದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋಕ್ಕೋಸ್ಕರ ಮುಂದೆ ದೂಡುದು. ಮುಂದೆ ದೂಡುದ್ರಿಂದ ನಾಳೆ ಮತ್ತೆ ಅದೇ ಅನುಭವಿಸ್ಲಿಕ್ಕಿದೆ ಅನ್ನುವ ಕಾಡುವಿಕೆ ಇದ್ದೇ ಇದೆ, ಆ ನೋವು ಇದ್ದೇ ಇರುತ್ತೆ. ಆದರೆ ನಾವೇನು ಅನ್ಕೊಳ್ಳೋದು, ಈಗ ಏನೋ ಒಂದು ಕುಡಿದು ಮತ್ತು ಬರುತ್ತಲ್ವ, ಆ ಮತ್ತಿನಿಂದ ಅವನು ಸುಖ ಅನುಭವಿಸುವುದಲ್ಲ, ಅವನು ದುಃಖವನ್ನು ಈ ಕ್ಷಣದಲ್ಲಿ ಮರೆತು ಬಿಟ್ಟದ್ದು. ದುಃಖವನ್ನು ಮರೆತು ಮೇಲೆ ಮತ್ತೆ ಎಚ್ಚರ ಆಯಿತು ಅಂದಾಗ ಅದೇ ದುಃಖ ಮತ್ತೆ ಅದು ಮುಂದುವರಿತಾನೇ ಇರುತ್ತೆ. ಅದರಿಂದಾಗಿ ನಮಗೆ ಈಗ ಸಿಗುವ ಸುಖದ ಭ್ರಮೆಗಳೇನಿವೆ, ಇದು ಕೇವಲ ಆ ಕ್ಷಣದ ಸಮಸ್ಯೆಯನ್ನು ಪರಿಹಾರ ಮಾಡಿತು ಅಂತನ್ನುವ ಮಾನಸಿಕವಾದ ಒಂದು ಪರಿಸರವನ್ನು ಒದಗಿಸುತ್ತೆ ಹೊರತು ಅದು ಸಮಸ್ಯೆಯಿಂದ ಪಾರು ಮಾಡುವುದಲ್ಲ. ಅದರಿಂದಾಗಿ ನಾವು ತಪ್ಪಾದಾಗ ಒಪ್ಪಿಕೊಂಡು ಮುಂದೆ ನಡೆದು ಬಿಟ್ಟರೆ ಮತ್ತೆ ಹೊಸ ಹೆಜ್ಜೆ ನೀಡುವಾಗ ನಮಗೆ ಅದು ಅಡೆಯಾಗಿ ನಿಲ್ಲುವುದಿಲ್ಲ, ತಡೆಯಾಗಿ ಕಾಡುವುದಿಲ್ಲ. ಗತಿಂ ದೂರ ಪ್ರಬೋಧಾಂತು ಮಮ ಪೂರ್ವಸ್ಯ ಕರ್ಮಣಃ ಸಂತಿ ಮಾಂಸಾನಿ ಮಾರ್ಗೇಶು ವೃಕೌ ವ್ಯಾಘ್ರಹತಾನಿ ವೈ. ಅವನು ಹೇಳುದು, ದಾರಿಯಲ್ಲಿ ಬರುವಾಗ ಒಳ್ಳೊಳ್ಳೆ ಪದಾರ್ಥಗಳಿತ್ತು, ನನಗದನ್ನು ತಿನ್ನಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಅದು ನನಗೆ ದಕ್ಕುವುದೇ ಇಲ್ಲ. ತಿಂದದ್ದು ವಾಂತಿ ಆಗುತ್ತೆ, ಅಥವಾ ಅದು ಮೂಗಿನ ಹತ್ರ ಬಂದು ತಿನ್ನಬೇಕು ಅಂತ ಅನಿಸಿದಾಗ ಅದರ ವಾಸನೆ ಬದಲಾಗಿ ನನಗೆ ಅದು ಬೇಡ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಕೆಲವರು ಹೇಳುವುದುಂಟು, ಅನ್ನವನ್ನು ತುಂಬ ತಿರಸ್ಕಾರ ಮಾಡಿ ಅದನ್ನು ಅಪಮಾನ ಮಾಡಿ ಎಸೆಯುವುದು ಅಥವಾ ತುಳಿಯುವುದು ಅಥವಾ ಅದನ್ನು ತುಚ್ಛವಾಗಿ ಯಾರಿಗೋ ಕೊಳತ ಮೇಲೆ ಅನ್ನವನ್ನು ದಾನ ಕೊಡುವುದು, ಈ ಥರದ್ದು ನಾವು ತುಂಬ ನೋಡ್ತೇವೆ. ಅವನ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಕಣ್ಣಾರೆ ನೋಡಿದ ಸಂಗತಿ ನಮಗದು ಅನ್ನ ಅಂತ ಕಾಣ್ತಾ ಇರುತ್ತೆ, ಅವನು ಅದನ್ನು ತೆಗೆದು ಕೈಯಲ್ಲಿ ಇಟ್ಕೊಂಡ್ರೆ ಅವನಿಗೆ ಹುಳ ಥರ ಕಾಣುತ್ತೆ, ಅದನ್ನು ತಿನ್ಲಿಕ್ಕಾಗಲ್ಲ ಅವನಿಗೆ. ಅಂದರೆ ಯಾವಾಗ ಅದರ ಅತ್ಯಂತ ಪರಾಕಾಷ್ಠೆಯ ತಿರಸ್ಕಾರ ಅಂತ ಅನ್ನೋದು ಅನ್ನದ ಬಗ್ಗೆ, ಯಾಕೆಂದರೆ ಅದು ಬರೀ ಅನ್ನ ಮಾತ್ರ ಅಲ್ಲ, ಅದರ ಹಿಂದೆ ಒಬ್ಬ 4 ತಿಂಗಳು ದುಡಿದ ಬೆವರಿನ ಬೆಲೆ ಇದೆ ಅದರ ಹಿಂದೆ. ಅದರ ಹಿಂದೆ ಆ ನೆಲ ನಮಗೋಸ್ಕರ ತನ್ನ ಒಡಲಿನಿದ್ದ ಸಂಪತ್ತನ್ನು ಅನ್ನವಾಗಿಸಿ ಹೊರಗೆ ಕೊಟ್ಟ ಭೂಮಿಯ ತ್ಯಾಗ ಇದೆ ಅದರ ಹಿಂದೆ. ಅದರ ಹಿಂದೆ ಇನ್ಯಾರೋ ಒದ್ದಾಡಿದ ಕೆಲಸಗಳಿವೆ, ಶುದ್ಧ ಮಾಡಿದವನಿದ್ದಾನೆ, ಶುಚಿಗೊಳಿಸಿದವನಿದ್ದಾನೆ, ಬೇಯಿಸಿದವಳಿದ್ದಾಳೆ, ಬಡಿಸಿದವನಿದ್ದಾನೆ, ಇವರು ಎಲ್ಲರ ಪರಿಶ್ರಮ ಇದೆ. ನಾವು ಒಂದು ಅನ್ನ ತಟ್ಟೆಯ ಮುಂದೆ ಎಸೆಯುವ ಮುಂದೆ ಯೋಚನೆ ಮಾಡಬೇಕಾದದ್ದಿಷ್ಟಿದೆ. ಅಷ್ಟು ಜನರಿಗೆ ಅವಮಾನ ಮಾಡಿದ್ದು ಸುಮ್ಮನೆ ಬಿಡುತ್ತಾ? ಅದರಿಂದಾಗಿ ಶಾಸ್ತ್ರ ವೇದಾಂತ ಬಿಡಿ, ಒಂದು ನ್ಯಾಷನಲ್ ವೇಸ್ಟ್ ಅಂತ ಯೋಚನೆ ಮಾಡಿದರೆ ನಾವು ಮಾಡುವ ಅನ್ನ ಮತ್ತೆ ಬೆಳಿಬೇಕು ಅಂದರೆ 6 ತಿಂಗಳು 8 ತಿಂಗಳು ಬೇಕು. ವೇಸ್ಟ್ ಮಾಡಿದ ಮೇಲೆ ಮತ್ತೊಮ್ಮೆ ಅದು ಗೊಬ್ಬರವಾಗಿ ವಾಪಸ್ಸು ಬೆಳೆಯಾಗಿ ಬರಬೇಕು ಅಂದರೆ ಮೊದಲು ಗದ್ದೆ ಇರಬೇಕು, ಗದ್ದೆಯಲ್ಲಿ ದುಡಿಯೋನಿರಬೇಕು. ದುಡಿದ ಮೇಲೆ ಅದನ್ನು ಕೊನೆ ತನಕ ಕಾದು ಸಮಾಧಾನವಾಗಿ, ಇಲ್ಲ ಅಂದರೆ ಮತ್ತೆ 50ನೇ ದಿನದಲ್ಲಿ ಬೆಳೆ ಬರಬೇಕು ಅಂತ ಅವನೇನೋ ಒಂದು ಕೆಮಿಕಲ್ ಹಾಕಿ ಬೆಳೆಸಿದ ಅಂದರೆ ಮತ್ತೆ ವಿಷನೇ ತಿನ್ನೋದು ನಾವು. ಅಂದರೆ ಇದೆಲ್ಲದರ ಹಿಂದೆ ನಾವು ಒಂದು ಅಪಮಾನ ಮಾಡಲಿಕ್ಕೆ ಹೊರಟ ಆ ಕ್ಷಣದ ಧಾರ್ಷ್ಟ್ಯ, ಆ ಕ್ಷಣದ ಮದ, ಆ ಕ್ಷಣದ ಸಂಪತ್ತಿನ ಮೇಲೆ ಇರುವ ಮದಾಂಧತೆ, ಅದು ನಮ್ಮನ್ನು ಮುಂದೆ ಎಷ್ಟು ಕಾಲ ನಮ್ಮನ್ನು ಕಾಡಿಸತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಅವನು ಹೇಳ್ತಾನೆ, ನಾನು ಇಲ್ಲಿ ಇದೆ, ನೇಕ್ಷೇಹ ಗಹನಂ ಕ್ವಾಪಿ ದೈವೇನಾಪಿ ಹತಂ ಸದಾ ವಾತಾಹಾರೇಣ ಜೀವಾಮಿ ಯಥಾ ಜೀವಂತಿ ಪನ್ನಗಾಹ ಸ್ರೋತಸಾಹ ನಿರ್ಜರಾಣಾಂಚ ಸಂತಿ ವಾರೀಣಿ ಸರ್ವಶಃ ಸುಲಭೇಶು ಪದಾರ್ಥೇಶು ಸರ್ವೇ ಶ್ವೇತೇಶು ಪರ್ವತೆ. ಈ ಪರ್ವತ ದಾರಿಯಲ್ಲಿ ಶುದ್ಧವಾದ ನೀರಿದೆ, ಶುದ್ಧವಾದ ಹಣ್ಣು ಇದೆ, ಪ್ರಾಣಿಗಳು ಬೇಟೆಯಾಡಿ ಬಿಟ್ಟು ಹೋದ ಮಾಂಸ, ನಾನು ಪಿಶಾಚ ಜನ್ಮದಲ್ಲಿದ್ದೇನೆ ಅಂತ ತಿನ್ಲಿಕ್ಕಾಗುವ ಹಾಗೆ ಮಾಂಸವೇ ಇದೆ, ಯಾವುದನ್ನೂ ನನಗೆ ತಿನ್ಲಿಕ್ಕಾಗ್ತಿಲ್ಲ, ಯಾವುದನ್ನು ನನಗೆ ಅದು ಕಣ್ಣ ಮುಂದೆ ಇದ್ರೆ ದಕ್ಕಿಸಿಕೊಳ್ಳಿಕ್ಕಾಗ್ತಾ ಇಲ್ಲ. ಹಾಗಾಗಿ ಕೇವಲ ವಾತಾಹಾರೇಣ ಜೀವಾಮಿ, ಗಾಳಿಯ ಶರೀರ, ಆದ್ರಿಂದಾಗಿ ಕೊನೆಗೊಂದು ಗಾಳಿ ಮಾತ್ರ ಬದುಕಬೇಕು ಅನ್ನುವ ಕಾರಣಕ್ಕಾಗಿ ಎಲ್ಲ ಜೀವಿಗಳಿಗೂ ಬೇಕಾದದ್ದು ಗಾಳಿ ಆದದ್ರಿಂದಾಗಿ ಗಾಳಿಯ ಓಡಾಟ ಒಂದಿಷ್ಟಿದೆ. ಹೇಗೆ ಹಾವುಗಳು ಬಹಳ ಕಾಲ ಆಹಾರ ಸಿಗದೇ ಇದ್ದಾಗಲೂ ಗಾಳಿಯನ್ನೇ ತಿಂದು ವಾತಾಶನಗಳಾಗಿ, ವಾತ ಅಶನ, ವಾತವೇ ಅಶನ, ಯಾವುದಕ್ಕೋ ಅದು ವಾತಾಶನ, ಆ ವಾತಾಶನದ ಬದುಕನ್ನು ಹೇಗೆ ಹಾವುಗಳು ನಡೆಸ್ತಾವೋ ಹಾಗೆ ನಾನು ಬದುಕ್ತಾ ಇದ್ದೇನೆ. ಭೋಗೇ ರೋಗೇ ವಿಯೋಗೇ ಚ ದೈವಮೇವ ಹಿ ಕಾರಣಂ. ಒಂದೊಳ್ಳೆ ಸೂತ್ರ ಹೇಳ್ತಾನೆ, ಇದು ಯಾವಾಗಲೂ ತುಂಬ ಪೆಟ್ಟು ತಿಂದ ಮೇಲೆ ಬರುವಂತಹ ಮಾತುಗಳು. ತುಂಬ ಪೆಟ್ಟು ತಿಂದವರ ಮಾತುಗಳನ್ನು ನಾವು ಕೇಳಿಸ್ಕೊಳ್ಬೇಕು ಎಷ್ಟೋ ಸಲ, ಆಗ ಅವರು ಹೇಳಿದ್ದು ನಮಗೆ ಪಥ್ಯ ಆಗುದಿಲ್ಲ. ಸಮಸ್ಯೆ ಏನು ಅಂದರೆ ದೊಡ್ಡವರೆಲ್ಲ ಪಾಪ ಹಾಗೆ ಮಾಡಬೇಡಿ, ಒಳ್ಳೇದಲ್ಲ 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 ಅಂತ ಹೇಳ್ತಾರೆ. ನಾವು ಅವರನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೇವೆ. ಕನಿಷ್ಠ ನಾವು ನೆಗ್ಲೆಕ್ಟ್ ಮಾಡುವುದರ ಹಿಂದೆ ನಮಗೆ ಆ ಪರಿಸ್ಥಿತಿ ಅರ್ಥ ಆಗಲಿಲ್ಲ ಅಂತಿರ್ಬೋದು. ಆದರೆ
ನಾವು ನೆಗ್ಲೆಕ್ಟ್ ಮಾಡುವಾಗ ನಮ್ಮನ್ನು ಇದೇ ಥರ ಒಂದು ಸಿಚುವೇಶನ್ನಲ್ಲಿ ನಾವು ನಮ್ಮನ್ನು ಕಲ್ಪಿಸಿಕೊಂಡಾಗ ಉಳಿದವ್ರು ನೆಗ್ಲೆಕ್ಟ್ ಮಾಡಿದರೆ ಹೇಗಿರುತ್ತೆ? ವಯಸ್ಸಾಗಿದೆ, ಕಿವಿಗಳೆಲ್ಲ ಹಾಗೆ ಹೀಗೆ ಅಂತ ಹೇಳುವ, ನಾಳೆ ಇವನೂ ವಯಸ್ಸಾಗಿ ಕಿವಿ ಕೇಳದವನು ಆಗ್ತಾನೆ, ಆವಾಗ ಉಳಿದವರ ಇದೇ ಪ್ರತಿಕ್ರಿಯೆ ನನ್ನನ್ನು ಯಾವ ರೀತಿ ನೋಯಿಸತ್ತೆ ಅಂತ ಅನ್ನೋದು ನೆನಪಾಗಿದ್ದರೆ ಅವನು ಆ ತಪ್ಪು ಮಾಡಲ್ಲ. ಆದರೆ ನಮ್ಮದು ಯೌವನದ ಮದ, ಅಧಿಕಾರದ ಮದ, ಸಂಪತ್ತಿನ ಮದ, ಚಂದ ಇದ್ದೇನೆ ಅಂತನ್ನುವ ಮದ, ಇದೆಲ್ಲವೂ ಕೂಡ ಒಟ್ಟಿಗೆ ಸೇರಿಕೊಂಡು ಬಿಟ್ಟರಂತೂ ಅದು ಯದ್ವಾ ತದ್ವಾ ಭವಿಷ್ಯತಿ ಅಂತ, ಅದನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದೊಡ್ಡ ಸಮಸ್ಯೆ ಇದೆ, ದೂರದೃಷ್ಟಿಯೂ ಇಲ್ಲ, ಸ್ವದೃಷ್ಟಿಯೂ ಇಲ್ಲ, ದೂರದ ಯೋಚನೆ ಮಾಡಲಿಕ್ಕೆ ಆಗುದಿಲ್ಲ, ಸ್ವಂತ ಬುದ್ಧಿ ಇಲ್ಲ. ಮೂರ್ಖ ಅಂತಂದರೆ ಏನು ಅಂತ ಅರ್ಥ ಹೇಳುವಾಗ ಒಬ್ಬ ಹೇಳುದು ಏನು ಅಂದರೆ, ಸ್ವಂತ ಬುದ್ಧಿ ಇಲ್ಲ, ಇನ್ನೊಬ್ರು ಹೇಳಿದ್ದು ಅರ್ಥ ಆಗಲ್ಲ ಅಂತ. ಇನ್ನೊಬ್ರು ಹೇಳಿದ್ದು ತಿಳ್ಕೊಳ್ಳಿಕ್ಕೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ, ಸ್ವತಃ ಯೋಚಿಸುವ ತಾಕತ್ತಿಲ್ಲ. ಇಂಥವನನ್ನು ಯಾರೂ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಮೂರ್ಖಸ್ಯ ನಾಸ್ತಿ ಔಷಧಂ. ಯಾರು ಪರಮ ಮೂರ್ಖನಾಗಿ ತಾನೂ ಸ್ವಂತ ಬುದ್ಧಿ ಇಲ್ಲದೆ ಇನ್ನೊಬ್ಬ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳದೆ ಇರ್ತಾನೆ, ಅವನನ್ನು ಈ ಥರದ ರೋಗದಿಂದ ಪರಿಹಾರ ಮಾಡಲಿಕ್ಕೆ ಯಾವುದಾದ್ರೂ ಔಷಧಿ ಇದೆಯಾ ಅಂದರೆ ಅವನನ್ನು ಪರಿಹಾರ ಮಾಡಲಿಕ್ಕೆ, ಸರಿ ಮಾಡಲಿಕ್ಕೆ ಯಾವ ಔಷಧಿಯೂ ಇಲ್ಲ. ಅವನು ಹೇಳ್ತಾನೆ, ಭೋಗೆ ತಿನ್ಲಿಕ್ಕೆ ಸಿಗುತ್ತೆ, ಕೆಲವು ದಿವಸ ಹೊಟ್ಟೆ ತುಂಬ ಸಿಗುತ್ತೆ, ಕೇಳದೇನೆ ಬರುತ್ತೆ, ನಾವು ಅಂದ್ಕೊಂಡೇ ಇರುವುದಿಲ್ಲ. ಬಂದ ತಕ್ಷಣ ಯಾರೋ ಕರೆದು ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ಏನೋ ವಿಶೇಷ ಇದೆ ಅಥವಾ ಏನೋ ಒಂದು ವಸ್ತು ನಮಗೆ ಬೇಕು ಅಂತ ಅಂದ್ಕೊಂಡಿರ್ತೇವೆ. ಇವತ್ತು ನಮ್ಮ ಒಂದು ಅಂಗಡಿ ಇದರದ್ದೇ ಓಪನ್ ಮಾಡಲಿಕ್ಕಿರೋದು, ನಿಮಗೆ ಬನ್ನಿ ಅಂತ ಅವನೇ ಹೊಸ ಬಟ್ಟೆಯನ್ನು ಇನ್ನೇನೋ ವಸ್ತುವನ್ನು ಫ್ರೀಯಾಗಿ ಕೊಟ್ಟು ಕಳಿಸ್ತಾನೆ. ಒಂದ್ಸರ್ತಿ ಆಶ್ಚರ್ಯ ಆಗುತ್ತೆ. ರೋಗ ಹೆಜ್ಜೆ ಹೆಜ್ಜೆಗೂ ನಾವು ಬೇರೆ ಬೇರೆ ಥರದ ಅಲರ್ಜಿ ಇರ್ಬೋದು, ಜ್ವರ ಇರ್ಬೋದು, ನೀರಿನ ಏನೋ ಸಮಸ್ಯೆ ಆಗೋದಿರ್ಬೋದು, ಎಲ್ಲ ಥರದ ಸಮಸ್ಯೆಗಳನ್ನು ರೋಗಗಳನ್ನು ಅನುಭವಿಸ್ತೇವೆ. ಯಾವುದೂ ಕೂಡ ಕಾರಣ ಇಲ್ಲದೆ ಬರುವುದಿಲ್ಲ. ನಾವು ಆ ನೀರು ಕೊಟ್ಟವನನ್ನು ಬೈಕೊಳ್ತೇವೆ, ನನಗೆ ಇವತ್ತು ಅವನು ಬಡಿಸಿದವನು ನೀರು ಎಲ್ಲಿದ್ದ ಗಟಾರ ತಂದು ಕೊಟ್ಟನೋ ಏನೋ, ಅದರಿಂದಾಗಿ ಅವನಿಂದಾಗ ಅನ್ಯಾಯ ಆಯಿತು, ನನಗೆ ಇಷ್ಟು ರೋಗ ಬರಲಿಕ್ಕೆ ಕಾರಣ ಆಯಿತು ಅಂತ. ವಸ್ತುತಃ ಅವನು ಕೊಟ್ಟ ನೀರಾಗಲಿ ಅವನಿಂದಾಗಿ ನಮಗೆ ರೋಗ ಬಂದದ್ದೇ ಅಲ್ಲ, ಆ ಒಂದೊಬ್ಬ ವ್ಯಕ್ತಿ ನಿಮಿತ್ತ ಅಷ್ಟೇ. ಅರ್ಜುನನಿಗೆ ಹೇಳಿದ್ನಲ್ವ, ನೀನು ಯುದ್ಧ ಮಾಡುವಲ್ಲಿ ನನ್ನ ಒಬ್ಬ ವೈದ್ಯನ ಕೈಯಲ್ಲಿರುವ ಇನ್ಸ್ಟ್ರೂಮೆಂಟ್ ಇದ್ದ ಹಾಗೆ, ವೈದ್ಯನ ಕೈಯಲ್ಲಿ ಚಾಕು ಇನ್ನೇನೋ ಸಿಸರು ಎಲ್ಲ ಇರುತ್ತೆ, ಯಾರಾದರೂ ಸಿಸರ್ ಆಪರೇಷನ್ ಮಾಡಿತ್ತು ಅಂತ ಹೇಳ್ತಾರ, ಡಾಕ್ಟರ್ ಆಪರೇಷನ್ ಮಾಡಿದ್ದು ಅಂತ ಹೇಳುದು. ಹಾಗೆಯೇ ನೀನೀಗ ಯುದ್ಧ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಕೈಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್, ನೀನು ಮಾಡೋದೇ ಅಲ್ಲ. ಹಾಗಾಗಿ ರೋಗ ಬರಲಿಕ್ಕೋ ಬೈಸ್ಕೊಳ್ಳಿಕ್ಕೋ ಅನ್ಯಾಯ ಆಗಲಿಕ್ಕೋ ಇನ್ನೇನೋ ಆಗಲಿಕ್ಕೋ ನಮ್ಮದೇ ಬಾಧ್ಯ ಬಾಧಕತಾಂಗತಃ. ಒಂದು ಕಡೆಯಿಂದ ಹೊಡೆಸುವವನು ಅವನೇ, ಒಂದು ಕಡೆಯಿಂದ ಹೊಡೆಯುವವನು ಅವನೇ. ಹಂತಾಚೇನ್ ಮನ್ಯತೆ ಹತಂ ಉಭೌತವನ ವಿಜಾನೀತಃ ನಾಯಂ ಹಂತಿನ ಹನ್ಯತೆ. ಅರ್ಜುನನಿಗೆ ಮೊದಲಿಗೆ ಜೀವ ವಿಜ್ಞಾನದ ಬಗ್ಗೆ ಹೇಳ್ತಾ, ಆತ್ಮನಿತ್ಯತ್ವದ ಬಗ್ಗೆ ಹೇಳ್ತಾ ಕೃಷ್ಣ ಹೇಳುವುದೇನು ಅಂದರೆ, ನೀನು ಹೊಡೆಯೋನು ಅಲ್ಲ, ಅವನು ಹೊಡೆಸ್ಕೊಳ್ಳೋನು ಅಲ್ಲ. ಯಾರು ಹೀಗೆ ನಾನೇ ಹೊಡೆಯುವುದು ಅವನು ನನ್ನನ್ನು ಅವನೇ ಹೊಡೆಯುವುದು ಅಂತ ಯೋಚನೆ ಮಾಡ್ತಾನೋ ಇಬ್ಬರೂ ದಡ್ರೆ ಅಂತ. ಹಾಗಾದರೆ ಲೋಕದಲ್ಲಿ ಯಾರಾದರೂ ಏನಾದರೂ ತಪ್ಪು ಮಾಡಿ ನಾನು ಹೊಡೆದಿದ್ದಲ್ಲ, ದೇವರು ಹೊಡೆದಿದ್ದು, ಆದ್ದರಿಂದ ನನಗೆ ಶಿಕ್ಷೆ ಕೊಡಬೇಡಿ ಅಂತ ಈ ಥರ ಎಲ್ಲ ವಾದ ಮಾಡಿದರೆ ಅವನು ಹೊಡೆದಿದ್ದಲ್ಲ ಅನ್ನೋದು ಸತ್ಯವೇ. ಆದರೆ ಅವನು ಹೊಡೆಯುವಾಗ ನಾನೇ ಹೊಡೆದಿದ್ದು ಅವನಿಗೆ ಕೆಟ್ಟದಾಗಲಿ ಅಂತ ಯೋಚಿಸಿ ಹೊಡೆದಿದ್ದಲ್ವ, ಅದಕ್ಕೆ ಶಿಕ್ಷೆ ಇದ್ದೇ ಇದೆ. ಈಗ ಕಾನೂನಿನ ಶಿಕ್ಷೆಯ ಸ್ವರೂಪ ಯಾಕೆ, ದೇವರು ಮಾಡಿಸಿದ್ದು ಅಂತಂದಮೇಲೆ ಈ ಕಳ್ಳನಿಗೆ ಕಳ್ಳತನದ ಶಿಕ್ಷೆ ಯಾಕೆ ಕೊಡ್ತೀರಿ? ದೇವರ ಕಾರ್ಯವನ್ನು ಇದು ತಾನು ಮಾಡಿದ್ದು ಅಂತ ದೇವರ ಸ್ವಾತಂತ್ರ್ಯವನ್ನು ಅಪಹರಿಸಿದ ಅಲ್ವಾ? ದೇವರು ಮಾಡಿದ್ದು ಅಂತ ಅನ್ನೋದು ಅವನಿಗೆ ಆಗ ಕೆಲಸ ಮಾಡುವಾಗ ತನಗೆ ಈ ದುಡ್ಡು ಬಂದರೆ ನಾನು ದೊಡ್ಡ ಅಂಗಡಿ ಮಾಡಿ ಇದನ್ನು ಹೀಗೆ ಮಾಡಿ ಒಂದು ಮನೆ ಕಟ್ಟಿ ಸುಖವಾಗಿರಬೇಕು ಅಂತ ಯೋಚನೆ ಮಾಡಿ ತನ್ನ ಸ್ವಾರ್ಥಕ್ಕೆ ಸುಖಕ್ಕೋಸ್ಕರ ಮಾಡಿದ್ದಲ್ವ, ಮಾಡುವಾಗ ನಾನು ಮಾಡಿದ್ದಲ್ಲ ಅಂತ ಕಳ್ಳತನ ಮಾಡಿದ್ದಾನ? ನಾನಲ್ಲ ಅಂತ ಅವನಿಗೆ ಯೋಚನೆ ಬಂದಿದ್ದರೆ ಕಳ್ಳತನ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ ಅವನು, ಯಾಕೆಂದರೆ ಇದು ನನ್ನದಲ್ಲ ಅನ್ನೋದು ಮೊದಲು ಯೋಚನೆ ಬರ್ತಿತ್ತು. ಈಶಾವಾಸ್ಯಮಿದಂಗ್ ಸರ್ವಮನ್ನು ಯೋಚನೆ ಬರ್ತಿತ್ತು ಅವನಿಗೆ. ಆದರೆ ತಿಳ್ಕೊಳ್ಬೇಕಾದ ಸಂಗತಿಯಲ್ಲಿ ಹಂತಾಚೇನ್ ಮನ್ಯತೆ ಹತಂ, ಇನ್ನೊಬ್ಬ ಹೊಡೆದದ್ದನ್ನು ನಾನು ಹೊಡೆದದ್ದು ಅಂತ ಯೋಚನೆ ಮಾಡಿದರೆ, ಅಂದರೆ ನನ್ನೊಳಗೆ ನಿಂತು ನಡೆಸುವ ಶಕ್ತಿ ಯಾವುದು ಅಂತ ಗೊತ್ತಿಲ್ಲದೆ ಎಲ್ಲವೂ ತನ್ನದ್ದೇ ಅಂತ ಭಾವಿಸುವವನಿಗೆ ಯಾವತ್ತೂ ಉದ್ಧಾರ ಇಲ್ಲ. ಅದರಿಂದಾಗಿ ವಿಯೋಗೇಚ ಸಂಯೋಗಾ ವಿಪ್ರಯೋಗಾಂತಾ ಯಥಾ ಕಾಷ್ಟಂಚ ಕಾಷ್ಟಂಚ ಸಮೇಯಾತಾಂ ಮಹಾರ್ಣವೇ. ಒಂದು ಅರಬ್ಬಿ ಸಮುದ್ರದಿಂದ ಒಂದು ಮರದ ಬೊಡ್ಡೆ ನೀರಿನಲ್ಲಿ ತೇಲ್ಕೊಂಡು ಬಂತಂತೆ. ಈಚೆಯಿಂದ ಬಂಗಾಳ ಕೊಲ್ಲಿಯ ಕಡೆಯಿಂದ ಒಂದು ದೊಡ್ಡ ಬೊಡ್ಡೆ ನೀರಿನ ಜಾಗದಲ್ಲಿ ಒಂದು ಮರದ ತುಂಡು ತೇಲಿಕೊಂಡು ಬಂತು. ಬಂದದ್ದು ಹಿಂದೂ ಮಹಾಸಾಗರದ ಭಾಗದಲ್ಲಿ ಸೇರಿತು. ಸೇರಿ ಅದು ಎರಡೂ ಒಂದೇ ಸರ್ತಿ ಒಟ್ಟಾಗಿ ಬಹಳ ದೂರ ಕಾಲದ ತನಕವೂ ಕೂಡ ಒಟ್ಟಾಗಿ 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 ಹೋಯಿತು. ಹೋದಾಗ ಮತ್ತೆ ಮಧ್ಯದಲ್ಲಿ ಒಂದು ದೊಡ್ಡ ತೆರೆ ಬಂತು. ತೆರೆ ಬಂದ ತಕ್ಷಣ
ಆ ಮರದ ತುಂಡು ಆಚೆ ಹೋಯಿತು, ಈ ಮರದ ತುಂಡು ಈಚೆ ಹೋಯಿತು. ನಮ್ಮ ಬದುಕು ಅಷ್ಟೆ. ಎಲ್ ಮೇಲೆ ಹತ್ತುವುದು ಯಾಕೆ ಅಂದರೆ, ಈಗ ಈ ಇಲ್ಲಿ ಬಂದು ಯಾಕೆ ಹತ್ತಿ ಕೂತಿದ್ದೇವೆ ಅಂದರೆ, ಉಪನ್ಯಾಸ ಮುಗಿದ ಮೇಲೆ ಇಳಿದು ಹೋಗಲಿಕ್ಕೆ. ಮಧ್ಯಾಹ್ನ ತಿಂದದ್ದು ಯಾಕೆ ಅಂತಂದರೆ, ಸಂಜೆ ಹಸಿವಾಗುತ್ತೆ ಅದಕ್ಕೋಸ್ಕರ ತಿನ್ನೋದು. ಅಯ್ಯೋ ಹಸಿವಾಗುತ್ತೆ ಅದರಿಂದಾಗಿ ನಾನು ತಿನ್ನೋದೇ ಬಿಡ್ತೇನೆ, ಆಗುವುದಿಲ್ಲ. ಹಸಿವಾದಾಗ ತಿನ್ನಲೇಬೇಕು, ಮತ್ತೆ ತಿಂದ ಮೇಲೆ ಹಸಿವಾಗುವ ಹಾಗೆ ದೇಹದಲ್ಲಿರುವ ಮಲವನ್ನು ಹೊರಗೆ ಹಾಕಲೇಬೇಕು. ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಚಕ್ರ ತಗೊಳ್ಬೇಕು, ಕೊಡಬೇಕು, ಹತ್ತಬೇಕು, ಇಳಿಬೇಕು, ಅಂಟಿಸಿಕೊಳ್ಬೇಕು, ಬಿಡಬೇಕು. ಅಂಟಿಸಿಕೊಳ್ಳುವಾಗ ಇದು ಬಿಡದೇ ಇರುವ ಅಂಟು ಅಂತ ಅಂದುಕೊಂಡ ವ್ಯಕ್ತಿಗೆ ದುಃಖ ಆಗುತ್ತೆ. ಬಸ್ನಲ್ಲಿ ಕೂತಿರ್ತಾನೆ ನಮ್ಮ ಪಕ್ಕದಲ್ಲೊಬ್ಬ, ಅವನು ಸ್ಟಾಪ್ ಬಂದಾಗ ಇಳಿದೋಗ್ತಾನೆ, ಅಳ್ತೇವಾ? ಅಯ್ಯೋ ಇಷ್ಟೊತ್ತು ನನ್ನ ಕೈಯಲ್ಲಿ ನನ್ನ ಪಕ್ಕದಲ್ಲೇ ಕೂತಿದ್ದ, ನಮ್ಮ ಆಫೀಸಲ್ಲೇ ಅವನು ಕೆಲಸ ಮಾಡ್ತಾನೆ ಅಂತಾಯ್ತು, ಅವನು ನಾವು ಓದಿದ ಶಾಲೆಯಲ್ಲೇ ಓದಿದ್ದ, ಅವನು ನಮ್ಮ ಗುರುಗಳ ಹತ್ರನೇ ತುಂಬ ಚೆನ್ನಾಗಿ ಕಲ್ತಿದ್ದ, ಹಾಗೆ ಹೀಗೆ ಅಂತ ಎಲ್ಲ ಮಾತಾಡಿ ಆಗುತ್ತೆ. ಇಳಿಯುವಾಗ ದುಃಖವೇ ಆಗಲ್ಲ. ಯಾಕೆ? ಅವನು ಕೂಡುವಾಗಲೇ ಒಂದು ವಿಷಯ ಗೊತ್ತಿತ್ತು ನಮಗೆ, ಏನು ಅಂದರೆ ಅವನ ಸ್ಟಾಪ್ ಬಂದಾಗ ಅವನು ಇಳಿತಾನೆ ಅಂತ. ಹಾಗೆ ಎಲ್ಲ ಸಂಬಂಧಗಳು ಕೂಡ, ನೀವು ಇಲ್ಲಿ ಬಂದು ಕೂತಿದ್ದೀರಿ ಅಂದರೆ ಉಪನ್ಯಾಸ ಮುಗಿದ ಮೇಲೆ ಹೋಗ್ತೀರಿ ನನಗೆ ಗೊತ್ತಿದೆ, ಅದರಿಂದಾಗಿ ನನಗೇನು ಅನಿಸಲ್ಲ ನಾಳೆ ಮತ್ತೆ ಬರ್ತಾರೆ ಅಥವಾ ಇವತ್ತು ಅವ್ರು ಬರಬೇಕಾದದ್ದು ಇಷ್ಟೇ ಇತ್ತು, ಇಷ್ಟು ಬಂದಿದ್ದಾರೆ, ಇವತ್ತು ಕರ್ಕೊಂಡು ಹೋಗ್ತಾರೆ. ಆ ಬಂದ ಹೊತ್ತಿನ ಕ್ಷಣದಲ್ಲಿರುವ ಸಂಬಂಧ ಇದೆಯಲ್ವಾ, ಅದು ಪ್ರಾಮಾಣಿಕ. ಅಲ್ಲಿಂದ ನಾವು ಏನು ಗಳಿಸಿದೆವು? ನಾವು ಇಷ್ಟು ಸೇರಿದ್ದ್ಯಾಕೆ? ಕೃಷ್ಣನಿಗೋಸ್ಕರ. ಕೃಷ್ಣನ ಚಿಂತನೆಯನ್ನು ನಾವೆಲ್ಲರೂ ಸೇರಿ ಒಟ್ಟಿಗೆ ಒಂದು ಜ್ಞಾನಯಜ್ಞ ಮಾಡಲಿಕ್ಕೆ ಆಗತ್ತೆ ಅಂತನ್ನುವ ಒಂದು ಸಂತೋಷಕ್ಕೋಸ್ಕರ ಸೇರಿದ್ದೇವೆ ಹೊರತು, ಇಲ್ಲಿ ಲಾಭ ಅಂತ ಅನ್ನೋದು ಭಗವಂತನ ಪ್ರೀತಿ ನಮಗಿದೆ ಅಂತ. ಯಾಕೆಂದರೆ ಸಜ್ಜನ ಸಂಘ ಅನ್ನೋದರ ಲಾಭವೇ ಭಗವಂತನ ಯೋಗ, ಅದನ್ನು ಅವನು ಹೇಳಿದ್ದು. ಯೋಗ ಆಗಲಿ ವಿಯೋಗ ಆಗಲಿ ಸರ್ವತ್ರ ದೈವಂ ಹಿ ಕಾರಣಂ, ಎಲ್ಲ ಕಡೆಯಲ್ಲೂ ಅದನ್ನೇ ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಒಂದು ಕಾಲದಲ್ಲಿ ಆನೆ ಮೇಲ್ ಮರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ. ನಮಗೆ ಒಂದು ಯೋಗ ಇರುತ್ತೆ, ಯಾವುದೋ ಒಂದು ವಸ್ತುತಃ ಹಿಂದೆ ಒಂದು ಇಲ್ಲಿ ಕತೆ ಹೇಳ್ತಿದ್ರು, ಯಾರೋ ಒಬ್ಬರಿಗೋಸ್ಕರ ಕೃಷ್ಣ ಮಠದಿಂದ ಒಂದು ದೊಡ್ಡ ಬಿರುದಾವಲಿ ಹೋಯಿತು. ಬಿರುದಾವಲಿ ಹೋದಾಗ ಆ ವ್ಯಕ್ತಿಗಳಿಗೆ ಆ ಬಿರುದಾವಲಿ ಬಂದದ್ದು ಗೊತ್ತಾಗಲಿಲ್ಲೋ ಏನೋ ಆಗಿ ಅವರಲ್ಲಿ ಬರಲೇ ಇಲ್ಲ. ಕೊನೆಗೆ ಸುದ್ದಿ ಬಂತು, ಅವರು ತಪ್ಪಿಸಿಕೊಂಡು ಹೋಗಿಬಿಟ್ಟಿದ್ದಾರೆ, ನಮಗೆ ಚಿಕ್ಕದಾಯಿತು ಅಂತ ಏನೋ ಅಪಮಾನ ಆಯಿತು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ಬಹುಶಃ ಅಲ್ಲಿಗೆ ಎದುರುಗಡೆ ಬೇಕು ಅಂತಲೇ ತಪ್ಪಿಸ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಆದರೆ ಇಲ್ಲಿಯ ಸನ್ಯಾಸಿಗಳು ಹೇಳಿದರು, ದೇವರ ಕಡೆಯಿಂದ ಹೋದ ಬಿರುದು ಬಾವಲಿ ಯಾವತ್ತೂ ಹಾಗೆ ಖಾಲಿ ಬರಬಾರ್ದು. ಆ ಪರಿಸರದಲ್ಲಿ ಯಾರಾದರೂ ಹಿರಿಯರು ಸಜ್ಜನರು ಜ್ಞಾನಿಗಳು ಸನ್ಯಾಸಿಗಳು ಇದ್ದರೆ ಅವರನ್ನು ಕರ್ಕೊಂಡು ಬಂದು ಕೃಷ್ಣನ ವಿಶೇಷವಾದ ದರ್ಶನ ಮಾಡಿಸಿ ಅವರನ್ನು ಕಳಿಸ್ಬೇಕು ಅಂತ ಹೇಳಿ ಕಳಿಸಿದರು. ಆಶ್ಚರ್ಯ ಅಂದರೆ ಅಲ್ಲಿ ಯಾವುದೋ ಒಬ್ಬ ಹಳ್ಳಿ ಸ್ವಾಮಿಗಳೊಬ್ಬರು, ಒಬ್ಬರ ಮನೆಯಲ್ಲಿ ಏನೂ ಇಲ್ಲ, ಅವರಿಗೆ ಅವ್ರ ಜೊತೆಗೆ ಮಠದ ಪರಿವಾರ ಅಂತಲೂ ಇಲ್ಲ, ಸುಮ್ಮನೆ ಅವರೊಂದು ಜೋಳಿಗೆ ಹಾಕ್ಕೊಂಡು ಯಾರೋ ಒಬ್ಬ ಅವನ ಜೊತೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದವನೊಬ್ಬ ಇದ್ದದ್ದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಅವ್ರಿಗೆ ಇದ್ದಕ್ಕಿದ್ದಾಗೆ ಬಂದರು, ಆನೆ ಮೇಲೆ ಕೂಡಿಸಿದ್ರು, ಬಿರುದು ಬಾವಲಿ ಎಲ್ಲ ಜೊತೆಗೆ ಹಿಡ್ಕೊಂಡು ಬಂದು ಕೃಷ್ಣನ ಮುಂದೆ ಎಲ್ಲ ವಾದ್ಯಗಳ ಮೆರವಣಿಗೆ ಜೊತೆಗೆ ಕೃಷ್ಣನ ಎದುರುಗಡೆ ಬಂತು, ಕೃಷ್ಣನ ದರ್ಶನ ಆಯಿತು, ಪ್ರದಕ್ಷಿಣೆ ಬಂದರು. ಅವರು ಯಾರೋ ಒಬ್ರು ಬರ್ತಾರೆ ಅಂತ ಅನ್ನೋದಕ್ಕೆ ಅವರಿಗೆ ಏನೋ ಒಂದಿಷ್ಟು ಕೊಡಬೇಕು ಅಂತ ಸಂಪತ್ತನ್ನು ಎತ್ತಿಟ್ಟಿದ್ರು, ಅದೆಲ್ಲವನ್ನು ಅವರ ಜೋಳಿಗೆ ವಿಚಾರನೆ ಮಾಡದೆ ಹಾಕಿ ನಮಸ್ಕಾರ ಮಾಡಿ ಕಳಿಸಿದರು. ಆ ಮನುಷ್ಯ ಯೋಚನೆ ಮಾಡಿದ್ದು, ಎಲ್ಲಿಯ ಹಳ್ಳಿಯ ಯಾವುದೋ ಒಬ್ಬ ಮೂಲೆಯ ಸ್ವಾಮಿ, ಎಲ್ಲಿಯ ಕೃಷ್ಣನ ಬಿರುದಾವಳಿ, ಕೃಷ್ಣ ಕೊಡಬೇಕು ಅಂತಿದ್ರೆ ಎಲ್ಲಿಂದನೂ ಕರ್ಕೊಂಡು ಬಂದು ಕೊಡ್ತಾನೆ. ಕೆಲವೊಂದು ಸರ್ತಿ ನಾವೇ ಬೇಕು ಅಂತ ಎಲ್ಲ ಬಿರುದಾವಳಿ ಮಾಡ್ಕೊಂಡಿರ್ತಾರೆ, ಆನೆ ಹುಚ್ಚೆದ್ದು ಅದು ಓಡೋಗ್ಬಿಡುತ್ತೆ, ಅಂದರೆ ಬೇಡ ಅಂತಿದ್ದೆ ಮಣ್ಣು ಮುಕ್ಕಿಸಿ ಕಳಿಸ್ಬಿಡುತ್ತೆ. ಅದರಿಂದಾಗಿ ಯೋಗೇ ವಿಯೋಗೇ ಭೋಗೇಚ, ನಮಗೆ ಏನೋ ಒಂದು ವಿಶೇಷವಾದ ಭೋಗ ಸಿಗಬೇಕು ಅಂದರೆ, ಅಥವಾ ಕೆಲವೊಮ್ಮೆ ರೋಗ, ಹೆಚ್ಚು ತಿಂದ ಮೇಲೆ ಕಕ್ಕಲಬೇಕಲ್ವಾ, ಬೇಡವಾದದ್ದನ್ನು ಗ್ರಹಿಸಿದ ಮೇಲೆ ತಿನ್ನಬೇಕು ಅಂತ ಯಾವುದೋ ಒಂದು ನೋಡಿ ಅದು ತಿನ್ನದೇ ಇದ್ರೆ ಜೀವನವೇ ವ್ಯರ್ಥ ಅಂತ ಅಂದ್ಕೊಂಡು ತಿಂದ, ಅದು 6 ತಿಂಗಳು ಹಾಳಾಗಬಾರ್ದು ಅಂತ ಪ್ರಿಸರ್ವೇಟಿವ್ ಹಾಕಿದ್ದು ಹೊಟ್ಟೆಲಿ ಹೋದ್ಮೇಲೆ ಹೇಗೆ ಜೀರ್ಣ ಆಗುತ್ತೆ? ಅಲ್ಲಿ ಹಾಳಾಗದಿದ್ದು ಇಲ್ಲಿ ಸರಿ ಹೋಗುತ್ತಾ? ಅದು ಗೊತ್ತಾಗಲಿಲ್ಲ, ಹೊಟ್ಟೆ ಗುಳುಗುಳು ಅನ್ಲಿಕ್ಕೆ ಶುರುವಾಯಿತು, ಒದ್ದಾಟ ಬಂತು, ಡಾಕ್ಟ್ರಿಗೆ ಬೈಕೊಂಡ, ಅಥವಾ ಆ ಕಂಪ್ನಿಯನ್ನು ಹಾಕಿ ಕೊಟ್ಟ ವಸ್ತುವನ್ನು ಯಾವ ಕಂಪ್ನಿಯನ್ನು ಕೊಟ್ಟ ಅವನನ್ನು ಬೈಕೊಂಡ. ಬೈಕೊಂಡದ್ದು ಅವನನ್ನು ಅಲ್ಲ, ಡಾಕ್ಟರನ್ನು ಅಲ್ಲ, ಅವನು ತನ್ನನ್ನೇ ಬೈಕೊಂಡಿದ್ದು. ಯಾಕೆಂದರೆ ತನ್ನದೇ ಕರ್ಮ ಅಲ್ಲಿ ಪ್ರತಿಫಲಿಸಿದ್ದು. ಹಾಗಾಗಿ ದೈವಂ ಹಿ ಕಾರಣಂ, ದೈವಮೇವ ಹಿ ಕಾರಣಂ, ಕುರೂಪಾಹ ಕುಕಲಾಹ ಮೂರ್ಖಾಹ ಕುತ್ಸಿತಾಶ್ಚಾರು ನಿಂದಕಾಹ ಶೌರ್ಯ ವಿಕ್ರಮಹೀನಾಶ್ಚ ದೈವಾದ್ ರಾಜ್ಯಾನಿ ಭುಂಜತೆ ಕಾಣಾಹ ಖಂಜಾಹ ಅಭವ್ಯಾಹ ನೀತಿಹೀನಾಶ್ಚ ದುರ್ಗುಣಾಹ. ಜಗತ್ತಿನಲ್ಲಿ ಎಲ್ಲ ಥರದ ವೈಚಿತ್ರಗಳನ್ನು ನಾವು ನೋಡ್ತೇವೆ. ಒಬ್ಬನಿಗೆ ಕಾಲಿಲ್ಲ, ಒಬ್ಬನಿಗೆ ಕಣ್ಣಿಲ್ಲ, ಒಬ್ಬನಿಗೆ ಕೈ ಇಲ್ಲ, ಅದೆಲ್ಲವೂ ಅದನ್ನು ನಾವೇನು ಹೇಳೋದು? ಯಾರದ್ದು ಪಾಪ ಏನೋ ಕಷ್ಟ ಇದ್ರೆ ಅವನು ಮಾಡಿದ ಕರ್ಮರಿ ಅವನು ತಿಂತಾನೆ, ಇವನೇನು ತಿನ್ನೋದು?
ಇವನು ಅದನ್ನೇ ತಿನ್ನೋದು. ಪುಣ್ಯಕ್ಕೆ ದೇವರ ಅನುಗ್ರಹದಿಂದ ಇವನಿಗೆ ಒಳ್ಳೆ ಕೈ, ಒಳ್ಳೆ ಕಾಲು, ಒಳ್ಳೆ ಕಣ್ಣು, ಒಳ್ಳೆ ಮಗು, ಒಳ್ಳೆ ಬಾಯಿ ಕೊಟ್ಟಿದ್ದಾನೆ. ದೇವ್ರು ಏನು ಕೊಟ್ಟಿದ್ದಾನೆ ಅಂತ ಕೇಳುವವನಿಗೆ ಆ ನಾಲಿಗೆ ಕೊಟ್ಟಿದ್ದಾನಲ್ಲ ಬೈಲಿ ಕಷ್ಟೊತ್ತು. ನಾವು ಅದನ್ನು ಯೋಚನೆ ಮಾಡುವುದೇ ಇಲ್ಲ. ಎಲ್ಲ ಅವ್ಯವಸ್ಥೆ ಇದೆ ಲೋಕದಲ್ಲಿ, ಏನೂ ಸರಿ ಇಲ್ಲ ಅಂತ ದೇವರನ್ನು ಬೈಕೊಂಡು, ತನಗೆ ಒಳ್ಳೇದು ಮಾಡಿದ್ರೂ ಬೈಕೊಳ್ತಾನೆ. ಯಾಕೆಂದರೆ ಅದು ಒಳ್ಳೆಯದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಗೊತ್ತಿಲ್ಲ ಅವನಿಗೆ. ಇನ್ನೊಬ್ಬರಿಗೆ ಕೆಟ್ಟದಾದಾಗಲೂ ದೇವ್ರು ಏನು ರೀ, ಅವನು ಸರ್ವ ಕರುಣಾಮಯಿ ಅಂತ ನೀವು ಹೇಳೋದು, ಹಾಗಾದರೆ ಅವರು ಕಾಲನ್ನು ಹಾಕಿತ್ಕೊಂಡ, ಕೈ ಹಾಕಿತ್ಕೊಂಡ, ಕಣ್ಣು ಹಾಕಿತ್ಕೊಂಡ ಅಂತ ಈ ಥರ ಆಕ್ಷೇಪ ಮಾಡ್ತಾರೆ. ಬೈದದ್ರಿಂದ ನಿನಗೂ ನಾಳೆ ನಾಲಿಗೆ ಹೋದಾಗೆ ನಿಮಗೆ ನೆನಪಿರಲ್ಲ ಅಷ್ಟೇ, ಬಿಟ್ಟರೆ ಒದ್ದಾಟ ನಿನಗೂ ಇದೆ ಅಂತ ಲೆಕ್ಕ ಬರೆದಿಟ್ಟಾಗಿರುತ್ತಲ್ಲಿ. ಆದರೆ ನಾವು ಎಚ್ಚರ ಇಟ್ಕೊಳ್ಬೇಕಾದ್ದೇನು ಅಂದರೆ ಎಲ್ಲವೂ ಕಾರಣಪೂರ್ವಕವಾಗಿ ನಡುತ್ತೆ. ಹಾಗೆ ಅಂತ ಹೇಳಿ ನಮ್ಮ ಕೈಯಲ್ಲಿ ಆದ ಸೇವೆಯನ್ನು ಕೃಷ್ಣನ ಪ್ರೀತಿಗೋಸ್ಕರ ಸೇವೆ ಮಾಡೋದನ್ನು ತಪ್ಪಿಸಬಾರ್ದು ನಾವು. ಅದು ಅವನು ಕಣ್ಣಿಲ್ಲ ಅನ್ನೋದು ಅವನ ಕರ್ಮ. ಆಹಾಂ, ನಮಗೆ ಸರ್ವಿಸ್, ಒಬ್ಬನಿಗೆ ಸಂಪತ್ತು ಜಾಸ್ತಿ ಬಂತು ಅಂದರೆ, ಇನ್ನೊಬ್ಬನಿಗೆ ಸಂಪತ್ತು ಕಮ್ಮಿ ಬಂತು ಅಂದರೆ ನೀರು ಏನು ಮಾಡುತ್ತೆ, ಒಂದು ಕಡೆ ಹೊಂಡ ಆಯಿತು ಅಂದರೆ ಉಳಿದ ಜಾಗದ ನೀರಲ್ಲಿ ಹೋಗಿ ನೀರು ಸಮ ಮಾಡಿಬಿಡುತ್ತೆ. ನಮ್ಮಲ್ಲಿ ಜಾಸ್ತಿ ಸಂಪತ್ತು ಯಾಕೆ ಕೊಟ್ಟಿದ್ದಾನೆ ಅಂದರೆ, ಕಮ್ಮಿ ಸಂಪತ್ತು ಇರುವಲ್ಲಿಗೆ ಅದನ್ನು ಹರಿಸ್ಬೇಕು, ಅದನ್ನು ಕೊಡಬೇಕು. ನನಗೆ ಕಣ್ಣಿದೆ, ಕೈ ಇದೆ, ಕಾಲಿದೆ, ಮೂಗಿದೆ, ಬಾಯಿದೆ ಅಂತ ಅನ್ನೋದ್ರ ಅರ್ಥ ಏನು ಅಂದರೆ, ಹಾಗೆ ಇಲ್ಲದವನಿಗೆ ಏನಾದರೂ ನನ್ನಿಂದ ಸಹಾಯ ಮಾಡಲಿಕ್ಕಾದರೆ ನಾನು ಸಹಾಯ ಮಾಡಿ ಕೃಷ್ಣನನ್ನು ಪ್ರೀತಿಯನ್ನು ಸಂಪಾದಿಸಬೇಕು ಅಂತ ಇರುವುದು. ಹಾಗಾಗಿ ದೈವಾತ್ ರಾಜ್ಯಾನಿ ಭುಂಜತೆ, ಕೆಲವೊಂದು ಬಾರಿ ರಾಜ್ಯವನ್ನೇ ಉಣ್ತಾನೆ. ಯೋಗ ಇಲ್ಲ ಅಂದರೆ ರಾಜ್ಯವನ್ನು ಆಳಿದ ಕನಸು ಬೀಳುತ್ತೆ. 10 ವರ್ಷ ಅವನು ರಾಜ್ಯ ಆಳುವ ಒಂದು ದೊಡ್ಡ ಯೋಗ ಇರುತ್ತೆ, ಆದರೆ ಪುಣ್ಯ ಇಲ್ಲ ಅವನ ಹತ್ರ. ಯೋಗ ಇದೆ, ಯೋಗ್ಯತೆ ಇಲ್ಲ. ಏನಾಗುತ್ತೆ, ಭಗವಂತ ಎಲ್ಲ ಸಮ ಮಾಡ್ತಾನೆ. ಕೃಷ್ಣನಿಗೆ ಲೆಕ್ಕಾಚಾರ ಹೇಳಿಕೊಡ್ಬೇಕಾ, ಅವನಿಗೆ ಎಲ್ಲ ಗೊತ್ತಿದೆ. ಅವನಿಗೆ ಯೋಗ್ಯತೆ ಇಲ್ಲ, ಯೋಗ ಬಂದುಬಿಟ್ಟಿದೆ. ಮಲ್ಕೊಂಡ ಕನಸಿನಲ್ಲಿ, ನಮ್ಮ ಅರ್ಧ ಗಂಟೆ ಮಲ್ಕೊಂಡ್ರು ಆ ಅರ್ಧ ಗಂಟೆಯ ಕನಸು 10 ವರ್ಷದ ಕಥೆಯನ್ನು ಹೇಳಿಬಿಡುತ್ತೆ. 10 ವರ್ಷದ ಕಥೆಯಲ್ಲಿ ಅವನು ಅನುಭವಿಸ್ತಾನೆ, ಯಾರೋ ಬಂದು ಎತ್ಕೊಂಡ್ರು, ಮೇನೆಯಲ್ಲಿ ಕೂಡಿಸಿದ್ರು, ಬಂದು ಆ ಅಪ್ಸರ ಸ್ತ್ರೀಯರೆಲ್ಲ ಅವನಿಗೆ ಹೂವು ಹಾಕಿ ಓ ಅಂತ ತಲೆ ಮೇಲೆ ಕಲಶ ಇಟ್ಕೊಂಡು ಎಳ್ಕೊಂಡು ಹೋದರು. ಎಲ್ಲ ಆಯಿತು, ಎಲ್ಲ ಆಗಿ ಸೀಟ್ನ ಮೇಲೆ ಕೂತು, ಅದೇನು ಮೆಟ್ಲು ಸರಿಯಾಗಿ ಕಾಲಿಡದೆ ದಬಾರ್ ಅಂತ ಬಿದ್ದ. ಬಿದ್ದಾಗ ನೋಡ್ತಾನೆ ಪಕ್ಕದ ಚಾಪೆಯಲ್ಲಿ ಆ ಕಡೆ ಈ ಕಡೆ ಇಟ್ಟದ್ದೆಲ್ಲ ವಸ್ತುಗಳು ಧಡಾರ್ ಅಂತ ಬಿತ್ತು. ಅಯ್ಯೋ, ನಾನು ಇಷ್ಟೊತ್ತು ರಾಜ ಆಗಿದ್ದಲ್ವಾ, ಕನಸು ಬಿದ್ದಿದ್ದ. ಅದೇ ಒಬ್ಬ ಸಾತ್ವಿಕನಾಗಿ ಕೆಟ್ಟ ಯೋಗ ಇದೆ ಅವನಿಗೆ, ಮರಣವೇ ಅವನ ಯೋಗ. ಆದರೆ ತುಂಬ ಸಾತ್ವಿಕ, ಕೃಷ್ಣನನ್ನು ಗಟ್ಟಿ ನಂಬಿದ್ದಾನೆ. ಅವನಿಗೆ ವಿಶೇಷವಾದ ಸಮಾಜದ ಬಗ್ಗೆ ಪ್ರೀತಿ ಇದೆ, ಅದನ್ನು ಭಗವಂತನ ಸೇವೆ ಅಂತ ಮಾಡುವ ಎಚ್ಚರ ಇದೆ. ಅವನಿಗೇನಾಗುತ್ತೆ ಆ ಮೃತ್ಯು ಯೋಗ ಇದ್ದರೆ, ಕನಸಿನಲ್ಲಿ ಅದೇ ಮೃತ್ಯು ಯೋಗ, ಅವನೇ ಸತ್ತ ಹಾಗೆ ತನ್ನನ್ನು ನೋಡಿಕೊಂಡು ಕಥೆ ಮುಗಿದೋಗುತ್ತೆ. ಅಂದರೆ ಫಲ ಕೊಡುವುದು ಅಂತ ಅನ್ನೋದನ್ನು ದೇವರು ಮಿಸ್ ಮಾಡಲ್ಲ, ಕೊಟ್ಟೇ ಕೊಡ್ತಾನೆ. ಆದರೆ ಅವನ ಯೋಗ ದೊಡ್ಡದಿದ್ದರೆ, ಯೋಗ್ಯತೆ ಚೆನ್ನಾಗಿದ್ದರೆ ಯಥಾವತ್ತಾಗಿ ರಾಜ ಆಗ್ತಾನೆ. ಇಲ್ಲ, ನಮಗೆ ಈ ಒಳಗಿದ್ದು ಕಥೆ ಕಾಣಲ್ಲ. ಅವನು ಹೇಳ್ತಾನೆ, ಏನ್ರಿ ನಿಮ್ಮ ದೇವರು ಹಾಗೆ ಹೀಗೆ ಅಂತ ಹೇಳ್ತೀರಿ. ಒಂದು ಒಬ್ಬ ಗುರುಗಳ ಜೊತೆಗೆ ಇಬ್ಬರು ಶಿಷ್ಯರು ಹೋಗ್ತಾ ಇರ್ತಾರೆ, ಒಬ್ಬ ನಾಸ್ತಿಕ, ಒಬ್ಬ ಆಸ್ತಿಕ, ಭಗವಂತನ ನಂಬಿದವನು. ಆ ನಾಸ್ತಿಕ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನಿಗೊಂದು ವಜ್ರದ ಹರಳು ಸಿಗುತ್ತೆ, ಭಾರಿ ಖುಷಿ ಪಡ್ತಾನೆ. ಗುರುಗಳ ಸದಾ ಸೇವೆ ಮಾಡಿಕೊಂಡು, ಗುರುಗಳು ಪಾಪ ಹೋಗಲಿ ಅಂತ ಕರುಣೆಯಿಂದ ತಾನೇ ಬಯಸ್ಕೊಳ್ತಾ ಇರ್ತಾನೆ ನಾಸ್ತಿಕನ ಹತ್ರ. ಆದರೂ ಇರಲಿ, ಅನ್ನಕ್ಕಿದ್ದಾನೆ, ಬೇರೆ ಎಲ್ಲೋ ಸೇರಿಸಿದ, ಅವನು ಅಲ್ಲೂ ಊಟ ಕೊಡಲ್ಲ, ಸಾಯಿಸ್ತಾರೆ ಅಂತ ಹೇಳಿ ತನ್ನ ಜೊತೆಗೆ ಇಟ್ಕೊಂಡಿರ್ತಾನೆ. ಆಗಲೂ ಗುರುಗಳನ್ನು ಕೆದಕ್ಕೆ ಕೇಳ್ತಾನೆ, ನೋಡಿ ನಿಮ್ಮ ಸೇವೆ ಸದಾ ಮಾಡ್ತಾ ಇರೋನಿಗೆ ಬೆಳಿಗ್ಗೆ ಜೋರಾದ ಮುಳ್ಳು ಚುಚ್ಚಿ ಅವನು ಕಾರಲ್ಲಿ ಈಗ ಕುಂಟ್ತಾ ಬರ್ತಾ ಇದ್ದೆ ನಿಮ್ಮ ಜೊತೆಗೆ. ನಾನು ನಿಮ್ಮನ್ನು ಇಷ್ಟು ಬೈದು ಓಡಾಡ್ಕೊಂಡು ಎಲ್ಲ ಇದ್ದರೂ ಕೂಡ ನನಗೆ ವಜ್ರದ ಹರಳು ಸಿಕ್ತೀವಿ ದಾರಿಯಲ್ಲಿ. ನಾನು ಶ್ರೇಷ್ಠನೋ ನಿಮ್ಮ ಆ ಶಿಷ್ಯ ಶ್ರೇಷ್ಠನೋ ಹೇಳಿ ಅಂತ. ಅದಕ್ಕೆ ಅವರು ಯೋಚನೆ ಮಾಡಿ ಹೇಳ್ತಾರೆ, ನಿನಗೆ ಹೇಳಿದರೆ ಅರ್ಥ ಆಗುತ್ತಲ್ಲೋ ಗೊತ್ತಿಲ್ಲ, ಆದರೆ ವಿಷಯ ಅಂತೂ ಮುಟ್ಟಿಸ್ತೇನೆ. ನಿಜವಾಗಿ ನಿನಗೆ ದೊಡ್ಡ ರಾಜಯೋಗ ಆಗಿ ತಲೆ ಮೇಲೆ ಆ ಚಿನ್ನದ ಕಿರೀಟದ ಮೇಲೆ ಅದು ಇರಬೇಕಿತ್ತು. ಆದರೆ ನಿನಗೆ ಆ ಯೋಗವನ್ನು ನೀನು ಉಳಿಸ್ಕೊಳ್ಳಿಲ್ಲ ಅಂತ, ಆದ್ರಿಂದಾಗಿ ನಿಂಗೆ ಬರೀ ಅದರ ವಜ್ರದ ಹರಳು ಮಾತ್ರ ಸಿಕ್ತು. ಇವನಿಗೆ ಈಗ ಈ ಕ್ಷಣದಲ್ಲಿ ಒಂದು ದುಷ್ಟ ಸರ್ಪದಿಂದ ಹತನಾಗಿ ತನ್ನ ಪ್ರಾಣವನ್ನೇ ಕಳ್ಕೊಳ್ಬೇಕಿತ್ತು. ಆದರೆ ಅದರ ಬದಲು ಅವನು ಸಣ್ಣದೊಂದು ಆ ಮುಳ್ಳನ್ನು ಚುಚ್ಚಿಸಿಕೊಂಡು ಆ ನೋವನ್ನು ಅನುಭವಿಸಿ ಅವನ ಕತೆ ಮುಗೀತು, ಅವನಿಗೆ ಅಲ್ಲಿ ಆ ಸಮಸ್ಯೆ ಪರಿಹಾರ ಆಯಿತು. ಈಗ ಹೇಳಿ, ಯಾವುದು ನಾವು ಯೋಗ ಅಯೋಗ ಅಥವಾ ಸುಖ ದುಃಖ ಅಂತ ಯೋಚನೆ ಮಾಡಿ ಹೇಳುವುದು? ನಾವು ಎಷ್ಟೋ ಸರ್ತಿ ಅಂದುಕೊಳ್ಳುವುದುಂಟು ಪೆಟ್ಟಾದ ತಕ್ಷಣವೇ. ದೊಡ್ಡವರು ಕೆಲವೊಮ್ಮೆ ಹೇಳ್ತಾರೆ, ಬಿಡೋ ಕಾಲೇ ಹೋಗಲಿಲ್ಲ, ಕಾಲಿಗೆ ಬರೀ ಒಂದು ಚುಚ್ಚಿದೆ ಅಷ್ಟೇ, ಕಣ್ಣಿಗೆ ತಾಗುವುದು ಕಣ್ಣೆವೆಗೆ ತಾಗಿತು ಅಂತ ಮಾತು ಹೇಳುವಂಥದ್ದು. ಇದೆಲ್ಲದರ ಹಿಂದೆ ಇರುವುದು ನಮ್ಮ ಸತ್ಕರ್ಮ. ಕೃಷ್ಣನ ಸೇವೆ ಅನ್ನುವ ದೃಷ್ಟಿಯಿಂದ ನಾವು ಮಾಡುವ ಏನು ಸತ್ಕರ್ಮ ಇದೆ, ದೊಡ್ಡ ಪೆಟ್ಟು ಬೀಳುವಂಥದ್ದು ಸಣ್ಣದರಲ್ಲಿ ಮುಗಿದು ಹೋಗುತ್ತೆ. ನಮಗೆ ಆದರೆ ಅದರ ಹಿಂದಿನ ಕಥೆ ಗೊತ್ತಿಲ್ಲ, ಅದರಿಂದಾಗಿ ಕೃಷ್ಣ ನಮಗೇನು ಮಾಡಲಿಲ್ಲ ಅಂತ ನಾವು ಕೃಷ್ಣನನ್ನು ಬೈಕೋತಾನೆ ಇರ್ತೇವೆ. ಆದರೂ ಕೃಷ್ಣ ಬೇಜಾರು ಮಾಡ್ಕೊಳ್ಳಲ್ಲ, ನಾಳೆ ಸರಿ ಹೋಗ್ತಾನೆ, ನಾಳೆದು ಸರಿ ಹೋಗ್ತಾನೆ, ಮತ್ತೊಂದು 4 ದಿವಸ ಚಂದ್ರಶಾಲೆಗೆ ಬಂದ ಮೇಲೆ ಸರಿ ಹೋಗ್ಬೋದು ಅವನ ತಲೆ ಅಂತ ಕಾಯ್ತಾನೆ ಇರ್ತಾನೆ. ಅಂದರೆ ದೇವರು ಕಾಯುವಷ್ಟು, ಕ್ಷಮೆ ಕೊಡುವಷ್ಟು ಜಗತ್ತಿನಲ್ಲಿ ಇನ್ನೊಂದು ಶಕ್ತಿ ನಮ್ಮನ್ನು ಹೀಗೆ ಕಾಯುವಂಥದ್ದಿಲ್ಲ.
ನಿನ್ನಂತೆ ಕಾಯುವ ಶಕ್ತಿ ಜಗತ್ನಲ್ಲಿ ಇನ್ನೊಂದಿಲ್ಲ ಅಂತ ಬಾಯಿ ತುಂಬ ದಾಸರು ಹೊಗಳಿ ಹೇಳುವುದರ ಹಿನ್ನೆಲೆ ಇದು. ಅದರಿಂದಾಗಿ ಎಲ್ಲವೂ ದೈವಾತ್, ದೈವದಿಂದಲೇ. ಹಾಗೆ ಅಂತ ಹೇಳಿ ಹಾಗಾದರೆ ಎಲ್ಲ ದೈವದಿಂದ ಆಗುತ್ತೆ ಅಂದರೆ ನಾನು ಏನು ಮಾಡದೆ ಸುಮ್ಮನೆ ಕೊಡ್ತೇನೆ? ನೀನು ಅನ್ಕೊಳ್ತಿ ಅಷ್ಟೇ, ಅದಾಗುವುದಿಲ್ಲ. ದೈವವೇ ಮಾಡಿಸುತ್ತೆ ಅಂತ ಅನ್ನೋದು ನಿನ್ನ ನಿಜವಾದ ನಿಶ್ಚಿತವಾದ ಬುದ್ಧಿ ಹೌದು ಅಂತಾದರೆ, ಬಿಸಿ ಬಿಸಿ ತುಪ್ಪದ ಅನ್ನವನ್ನು ಹಾಕಿ ಅದಕ್ಕೆ ಎದುರುಗಡೆ ಒಂದಿಷ್ಟು ಉಪ್ಪಿನಕಾಯಿ ಹಾಕಿ ಚೆನ್ನಾಗಿ ಎಲ್ಲರೂ ಜೊತೆಗಿದ್ದವರೆಲ್ಲ ತಿಂತಾ ಇರ್ತಾನೆ, ಇವನು ಮಾತ್ರ ಕೂತಿರ್ಬೇಕು. ಯಾಕೆಂದರೆ ಎಲ್ಲ ದೈವ ಮಾಡಿಸೋದು ಅಂತ ಹೇಳಿದಾನ. ಅವನು ಸ್ವಲ್ಪ ಹೊತ್ತು ಕಾಯ್ತಾನೆ, ಆಮೇಲೆ ತಡೀಲಿಕ್ಕಾಗೋದಿಲ್ಲ. ಏಕಾದಶಿ ಉಪವಾಸ ಬೇರೆ, ನಿಟ್ಟು ಉಪವಾಸ ಬೈತಾರೆ ಅಂತ ಮಾಡಿಬಿಟ್ಟಿದ್ದಾನೆ. ದ್ವಾದಶಿ ಬೆಳಿಗ್ಗೆ ಕೊನೆಗೆ ಚೆನ್ನಾಗಿ ಯಾರು ನೋಡಲಿಲ್ಲ ಅಂದರೂ ಸರಿ, ನೋಡಿದರೂ ಸರಿ, ನನ್ನ ಹಸಿವು ನಾನು ಮಾಡಲೇಬೇಕು ಅಂತ. ನಾನು ಮಾಡಬೇಕು ಅಂತ ಯಾಕೆ ಬಂತದು? ಅಲ್ಲಿ ತನಕ ದೈವ 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 ಅಂತ ಆಕ್ಷೇಪ ಮಾಡಿದವನು ಈಗ ನಾನು ಮಾಡಬೇಕು ಅಂತಂದ್ರೆ ಏನರ್ಥ? ಎರಡು ಸಮಸ್ಯೆ ಇದೆ ನಮ್ಮದು. ಒಂದು, ಎಲ್ಲ ದೈವ ಅಂತ ಬಿಟ್ಟು ನಮ್ಮ ತಪ್ಪನ್ನೆಲ್ಲ ತಪ್ಪಿಸಿಕೊಳ್ಳಿಕ್ಕೆ ಮಾಡುವ ಪ್ರಯತ್ನ. ಇನ್ನೊಂದು, ದೈವ ಇಲ್ಲವೇ ಇಲ್ಲ, ನಾನೇ ಎಲ್ಲ ಮಾಡ್ತೇನೆ ಅಂತನ್ನುವ ಒಂದು ಸ್ವಾಹಂಕಾರ. ಇದೆರಡೂ ತಪ್ಪು. ಇದರ ಮಧ್ಯದಲ್ಲೊಂದು ದಾರಿ ಕೃಷ್ಣ ಹೇಳಿದ್ದಿದೆ. ನಿನ್ನ ಪ್ರಯತ್ನವನ್ನು, ಕರ್ಮವನ್ನು ನೀನು ಮಾಡ್ತಾ ಇರು, ಅದಕ್ಕೇನು ಫಲ ಕೊಡಬೇಕು ಅಂತನ್ನೋದನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಆ ಬಲ್ಬು 40 ವೋಲ್ಟೇಜದ್ದು ಅನ್ನೋದು ಮುಖ್ಯ, ಅದಕ್ಕೆ ಕರೆಂಟ್ ಕೊಡುವ ಕೆಲಸ ಭಗವಂತ ಮಾಡ್ತಾನೆ. ಬೆಳಕು ಕೊಡುವಂತಹದ್ದು ಭಗವಂತನದ್ದು, ಆ ಬೆಳಕು ಕೊಡುವ ಸಾಮರ್ಥ್ಯ ಇರುವಂಥದ್ದು ಜೀವದ್ದು. ಜೀವದ ಸಾಮರ್ಥ್ಯ ಏನು? ಪ್ರಯತ್ನ ಮಾಡಲಿಕ್ಕೋಸ್ಕರವೇ ಇದೆ. ನಾವು ಮೈಕನ್ನು ಬೈಕಿನ ಹಾಗೆ ಓಡಿಸ್ಲಿಕ್ಕಾಗಲ್ಲ, ಬೈಕನ್ನು ಮೈಕ್ನ ಹಾಗೆ ಮಾತಾಡಿಸ್ಲಿಕ್ಕಾಗಲ್ಲ. ಅದರದ್ದೇ ಅದೊಂದು ಗುಣ ಇದೆ. ಅಂದರೆ ಆಯಾ ಗುಣ ಅಲ್ಲೇ ಇರುವುದನ್ನು ಭಗವಂತ ವ್ಯಕ್ತಪಡಿಸುವುದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತಾ ಇರ್ತಾನೆ. ಅದರಿಂದಾಗಿ ಜಗತ್ತಿನಲ್ಲಿ ಯಾವುದು ಹೊಸತನ್ನು ಸೃಷ್ಟಿ ಮಾಡುವುದಲ್ಲ, ಇರುವುದನ್ನು ಯಥಾಪ್ರಕಾರ ನಡೆಸಿಕೊಂಡು ಹೋಗುವುದೇ ಭಗವಂತನ ಕಾರುಣ್ಯ. ಅದೇನ್ರಿ ದೊಡ್ಡದು? ನಾವು ಮಾಡ್ತೇವ, ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿರುತ್ತೆ, ಆದರೂ ನಾವು ಅದನ್ನು ಬಿಟ್ಟು ಕೊಡ್ತಾ ಹೋಗ್ತಾ ಇರ್ತೇವೆ. ಯಾವತ್ತೋ ಒಂದು ದಿವಸ ಮಾಡಿದರೆ ಆಗ ಎಲ್ಲರ ಹತ್ರ ತೋರಿಸ್ಕೊಂಡ್ಬಿಡೋದು, ನಾನು ಇವತ್ತು ಈ ಕೆಲಸ ಮಾಡಿದ್ದೇನೆ ಗೊತ್ತಾ ಅಂತ. ಆದರೆ ದೈವಾತ್ ಏನೇನೋ ಕಾರಣಗಳಿಂದ ದೇಹದ ವೈರೂಪ್ಯಗಳನ್ನು ಅಥವಾ ಭೋಗವನ್ನು ಅಥವಾ ರೋಗವನ್ನು ಅಥವಾ ರಾಜ್ಯವನ್ನು ಇನ್ನೇನೇನೇನೋ ಸಮಸ್ಯೆಗಳು ಅಥವಾ ಸುಖವನ್ನು ನಾವು ಪಡಿತೇವೆ ಅಂದರೆ ಅದರ ಎಲ್ಲದರ ಹಿಂದೆ ಇರುವುದು ಕೃಷ್ಣನ ಸಂಕಲ್ಪ ಅಂತ ಅವನು ಹೀಗೆ ಹೇಳಿ, ಅದರ ಮುಂದೆ ಮತ್ತೂ ಒಂದೆರಡು ತನ್ನ ಕಡೆಯಿಂದ ಆದ ಅವ್ಯವಸ್ಥೆಗಳನ್ನು ಹೇಳಿಕೊಳ್ತಾನೆ. ನಾನು ಒಂದು ಹೆಣ್ಣನ್ನು ಹೆತ್ತು ಯೋಗ್ಯನಾದವನಿಗೆ ಕೊಡಲಿಲ್ಲ, ಯೋಗ್ಯನಾದವನಿಗೆ ಕೊಟ್ಟಿದ್ದೇನೆ ಅಂತ ನನ್ನ ಯೋಚನೆ. ಆದರೆ ಯೋಗ್ಯ ಹೇಗೆ ಅಂತ ಯೋಚನೆ ಮಾಡಲೇ ಇಲ್ಲ. ನಾವು ಯೋಗ್ಯ ಅಂತ ಯೋಚನೆ ಮಾಡಿದ್ದು ಹೇಗೆ ಅಂದರೆ, ಮನೆಯಲ್ಲಿ ಗ್ರಹಗಳಿದೆಯೋ ಇಲ್ವೋ, ಎಲ್ಲೋ ವಿದೇಶದಲ್ಲಿ ಕೆಲಸ ಇದೆಯೋ ಅಥವಾ ಇಲ್ಲೇ ಕೆಲಸ ಇದೆಯೋ ಅಥವಾ ಅವನಿಗೆ ಬೇಕಾದಷ್ಟು ಸಂಪತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇದೆಯೋ ಅಂತ ಯೋಚನೆ ಮಾಡಿದೆವು ಹೊರತು ಅವನು ಏನು ಓದಿದ್ದಾನೆ, ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಅವನಿಗೆ ಅನುಷ್ಠಾನ ಇತ್ಯಾದಿಗಳಲ್ಲಿ ಅವನಿಗೆ ಆಸಕ್ತಿ ಇದೆಯಾ, ತನ್ನ ಕರ್ತವ್ಯನ ಪ್ರೀತಿಯಿಂದ ಮಾಡ್ತಾನ, ಪ್ರಾಮಾಣಿಕನ? ಪ್ರಾಮಾಣಿಕನು ಅಪ್ರಾಮಾಣಿಕನೂ ಬೇಡ ನಮಗೆ. ನಮಗೆ ಅವನು ಚೆನ್ನಾಗಿ ಸಂಪಾದಿಸ್ತಾನ, ದೊಡ್ಡ ಮನೆಯಲ್ಲಿದ್ದಾನ, ದೊಡ್ಡ ಕಾರಲ್ಲಿದ್ದಾನ, ದೊಡ್ಡ ದೊಡ್ಡದನ್ನೇ ಸಂಪಾದಿಸಿದ್ದಾನ ಅನ್ನೋದು ಮಾತ್ರ ನಾವು ನೋಡಿ ನಮ್ಮ ತಲೆಯಲ್ಲಿ ಯೋಗ್ಯತೆ ಅಂದರೆ ಅದು. ಆದರೆ ನಾನು ಅಂಥ ಒಂದು ಅವಕಾಶ ಇದ್ದಾಗ ಗೌರಿಯ ಸ್ವರೂಪದಲ್ಲಿರುವಂತಹ ಹೆಣ್ಣನ್ನು ನಾನು ಒಳ್ಳೆಯ ಕುಲಕ್ಕೆ ಮದುವೆ ಮಾಡಿಕೊಡದೆ ಸ್ವಾರ್ಥಕ್ಕೋಸ್ಕರ ಏನನ್ನೂ ಅದರ ದುರುಪಯೋಗವನ್ನು ನಾನು ಮಾಡಿಕೊಂಡೆ ಅಂತ ಹೀಗೆ ಅನೇಕ, ಅಂದರೆ ಸಣ್ಣ ತಾಂಬೂಲ ಕೊಡುವುದಕ್ಕೆ ಒಂದು ದೊಡ್ಡ ಕತೆ ಹೇಳ್ತಾನು. ಒಬ್ಬನಿಗೆ ತಾಂಬೂಲ ಅಂತ ಅನ್ನೋದು ಊಟ ಆದಮೇಲೆ ತಿಂದ ಅನ್ನ ಚೆನ್ನಾಗಿ ಜೀರ್ಣ ಆಗಲಿ, ದಿನಾ ತಿನ್ನುವುದು ಅಂತಲ್ಲ, ಯಾವತ್ತೋ ಒಂದು ಹೊಟ್ಟೆ ಜಾಸ್ತಿ ಆಯಿತು, ಅದು ಬೇಕು ದೇಹಕ್ಕೆ, ಆರೋಗ್ಯಕ್ಕೋಸ್ಕರನೇ ಹಿಂದಿನವರು ಪ್ರತಿಯೊಂದನ್ನು ಜೋಡಿಸಿರ್ತಾರೆ. ಯಾವುದೂ ಕೂಡ ವೈಭೋಗ ಅಲ್ಲ ಅದು. ವೈಭೋಗ ಅಂತ ಅನ್ನೋದು ಯಾವಾಗ ಅಂದರೆ ಅದು ಅಡಿಕ್ಷನ್ ಆದಾಗ, ಅದು ಇಲ್ಲದೆ ಇದ್ರೇ ನಾಲಿಗೆ ತಿರುಗಲ್ಲ ಕೆಲವರಿಗೆ, ಅದಲ್ಲ ಇಲ್ಲಿ ಹೇಳಿದ್ದು. ಆಹಾರದ ದೃಷ್ಟಿಯಿಂದ ಆಹಾರ ಆದ ಮೇಲೆ ತಾಂಬೂಲವನ್ನು ಕೊಟ್ಟು ಅವನ ಆ ಊಟ, ಯಾಕೆಂದರೆ ಜೀರ್ಣ ಆಗಿ ಅವನು ಲವಲವಿಕೆಯಿಂದ ಇರಬೇಕು. ಊಟ ಮಾಡಿದ್ಮೇಲೆ ಶಯನ ಅಂತ ಆಗಿಬಿಟ್ರೆ ಬಕಾಸ್ ಭೀಮಸೇನ ಚೆನ್ನಾಗಿ ತಿಂತಾನೆ ತಿಂತಾನೆ ಅಂತ ನಾವು ಹೇಳ್ತೇವೆ, ಬಿಟ್ಟರೆ ನಿಜವಾದ ಕ್ವಾಲಿಟಿ ಏನು ಅಂದರೆ ಅಷ್ಟು ತಿಂದ ಮೇಲೆ ಅವನು ಯಾವತ್ತು ಕೂಡ ಮಲಗಿದ್ದಿಲ್ಲ, ತನ್ನ ಕರ್ತವ್ಯವನ್ನು ಬಿಟ್ಟದ್ದಿಲ್ಲ, ಚುರುಕುತನ ಕಳ್ಕೊಂಡದ್ದಿಲ್ಲ. ನಾವು ಚೆನ್ನಾಗಿ ತಿನ್ನೋದು ಭೀಮನಂತೆ ಅಂತ ಹೇಳ್ಕೊಳ್ಳೋದು, ಆದರೆ ಭೀಮನ ಹಾಗೆ ಅವನಿಗೆ ವೃಕೋದರ ಅಂತ ಹೆಸರು. ತಿಂದ ಮೇಲೆ ಅದು ಯಾವತ್ತೂ ಅವನನ್ನು ಬಾಧಿಸಲಿಲ್ಲ, ತಿಂದ ಮೇಲೆ 4 ಜನ ಹೊತ್ಕೊಂಡು ಹೋಗೋ ಹಂಗಾಗಲಿಲ್ಲ ಯಾವತ್ತು. ಹಾಗಲ್ಲದೆ ಬದುಕುವುದು ಅಂತ ಅನ್ನೋದು ಅಂದರೆ ನಮಗೆ ಗುಣವನ್ನು ಗ್ರಹಿಸುವುದು ಅರ್ಥ ಆಗಲ್ಲ. ಹಾಗೆ ದೇಹದ ಆರೋಗ್ಯ ಸುಸ್ಥಿತಿಯಲ್ಲಿ ಇರಬೇಕು ಅಂದರೆ ಒಂದು ತಾಂಬೂಲವನ್ನು ಸ್ವೀಕರಿಸುವುದು ಅಂತಿದೆ. ಅಂತಹ ತಾಂಬೂಲವನ್ನು ನಾನು ಯಾರಿಗೋ ಊಟ ಆದಮೇಲೆ ಚೆನ್ನಾಗಿ ಕೊಟ್ಟಿದ್ದಿದ್ದರೆ ನನಗೂ ಬದುಕಿನಲ್ಲಿ, ಅಂದರೆ ತಿಂದ ಅನ್ನ ಜೀರ್ಣ ಆಗಲಿಲ್ಲ ಅಂತ ಹೇಳಿದವನು. ಇಲ್ಲಿ ಯಾಕೆ ಜೀರ್ಣ ಆಗಲಿಲ್ಲ ಅಂದರೆ ನಾನು ಒಬ್ಬನಿಗೆ ಅನುಕೂಲ ಆಗುವ ಹಾಗೆ ಜೀರ್ಣ ಆಗುವಂಥ ತಾಂಬೂಲವನ್ನು ಕೊಡಲಿಲ್ಲ ಅಂದರೆ ಪ್ರತಿಯೊಂದಕ್ಕೂ ಒಂದು ಸಂಬಂಧ ಇದೆ. ಎಲ್ಲೋ ಅವನಿಗೆ ಏನು ಸಮಸ್ಯೆ ಆಗ್ತಿದೆಯೋ ಅದು ಯಾವ ಕಾರಣಕ್ಕಾಗಿ ಹೀಗಾಗಿತ್ತು
ಹಿಂದೆ ಯಾಕೆ ಆ ಘಟನೆ ನಡೆಯಿತು ಅನ್ನೋದವನು ಅವನು ಹೇಳ್ತಾ ಹೋಗ್ತಾನೆ. ಇಂತಹ ಇನ್ನಷ್ಟು ಸಂಗತಿಗಳನ್ನು ಆ ವ್ಯಕ್ತಿ, ಅಂದರೆ ಇದೆಲ್ಲದರ ಹಿಂದೆ ಇರುವುದೇನು ಅಂದರೆ ಒಂದು ತಪ್ಪೊಪ್ಪಿಕೊಳ್ಳುವ ಗುಣ. ನಾನು ಈ ತಪ್ಪು ಮಾಡಿದ್ದೆ, ಅದರಿಂದಾಗಿ ಹೀಗಾಯಿತು. ನಾವು ಇದನ್ನು ಮಾಡದೇ ಮತ್ತೆ ಮತ್ತೆ ಡಿಪ್ರೆಷನಿಗೆ ಹೋಗೋದು, ಯಾಕೆಂದರೆ ಯಾರ ಹತ್ರ ಹೇಳ್ಕೊಳ್ಳಿಲ್ಲ, ಕೃಷ್ಣನ ಹತ್ರನೂ ಹೇಳ್ಕೊಳ್ಳಿಲ್ಲ. ಅಂದಮೇಲೆ ಅದು ಎಲ್ಲೋ ಒಂದು ಕಡೆ ಒತ್ತಲೇಬೇಕಲ್ವ, ಸೈಕಾಲಜಿ ಅಷ್ಟೇ ಇದೊಂದು. ಎಲ್ಲಿ ನಾವು ಹೊರಗೆ ಹಾಕ್ತೇವೆ ನಮ್ಮ ದುಃಖವನ್ನು, ಎಷ್ಟು ಹೇಳ್ತಾರೆ ಅಂದರೆ ನಾವು ಮಾಡಿದ ತಪ್ಪನ್ನು ಸಾರ್ವಜನಿಕವಾಗಿ ಒಪ್ಪಿಕೊಂಡು ಬಿಟ್ಟ ಅಂದರೆ ಅದು ನಾನು ಮಾಡಿದ ತಪ್ಪು. ಇನ್ನೊಮ್ಮೆ ಈಗ ಒಪ್ಪಿಕೊಂಡು ನಾಳೆ ಮತ್ತೆ ಮಾಡುವುದಲ್ಲ, ಒಪ್ಪಿಕೊಂಡ ಮೇಲೆ ಈ ತಪ್ಪು ಇನ್ನು ಮುಂದೆ ನನ್ನಿಂದ ಆಗುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿಕೊಂಡು ಅಕಸ್ಮಾತ್ ಅದರಿಂದ ಅವಮಾನ ಆಯಿತು ಅಂದರೆ ಸರಿ, ಅಪಮಾನವಾದರೆ ಒಳಿತು, ಅದು ಭಗವಂತನೇ ಕೊಟ್ಟ ಅಪಮಾನ. ಯಾಕೆಂದರೆ ಮಾನದೋ ಮಾನ್ಯ, ಮಾನ ಕೊಡುವವನು ಅವನೇ, ಮಾನಂ ದ್ಯತಿ ತೆಗೆಯುವವನು ಅವನೇ. ಅದರಿಂದಾಗಿ ಅಪಮಾನವಾದರೆ ಒಳಿತು. ಯಾವಾಗ ನಾವು ಭಗವಂತನ ನಾಮವನ್ನು ಧೈರ್ಯವಾಗಿ ಹೇಳುವುದರಲ್ಲಿ ಅಸಹ್ಯ ಪಡ್ತೇವೆ ಅಂತಂದರೆ ಆಗ ಅಪಮಾನ ಆಗಲೇಬೇಕು ಅಂತ ಬೈಕೊಳ್ತಾರೆ ದಾಸರು. ಅಂದರೆ ಇದು ಅವನು ಕಥೆಯನ್ನು ಹೇಳಿಕೊಳ್ಳುವುದರ ಹಿಂದೆ ಇರುವುದು, ತನ್ನನ್ನು ಒಪ್ಪಿಸಿಕೊಳ್ಳುವುದು. ದೊಡ್ಡವ್ರ ಹತ್ರ ಒಪ್ಪಿಸಿಕೊಳ್ಬೇಕು, ಗುರುಗಳ ಹತ್ರ ಒಪ್ಪಿಸಿಕೊಳ್ಬೇಕು, ಯಾರ ಹತ್ರೂ ಆಗಲಿಲ್ಲ. ಕನಿಷ್ಠ ಪಕ್ಷ ದೇವರ ಮುಂದೆ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವಾಗ ಏನು ಹೇಳ್ತಾ ಇದ್ದೇವೆ ಗೊತ್ತಿರುವುದಿಲ್ಲ. ಆದರೂ ನನ್ನ ಹತ್ರ ನಾನು ಮಾತಾಡಿಕೊಂಡು ನಿನಗೆ ನನ್ನನ್ನು ಒಪ್ಪಿಸಿದ್ದೇನೆ ಅಂತ ಕೃಷ್ಣನ ಹತ್ರ ಹೇಳುವ ಮಾತೇನಿದೆ ಅದು ನಿಜವಾಗಿ ನಮ್ಮ ಬದುಕನ್ನು ಮತ್ತೆ ಸರಿಯಾದ ದಾರಿಗೆ ಕರೆದುಕೊಂಡು ಹೋಗುತ್ತೆ ಅನ್ನುವಲ್ಲಿಗೆ ಆ ಅಧ್ಯಾಯ ಮುಗಿಯುತ್ತೆ. ಅವನು ಮುಂದೆ ಮತ್ತೊಂದು ಸಾರಸ ಜನ್ಮದ ಕಥೆಯ ಬಗ್ಗೆ ಒಂದನ್ನು ಬಿಡಿಸಿ ಹೇಳುತ್ತಾನೆ. ಅಲ್ಲೂ ಪ್ರಾಣಿಗಳ ಸ್ವರೂಪದಲ್ಲಿ ಇದ್ದಾಗಲೂ ಅವರಿಗೆ ಹಿಂದಿನ ನೆನಪು ಇದ್ದು ಯಾಕೆ ಅದು ಹಾಗಾಗುತ್ತೆ ಅನ್ನೋದನ್ನೆಲ್ಲ ಮುಂದಿನ ಕತೆ ಹೇಳುತ್ತೆ. ಅದನ್ನು ಮತ್ತೆ ನಾಳೆ ದಿವಸ 4 ಗಂಟೆಗೆ ಸೇರಿದಾಗ ಇದೇ ವೇದಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಶ್ರೀ ಕೃಷ್ಣಾರ್ಪಣಮಸ್ತು. ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ದೇವಕಿ ನಂದನ ಸುಂದರ ದೇವಕಿ ನಂದನ ನಂದ ಕುಮಾರ ವೃಂದವನಾಂಜನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ನಂದಿತ ಗೋಕುಲ ವಂದಿತ ಪಾದ ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿ ನಾಥ ಇಂದಿವರೋದರ ದಳನಯನ ಇಂದಿವರೋದರ ದಳನಯನ ಮಂದರ ಧಾರಾ ಗೋವಿಂದ ವಂದೇ ಮಂದರ ಧಾರಾ ಗೋವಿಂದ ವಂದೇ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡು ಮತ್ಸ್ಯಕ ರೂಪಲಯೋದ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರ ಧಾರಿನ್ ಕೂರ್ಮ ಸ್ವರೂಪಕ ಮಂದರ ಧಾರಿನ್ ಲೋಕವಿಧಾರಕ ದೇವವರೆಣ್ಯ
ಲೋಕವಿಧಾರಕ ದೇವವರೆಣ್ಯ ಸೂಕರ ರೂಪಕ ದಾನವ ಶತ್ರೋ ಭೂಮಿ ವಿದಾರಕ ಯಜ್ಞವರಾಂಗ ದೇವ ನೃಸಿಂಹ ಹಿರಣ್ಯಕ ಶತ್ರೋ ದೇವ ನೃಸಿಂಹ ಹಿರಣ್ಯಕ ಶತ್ರೋ ಸರ್ವಭಯಾಂತಕ ದೈವತ ಬಂಧೋ ಸರ್ವಭಯಾಂತಕ ದೈವತ ಬಂಧೋ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಾಮನ ವಾಮನ ಮಾನವ ವೇಷ ದೈತ್ಯಕುಲಾಂತಕ ಕಾರಣಭೂತ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೆಣ್ಯ ಕ್ಷತ್ರಕುಲಾಂತಕ ಶಂಭುವರೆಣ್ಯ ರಾಘವ ರಾಘವ ರಾಕ್ಷಸ ಶತ್ರೋ ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡ ದೈತ್ಯ ವಿಮೋಹಕ ನಿತ್ಯ ಸುಖಾದೇ ದೇವ ಸುಬೋಧಕ ಬುದ್ಧ ಸ್ವರೂಪ ದುಷ್ಟಕುಲಾಂತಕ ಕಲ್ಕಿ ಸ್ವರೂಪ ದುಷ್ಟಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೇ ಧರ್ಮ ವಿವರ್ಧನ ಮೂಲ ಯುಗಾದೇ ಆನಂದ ತೀರ್ಥ ಕೃತ ಹರಿಗಾಥಾ ಪಾಪಹರಾ ಶುಭ ನಿತ್ಯ ಸುಖಾರ್ಥ ಆನಂದ ತೀರ್ಥ ಕೃತ ಹರಿಗಾಥಾ ಆನಂದ ತೀರ್ಥ ಕೃತ ಹರಿಗಾಥಾ ಪಾಪಹರಾ ಶುಭ ನಿತ್ಯ ಸುಖಾರ್ಥ ಪಾಪಹರಾ ಶುಭ ನಿತ್ಯ ಸುಖಾರ್ಥ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹರಿ ಹರಿ ವಿಠಲ ಪಾಂಡುರಂಗ
ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವರದ ಗೋವಿಂದ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಮ್ಯಾಂತಿ ದುಃಖಾನಿ ಅನ್ನ